ನಿಮ್ ಹತ್ರ ಒಂದ್ ಪ್ರಾಬ್ಲಮ್ ಬಗ್ಗೆ ನಾನು ಮಾತಾಡ್ಬೇಕಾಗಿತ್ತು. ಸಾರಿ, ಐ ಹ್ಯಾವ್ ನೋ ಟೈಮ್. ಒಂದ್ ಕೆಲಸ ಮಾಡಿ, ಸಾಯಂಕಾಲ ನಮ್ಮ ಮನೆಗೆ ಬಂದ್ಬಿಡಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಶೋರ್, ಬರ್ತೀನಿ. ಓ ಜಾನಕಿ ಅವರು, ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಇಡೋ. ಯಾವುದೋ ಪ್ರಾಬ್ಲಮ್ ಅಂತ ಹೇಳಿದ್ರೆ? ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ತಂದೆಯವರು 2 ಕೆಜಿ ತುಪ್ಪ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಹಾಗೆ ಈ ರೇಷ್ಮೆ ಸೀರೆಯನ್ನು ಕಳಿಸಿದ್ದಾರೆ. ಆಯ್ತು, ಬರ್ತೀನಿ ಸರ್. ಈ ಹುಡುಗ MBBS ಓದ್ತಾ ಇದ್ದ, ಮಹಾ ದದ್ದಿ. ಆದ್ರೆ ಅವನ ತಂದೆ ಬಹಳ ಪವರ್ಫುಲ್ ಮ್ಯಾನ್. ಅವ್ರು ನನ್ನ ಹತ್ರ ಬಹಳ ಕೋಆಪರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಅವನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿಸ್ತಾ ಇದ್ದೀನಿ. ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ ನಿಮ್ಮ ಕೋಆಪರೇಷನ್ ಬೇಕೇ ಬೇಕು. ಕೋಆಪರೇಷನ್? ಹಾಗಂದ್ರೇನ್ ಸರ್? ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಹಸ್ಬೆಂಡು ಫಾರಿನ್ ಅಲ್ಲಿ ಇದ್ದಾರೆ, ನನ್ನ ವೈಫು ಡೆಲಿವರಿಗೆ ಹೋಗಿದ್ದಾಳೆ. ಒಬ್ಬರಿಗೊಬ್ರು ಕೋಆಪರೇಟ್ ಮಾಡಿದ್ರೆ ಸಾಕು, ಯಾರಿಗೂ ಗೊತ್ತಾಗಲ್ಲ. ಮೊದಮೊದಲು ಎಲ್ಲ ಹೆಣ್ಮಕ್ಳು ಹೀಗೆ ಹೇಳೋದು, ಸುಮ್ಮನೆ ಕೋಆಪರೇಟ್ ಮಾಡಿ ಅಂದ್ರೆ. ನೀನು ಹೊಡೆದಿದ್ದು ನನ್ನ ಕೆನ್ನೆಗಲ್ಲ, ನಿನ್ನ ಭವಿಷ್ಯದ ಕೆನ್ನೆಗೆ. ನೀನ್ ಹೇಗೆ ರ್ಯಾಂಕ್ ತಗೋತೀಯೋ ನಾನು ನೋಡ್ತೀನಿ. ರ್ಯಾಂಕ್ ತಗೋಬೇಕು ಅಂದ್ರೆ ನೀನ್ ಹೇಳ್ದ ಕೇಳ್ಬೇಕಾಗಿಲ್ಲ, ಕಷ್ಟಪಟ್ಟು ಓದೋದ್ರ ತಾನಾಗಿ. ಲಕ್ಷ್ಮಿ ಅಂತ. ಏನಾಗಿದೆ? ಹೊಟ್ಟೆಗೆ ಏಟು ಬಿದ್ದೈತೆ ಕಣ್ರಪ್ಪ. ಕೊಡಿ, ಕ್ಯಾಜುವಲ್ಟಿ ಕರ್ಕೊಂಡು ಹೋಗಿ. ಹೇಳ ಕುಂತಲ್ಲಿ ಕಿವ್ಯ ಕಡ್ಡಿ ಹಾಕೊಂಡ ಬರ್ಲಿ ಬಿಡ. ಬಡವ ರೊಕ್ಕನ ಯಾಕಪ್ಪ ಮತ್ತೆ ಹೂಡಿಕೆ ಅಂತ ಬಂದಿದ್ದಾರೆ ಇದನ್ನ ಯಾಡನ ಡಾಕ್ಟ್ರೇ. ಇದನ್ನೇನು ನಿಮ್ ತಾತ ಕಚ್ಚ ಛತ್ರ ಅಂತ ತಿಳ್ಕೊಂಬಿಟ್ಟ, ಒಳ ನುಗ್ತಾನೆ ಇದೆಯಲ್ಲ.
ಅಪ್ಪಪ್ಪ ಯಾರು ಡಾಕ್ಟರ್ ಕರಿಯಪ್ಪ, ನನ್ ಮಗಳ ಜೀವ ಉಳಿಸು, ನಿನ್ ಪುಣ್ಯ ಬರುತ್ತೆ. ಏನಾಗಿದೆ ನಿನ್ ಮಗಳಿಗೆ? ಇವಳು ಗಂಡ ಜಗಳ ಮಾಡ್ಕೊಂಡು ಮುಚ್ಚಿನಿಂದ ಹೊಡೆದ್ಬಿಟ್ಟು ಓಡಗವನೆ, ಏಳು ತಿಂಗಳು ಬಸ್ರಿ ಗಾನ ತಪ್ಪಗದೆ. ಬಸ್ರಿನ ಮತ್ತಿಲ್ಲೇ ಕರ್ಕೊಂಬಂದೆ, ಇಲ್ಲೇನು ಪ್ರಯೋಜನ ಇಲ್ಲ. ನೋಡು ಒಂದ್ ಕೆಲಸ ಮಾಡು, ಸಂಜೆ 6 ಗಂಟೆ ಹೊತ್ತಿಗೆ ಆ ಕೊಳಗೆರೆ ಇದೆಯಲ್ಲ ಅಲ್ಲಿ ಸಂಜೀವಿನಿ ವೈದ್ಯಶಾಲಾ ಅಂತಿದೆ, ಅಲ್ಲಿ ಕರ್ಕೊಂಡೋಗು. ಆ ಡಾಕ್ಟ್ರು ನಿನ್ ಮಗಳು ಚೆನ್ನಾಗಿ ನೋಡ್ಕೊಂತಾರೆ, ಅವ್ರು ಮುಟ್ಟಿದ್ರು ಸಾಕು ಕಾಯಿಲೆ ವಾಸ ಆಗುತ್ತೆ. ಅಯ್ಯೋ ಶಿವನೇ, ಸಂಜೆ ಗಂಟ ನನ್ ಮಗಳು ಉಳಿತಾಳೇನಪ್ಪ? ಉಳಿದಿದ್ರೆ ನೆಗಲ್ ಬಿದ್ದೋಗ್ಲಿ, ಅವ್ರು ಮುಟ್ಟಿದ್ರು ಸಾಕು ಎಣ ಎತ್ ಕೂತ್ಕೊಂಡು ಮಾತಾಡೋಕ್ ಶುರು ಮಾಡುತ್ತೆ. ಉಳಿಯ ಮಾತಾಡು ಅಂದ್ರೆ ತಾಯೋ ಮಾತಾಡ್ತಾ ಇದೀಯಾ? ನಿನ್ ಪುಣ್ಯ ಬರುತ್ತೆ ತಾಯಿ, ನನ್ ಮಗಳಿಗೆ ಯಾರನ್ನಾದ್ರೂ ಗಲಾಟೆ. ಇವ್ರು ಅಮ್ಮ, ಬನ್ನಿ ತಾಯಿ, ಬನ್ನಿ ಬನ್ನಿ ತಾಯಿ, ಬನ್ನಿ, ನನ್ ಮಗಳ ಜೀವ ಉಳಿಸು ತಾಯಿ. ಏನಾಗಿದೆ ಅಮ್ಮ ಇವಳಿಗೆ? ಇವಳ ಗಂಡ ಜಗಳ ಮಾಡ್ಕೊಂಡು ಮೊಚ್ಚಿನ ಹೊಡೆದ್ಬಿಟ್ಟು ಓಡಗವನೆ, ಹೇಳ್ತೀನಿ ಬಸ್ರಿ ಯಾರ ತಪ್ಪಾಗದೆ. ಹೆಂಗಾರ ಮಾಡಿ ಇವಳ ಜೀವ ಉಳಿಸಿ, ನಿಮಗ್ ಕೈ ಮುಗಿತೀನಿ, ನನ್ನಮ್ಮ ಅತ್ತಮ್ಮಯ್ಯ ಅಂತೀನಿ. ತುಂಬಾ ಬ್ಲೀಡಿಂಗ್ ಆಗ್ಬಿಟ್ಟಿದೆ, ತುಂಬಾ ಕ್ರಿಟಿಕಲ್ ಆಗಿದೆ. ಎಸ್ ಎಸ್, ಶಿ ಕಾಂಟ್ ಸರ್ವೈವ್. ಈಗ ಆಪರೇಷನ್ ಮಾಡ್ಲೇಬೇಕು. ಅಮ್ಮ ಹೆಂಗಾರ ಮಾಡಿ ನನ್ ಮಗಳ ಜೀವ ಉಳಿಸಿ ಪುಣ್ಯ ಕಟ್ಕೊಳ್ಳಿ ತಾಯಿ, ನನ್ಗಿರೋಳು ಒಬ್ಳೆ ಮಗಳು, ನಿಮ್ ಕಾಲ್ ಹಿಡ್ಕೊತೀನಿ. ನೋಡಿ ಚೇಚೆ, ನೀವ್ ನನ್ ತಾಯಿ ತರ, ನನ್ ಕಾಲಿಗೆ ಬಿಡ್ತಿರಲ್ಲ. ನನ್ ಮಗಳ ಜೀವ ಉಳಿಸಿ. ಹೊಟ್ಟೆಲ್ಲಿರೋ ಮಗು ಏನಾಯ್ತೋ ಏನೋ. ಈ ಕೇಸ್ನ ಡಾಕ್ಟರ್ ದೇವಭವರ ಹ್ಯಾಂಡಲ್ ಮಾಡ್ಬೇಕು. ಹೌದು, ಇವತ್ ಮಾರ್ನಿಂಗ್ ಡ್ಯೂಟಿ ಅವ್ರದೇ. ಡಾಕ್ಟರ್ ದೇವಭವ ಬಂದ್ರ? ಡಾಕ್ಟರ್ ದೇವಭವ ಇನ್ನು ಬಂದಿಲ್ಲ. ವಾಟ್, 10:30 ಆಯ್ತು ಇನ್ನು ಬಂದಿಲ್ವಾ? ಸಂಜು ಒಂದ್ ಕೆಲಸ ಮಾಡು, ಪೇಷಂಟ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗು, ನಾನು ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ. ಡಾಕ್ಟರ್ ಆಗೋ ಮುಂಚೆನೆ ಈ ಆರ್ಭಟ, ಇನ್ ಡಾಕ್ಟರ್ ಆದ್ಮೇಲೆ ದೇವರೇ ಗೊತ್ತಿ. ಹಲೋ, ನಾವು ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು. ಒಂದ್ ಸೀರಿಯಸ್ ಕೇಸ್ ಬಂದಿದೆ, ಆಪರೇಟ್ ಮಾಡ್ಬೇಕು, ಸ್ವಲ್ಪ ಡಾಕ್ಟರ್ ಕರೀತೀರಾ? ಯಾರ್ದು ಫೋನು? ಹಾಸ್ಪಿಟಲ್ ಇಂದ. ಹಲೋ, ಗುಡ್ ಮಾರ್ನಿಂಗ್ ಸರ್, ನಾನು ಡಾಕ್ಟರ್ ಜಾನ್ಕಿ ಮಾತಾಡ್ತಿರೋದು. ಏನ್ ವಿಷಯ? ಪಾಪ ಗರ್ಭಿಣಿ ಹೆಂಗ್ಸು ಹೊಟ್ಟೆ ಮೇಲೆ ಏಟ್ ಬಿದ್ದಿದೆ, ತುಂಬಾ ಸೀರಿಯಸ್ ಆಗಿದ್ದಾರೆ, ಆಪರೇಷನ್ ಮಾಡ್ಬೇಕು ಸರ್. ನೋಡಿ, ನಾನು ಸ್ನಾನ ಮುಗಿಸಿ ಟಿಫನ್ ಮಾಡ್ಕೊಂಡ್ ಬರೋದು 1 ಅವರ್ ಆಗುತ್ತೆ, ನೀವೆಲ್ಲ ರೆಡಿ ಮಾಡಿ ನಾನು ಬಂದ್ಬಿಡ್ತೀನಿ. ಸರ್ ಹಾಗಾದ್ರೆ ತುಂಬಾ ಲೇಟ್ ಆಗುತ್ತೆ ಸರ್. ಹಾಗಾದ್ರೆ ಪೇಷಂಟ್ನ ಬೇರೆ ಎಲ್ಲಾದ್ರೂ ಹೋಗಿ ಕೇಳ್ರಿ. ಸಾಯೋರ್ಗೇನು ದಿನ ಇದ್ದೇ ಇರ್ತಾರೆ, ಹೇಳಿದ ಅರ್ಥ ಆಗಿಲ್ವೇನ್ರಿ? ಅವ್ರ ಎಣ್ಣೆ ಸ್ನಾನ ಮಾಡಿ ತಿಂಡಿ ತಿಂದು ಬರ್ತಾರೆ. ಒಬ್ಬ ಗರ್ಭಿಣಿ ಹೆಂಗ್ಸು ಆಪರೇಷನ್ ಥಿಯೇಟರ್ ನಲ್ಲಿದ್ದಾಳೆ, ಆಕೆಗೆ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಅವಳು ಬದುಕೋದೇ ಕಷ್ಟ. ನೀವಾದ್ರೂ ಸ್ವಲ್ಪ ಬನ್ನಿ. ನೋ ನೋ, ಇದು ಡಾಕ್ಟರ್ ದೇವಭವರ ಕೇಸು, ಇದು ನಾನೇ ಹ್ಯಾಂಡಲ್ ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಒಂದ್ ಪೇಷಂಟ್ ಗೆ ತುಂಬಾ ಸೀರಿಯಸ್, ಆಪರೇಷನ್ ಥಿಯೇಟರ್ ನಲ್ಲಿದ್ದಾರೆ, ಅವ್ರಿಗೆ ಆಪರೇಟ್ ಮಾಡ್ಬೇಕು, ನೀವ್ ಸ್ವಲ್ಪ ಹೆಲ್ಪ್ ಮಾಡಿ ಡಾಕ್ಟರ್ ಪ್ಲೀಸ್. ಸಾರಿ, ಇದು ಡಾಕ್ಟರ್ ದೇವಭವರ ಕೇಸು, ಇದಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ. ಡಾಕ್ಟರ್ ದಿವಾಕರ್, ಒಬ್ಬ ಗರ್ಭಿಣಿ ಹೆಂಗ್ಸು ಪೆಟ್ಟು ಬಿದ್ದು ಆಪರೇಷನ್ ಥಿಯೇಟರ್ ನಲ್ಲಿದ್ದಾರೆ, ನೀವೇ ಆ ಕೇಸ್ ನ ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕು. ಇವತ್ತು ನನಗೆ ರೌಂಡ್ಸ್ ಇದೆ, ಆಪರೇಷನ್ ಡ್ಯೂಟಿ ಅಲ್ಲ, ಐ ಆಮ್ ಸಾರಿ ಡಾಕ್ಟರ್. ನೋಡಿ ಜಾನಕಿ ಅವರೇ, ಡಾಕ್ಟರ್ ದೇವಭವ ಬರಬೇಕು, ಈ ಕೇಸ್ ನ ಹ್ಯಾಂಡಲ್ ಮಾಡಬೇಕು, ಅವ್ರ ಹೊರತು ಈ ಕೇಸ್ ನ ಯಾರು ಹ್ಯಾಂಡಲ್ ಮಾಡೋದಿಲ್ಲ. ಅವ್ರು ಬರೋವರೆಗೂ ವೇಟ್ ಮಾಡಿ, ಅಲ್ಲಿವರೆಗೂ ಈ ಕೇಸ್ ಬದುಕೋದಿಲ್ಲ. ಬದುಕಿದ್ರೆ ಹೋಗ್ಲಿ ಬಿಡಿ. ಏ ಸಂಜು, ಏನ್ ಮಾತಾಡ್ತಿದ್ದೀಯ? ಈಗ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ನಾನೇ ಆ ಕೇಸ್ ನ ಆಪರೇಟ್ ಮಾಡ್ತೀನಿ. ಜಾನಕಿ ಏನ್ ಮಾಡ್ತಾ ಇದ್ಯಾ? ಮೈ ಮೇಲೆ ಎಚ್ಚರ ಇದೆ ತಾನೆ? ಮೈ ಮೇಲೆ ಎಚ್ಚರ ಇರೋದಕ್ಕೆ ಮಾತ್ರ ಪಿಜಿ ಸ್ಟೂಡೆಂಟ್, ನಿನ್ ಕೋರ್ಸ್ ಮುಗಿಯೋದಕ್ಕೆ ಇನ್ನು 3 ತಿಂಗಳಿದೆ ಗೊತ್ತಾ? ಅದ್ ನನಗೆ ಗೊತ್ತು, ಆದ್ರೂ ಮಾಡ್ತೀನಿ. ಕೋರ್ಸ್ ಮುಗಿಯೋದು ಇಂಡಿಪೆಂಡೆಂಟ್ ಆಗಿ ಯಾವ ಕೇಸ್ ನ ಹ್ಯಾಂಡಲ್ ಮಾಡಬಾರದು ಅನ್ನೋ ರೂಲ್ಸ್ ಇದೆ, ಗೊತ್ತಿದೆ ತಾನೆ? ಆ ರೂಲ್ಸ್ ಎಲ್ಲ ನನಗೆ ಗೊತ್ತು, ಆದ್ರೂ ಈ ನಿರ್ಧಾರ ತಗೊಂಡಿದ್ದೀನಿ. ನಿಮಗೆಲ್ಲ ಹುಚ್ಚಿಡಿದೆ. ಹೌದು, ಹುಚ್ಚಿಡ್ತೀನಿ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರೋ ಒಂದು ಹೆಣ್ಣಿನ ಜೀವನ ಉಳಿಸೋದಕ್ಕೆ ಈಗ ರೂಲ್ಸ್ ನಿಯಮ ಅಂತ ಕೂತ್ರೆ ಆ ಜೀವ ಉಳಿಯೋಲ್ಲ. ಆವೇಶದಿಂದ ಈ ನಿರ್ಧಾರಕ್ಕೆ ಬರೋದು ಒಳ್ಳೇದಿಲ್ಲ, ಯೋಚನೆ ಮಾಡು. ಯೋಚಿಸಿ ಈ ನಿರ್ಧಾರ ತಗೊಂಡಿರು. ನಿಮ್ ಕೆರಿಯರ್ ಹಾಳಾಗುತ್ತೆ, ಕಾಲೇಜಿಂದ ಡಿಪಾರ್ ಮಾಡ್ತಾರೆ. ಬೇಕಾದಾಗ್ಲಿ ನಮ್ಮನ್ನೇ ನಂಬ್ಕೊಂಡು ಬಂದಿರೋ ಒಂದು ಪೇಷಂಟ್ ಜೀವ ಉಳಿಸೋದೇ ನಮ್ ಕರ್ತವ್ಯ. ಈಗ ನೀವು ನನ್ನ ಜೊತೆ ಬರ್ತಿರೋ ಇಲ್ವೋ? ಹೌದು ಬರಲ್ಲ. ಎಲ್ಲ ನಿಮ್ ಕೈನಾಗೈತೆ, ಹೆಂಗಾರ ಮಾಡಿ ನನ್ ಮಗಳ ಜೀವ ಉಳಿಸ್ಕೊಡಮ್ಮ. ಧೈರ್ಯವಾಗಿರಿಮ್ಮ, ನನ್ನ ಕೈನಲ್ಲಾಗೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮಿಬ್ಬರ ಮಧ್ಯೆ ದೇವರಿದ್ದಾನೆ.
ಡಾಕ್ಟರ್ ಬರೋವರೆಗೂ ನಾನು ಬರಲ್ಲ, ನಿಮ್ಮನ್ನು ಒಳಗಡೆ ಹೋಗಿ ಬಿಡಲ್ಲ. They are doing operation. ಅದು ಪಿ ಜಿ ಸ್ಟೂಡೆಂಟ್ಸ್. ಏನ್ ಮಾಡೋದೀಗ? ಡೀನ್ಗೆ ಕಂಪ್ಲೇಂಟ್ ಮಾಡೋಣ. ಸರಿ ನಡಿ. ಏಳು ತಿಂಗಳು ಹುಟ್ಟಿದ್ರಿಂದ ಇಂಟೆನ್ಸಿವ್ ಕೇರ್ ನನಗೆ, ಹೋಗಿ ನೋಡಿ. ಸರಿ ಅಮ್ಮ, ಸರಿ. ಜಾನಕಿ, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಜಾನಕಿ, ಕಂಗ್ರಾಚುಲೇಷನ್. ನಿಮ್ಮನ್ನ ಡೀನ್ ಕರೀತಿದ್ದಾರೆ, ಬನ್ನಿ. ಒಂದ್ ನಿಮಿಷ ಬಂದ್ಬಿಟ್ಟೆ. ಇಂಥ ಆರೋಗ್ಯ ಸ್ಟೂಡೆಂಟ್ ನಮ್ಮ ಕಾಲೇಜ್ನಲ್ಲೇ ಇಲ್ಲ. ಆಕೆ ನಮಗೆಲ್ಲ ಅವಮಾನ ಮಾಡಿದ್ದಾರೆ. ಆಕೆ ಮೇಲೆ ನೀವು ಸರಿಯಾದ ಆಕ್ಷನ್ ತಗೋಬೇಕು, ಇಲ್ಲದ್ರೆ ನಾನು ಸಹಿಸಲ್ಲ. ಸಹಿಸಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮಿಂದ ನಮಗೆಲ್ಲ ಅವಮಾನ ಆಯ್ತು, ನಮ್ಮ ಕಾಲೇಜ್ಗೆ ಕೆಟ್ಟ ಹೆಸರು ಬಂತು. ನೀವು ಸರಿಯಾದ ಸಮಯದಲ್ಲಿ ಕೇಸನ್ನು ಅಟೆಂಡ್ ಮಾಡಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನ್ಯಾಯವಾಗಿ ನೋಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಬೇಕು. ಗುಡ್ ಮಾರ್ನಿಂಗ್ ಸರ್. ಏನಮ್ಮ ಇದೆಲ್ಲ? ನೀನ್ ಮಾಡಿದ ತಪ್ಪಲ್ವೇ? ಸರ್, ಅದು ನಿಮ್ ದೃಷ್ಟಿಯಲ್ಲಿ ತಪ್ಪಾಗಿರಬಹುದು, ಆದ್ರೆ ಮಾನವೀಯ ದೃಷ್ಟಿಯಲ್ಲಿ ಅದು ತಪ್ಪಲ್ಲ ಸರ್. ನೋಡಮ್ಮ, ನೀನು ಇನ್ನೂ ಪಿ ಜಿ ಸ್ಟೂಡೆಂಟು, ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ, ಆಗ್ಲೇ ಆಪರೇಷನ್ ಮಾಡಿದ್ಯಾ? ಪ್ರಮಾಣ ಪತ್ರ ಏನ್ ಹೇಳುತ್ತೆ ಗೊತ್ತಾ? ನನಗೆ ಚೆನ್ನಾಗಿ ಗೊತ್ತಿದೆ ಸರ್, ನಾನು ನನ್ನ ವೃತ್ತಿ ಧರ್ಮಕ್ಕೆ ಎಂದೂ ಕಳಂಕ ತರುವುದಿಲ್ಲ. ಈ ವೃತ್ತಿಗಾಗಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಬದಿಗಿಡುತ್ತೇನೆ. ವೈಯಕ್ತಿಕ ದ್ವೇಷ ಅಥವಾ ಹಿತಕ್ಕೆ ಬಲಿಯಾಗಿ ವೃತ್ತಿಗೆ ಎಂದೂ ಕಳಂಕ ತರುವುದಿಲ್ಲ. ಆತರ ಇದೆ ಅಲ್ರಿ ಸರ್? ನಿಮ್ಮನ್ನ ಇಲ್ಲಿ ಕರೆಸಿದ್ದು ಉಪನ್ಯಾಸ ಮಾಡಕ್ಕಲ್ಲ, ಮಾಡಿರೋ ತಪ್ಪನ್ನ ಒಪ್ಕೊಂಡು ಇನ್ಮೇಲೆ ಆತರ ತಪ್ಪು ಮಾಡಲ್ಲ ಅಂತ ಅಪಾಲಜಿ ಲೆಟರ್ ಬರ್ಕೊಟ್ಟು ಹೋಗಿ. ಕ್ಷಮೆ, ಕ್ಷಮೆ ನಾನ್ ಕೇಳ್ಬೇಕಾ? ತಪ್ಪು ಮಾಡಿರೋಳು ನಾನಲ್ಲ, ನೀವು. ನೀವು ಕ್ಷಮೆ ಕೇಳ್ಬೇಕು. ಅವಮಾನ, ಆಫ್ಟರ್ ಆಲ್ ಒಬ್ಬ ಸ್ಟೂಡೆಂಟ್ ಇಂದ ಅವಮಾನ, ಇದು ಡಾಕ್ಟರ್ ವೃತ್ತಿಗೆ ಅವಮಾನ. ನಿಮಗೆ ನಿಮ್ ಡ್ಯೂಟಿಗಿಂತ ನಿತ್ಯ ಕರ್ಮಗಳೇ ಹೆಚ್ಚಾಯ್ತಲ್ಲ, ನೀವೇ ವಚನ ದ್ರೋಹ ಮಾಡಿದಿರಿ, ತಪ್ಪು ಮಾಡಿದವರು ನೀವು. ನೋಡಿ ಸರ್, ತಾನು ಮಾಡಿ ತಪ್ಪಾಗಿದ್ರು ಅದನ್ನ ತಿದ್ಕೊಳ್ಳದೆ ನಮ್ಮೆಲ್ಲರ ಮುಂದೆ ಹೇಗೆ ವರ್ತಿಸ್ತಾ ಇದ್ದಾರೆ? ಇಂಥ ಸ್ಟೂಡೆಂಟ್ ಕಾಲೇಜಿನಿಂದ ಡಿಬಾರ್ ಮಾಡೋದೇ ಒಳ್ಳೇದು. ಸರ್ ನನ್ನ ಕ್ಷಮಿಸಿ, ಆವೇಶದಲ್ಲಿ ನಾನು ಯಾರು ಅಂತ ತಿಳಿದೆ, ಅವಿವೇಕದಿಂದ ವರ್ತಿಸ್ತೆ. ಇದಕ್ಕೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡ್ಬಹುದು. ನೋಡಮ್ಮ, ನಿನ್ನ ದೃಷ್ಟಿಯಲ್ಲಿ ನೀನ್ ಮಾಡಿರೋ ಕೆಲಸ ಸರಿಯಾಗಿದ್ರು, ರೂಲ್ಸ್ ಪ್ರಕಾರ ಅದು ತಪ್ಪು. ಈ ವಿಚಾರದಲ್ಲಿ ಮೆಡಿಕಲ್ ಬೋರ್ಡ್ ಅವರು ತೀರ್ಮಾನ ತಗೊಳ್ಳೋವರೆಗೂ ನಿನ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ. ಜಾಹ್ನವಿ, ಜಾಹ್ನವಿ! ಏನಪ್ಪ, ಏನಾಯ್ತು ನಿಮ್ಗೆ? ನನಗೇನು ಆಗಿಲ್ಲಮ್ಮ, ಇದೇನ್ ನೋಡು. ಏನಮ್ಮ, ಸಸ್ಪೆಂಡ್ ಮಾಡಿರೋ ಸುದ್ದಿ ನೋಡಿ ನಗ್ತಾ ಇದೆಯಲ್ಲ. ಅಪ್ಪ, ಇಷ್ಟಕ್ಕೆ ನಾನು ಕೋಕೊಂಡಿದ್ದು? ನಾನ್ ನಿಮ್ಗೆ ಏನಾಯ್ತು, ಇನ್ನೊಂದು ಗಾಬರಿ ಆಯ್ತು. ಜಾಹ್ನವಿ, ನನ್ ಜೊತೆ ಹುಡುಗಾಟ ಬೇಡ, ಇದೇನ್ ಚಿಕ್ಕ ವಿಷಯ ನಮ್ಮ, ಎಷ್ಟೊಂದು ಅವಮಾನ ಆಗುತ್ತೆ. ಅವಮಾನ ಅಲ್ಲಪ್ಪ ಇದು, ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡೋಂಥ ವಿಷಯ. ಏನಮ್ಮ ಹುಚ್ಚುಚ್ಚ ಮಾತಾಡ್ತಾ ಇದೆಯಲ್ಲಮ್ಮ. ಅಪ್ಪ, ಯಾವತ್ತಾದ್ರೂ ನಾನು ನಿಮ್ಮ ಕೆಟ್ಟ ಹೆಸರು ತರೋಂತ ಕೆಲಸ ಮಾಡಿದ್ದೀನಾ?
ನಾನು ಯಾರ ಮನೆ ಲೂಟಿ ಮಾಡಿಲ್ಲ, ಕೊಳ್ಳೆನ ಹೊಡೆದಿಲ್ಲ. ಯಾವ ಡಾಕ್ಟರ್ ಸಹಾಯಕ್ಕೆ ಬರದೇ ಇದ್ದಾಗ ನಾನೇ ಆಪರೇಟ್ ಮಾಡಿ ಎರಡು ಜೀವ ಉಳಿಸಿದ್ದೀನಿ. ನಾನು ಮಾಡಿದ ತಪ್ಪೇನಪ್ಪ? ಒಳ್ಳೆ ಕೆಲಸನೇ ಮಾಡಿದ್ಯಾ, ಆದ್ರೆ ಐದು ವರ್ಷ ಪಟ್ಟ ಶ್ರಮ ಎಲ್ಲ ನೀರಿನಲ್ಲಿ ಕಲ್ಸದ್ ಹೋಮ ಆಗೋಯ್ತಲ್ಲ ಅನ್ನೋ ಸಂಕಟ ಅಷ್ಟೇ. ಚಿಂತಿಸ್ಬೇಡಿಪ್ಪ, ಕಾಲೇಜ್ನಲ್ಲಿ ಎಲ್ಲ ಸ್ಟೂಡೆಂಟ್ ಸಪೋರ್ಟ್ ನನಗಿದೆ. ಸಂಘ ಸಂಸ್ಥೆಗಳು ನನ್ನ ಕೆಲಸ ಮೆಚ್ಚಿ ಪತ್ರಿಕೆನಲ್ಲಿ ಬರೆದಿವೆ. ನಾಳೆ ಬೋರ್ಡ್ ಮೀಟಿಂಗ್ನಲ್ಲಿ ಎಲ್ಲ ಸರಿ ಹೋಗುತ್ತೆ. ಹಲೋ ಡಾಕ್ಟರ್ ಸುಮೇಶ್. ಹಲೋ ಸರ್, ವೆಲ್ಕಮ್. ಥ್ಯಾಂಕ್ ಯು. ಮನೆಯಿಂದ ಯಾರಾದರೂ ಬರ್ತಾರೆ ಅನ್ಕೊಂಡೆ. ಬನ್ನಿ, ಹಾಗೆ ಮಾತಾಡ್ತಾ ಹಾಸ್ಪಿಟಲ್ಗೆ ಹೋಗೋಣ. ಅಲ್ಲೊಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡಿದ್ಮೇಲೆ ನೀವು ಮನೆಗೆ ಹೋಗ್ರಿ ಸರ್. ಅದೇ ಹೇಳಿದ್ನಲ್ಲ, ಒಬ್ಬ ಸ್ಟೂಡೆಂಟ್ ಸಸ್ಪೆಂಡ್ ವಿಚಾರ, ಅದಕ್ಕೆ ಸ್ಟ್ರೈಕ್. ಏನಾದರೂ ಮಾತಾಡ್ತೀರಾ ಸರ್ ಅವ್ರ ಹತ್ರ? ಇಲ್ಲಿ ಬೇಡ, ಬನ್ನಿ. ಡಾಕ್ಟರ್ ರಾಮು. ನಿಮ್ ಲೀಡರ್ನ ಮೀಟಿಂಗ್ ಕರೆದಿದ್ದೀವಿ, ಅಲ್ಲಿ ಈ ವಿಚಾರ ಚರ್ಚೆ ಮಾಡಿ ಆದ ತೀರ್ಮಾನವನ್ನ ನಿಮಗೆ ತಿಳಿಸ್ತೀವಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಮೊನ್ನೆ ನಡೆದ ಆಪರೇಷನ್ ಇನ್ಸಿಡೆಂಟ್ ಬಗ್ಗೆ ಡಾಕ್ಟರ್ ಸುಮೇಶ್ ರವರಿಗೆ ನಾನು ಎಲ್ಲ ವಿಷಯ ತಿಳಿಸಿದ್ದೀನಿ. ಅದೇ ಡಿಪಾರ್ಟ್ಮೆಂಟ್ನ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುಮೇಶ್ ರವರೊಂದಿಗೆ ನೀವು ನಿಮ್ಮ ವಾದವನ್ನು ಮಂಡಿಸಬಹುದು. ಸರ್, ನನಗೆ ತಿಳಿದ ಮಟ್ಟಿಗೆ ಈ ಕಾಲೇಜ್ ಪ್ರಾರಂಭವಾದಾಗಿನಿಂದ ನಾನು ಆರಂಭವಂತ ಅಧಿಕಾರ ಸ್ವೀಕರಿಸಿಕೊಂಡ ಮೇಲೆ ಇಂಥ ಘಟನೆ ನಡೆದಿದ್ದೆ. ಮೊದಲು ಒಬ್ಬ ಹೌಸ್ ಸರ್ಜನ್, ಪಿ ಜಿ ಸ್ಟೂಡೆಂಟ್, ಮೆಡಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬ್ರೇಕಪ್ ಮಾಡಿ ತನ್ನ ಡಿಪಾರ್ಟ್ಮೆಂಟ್ ಚೀಫ್ಗೂ ತಿಳಿಸದೆ ಆಪರೇಷನ್ ಮಾಡಿದ್ದು ತಪ್ಪು. ಅದಕ್ಕಾಗಿ ಅವ್ರನ್ನ ಈ ಕಾಲೇಜಿಂದ ಡಿಬಾರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೆಡಿಕಲ್ ಬೋರ್ಡ್ನ ಮತ್ತೆ ತಮ್ಮನ್ನ ಕೇಳ್ಕೊತೀನಿ. ಇಲ್ಲ ಸರ್, ಆ ರೀತಿ ಆಗಿಲ್ಲ. ಆಕೆ ಆಪರೇಷನ್ ಮಾಡೋ ಮೊದಲು ಸಂಬಂಧಪಟ್ಟವ್ರನ್ನ ಫೋನ್ನಲ್ಲಿ ಕನ್ಸಲ್ಟ್ ಮಾಡಿದಾಳೆ, ಜೊತೆಗೆ ಒಂದಿಬ್ಬರನ್ನ ರಿಕ್ವೆಸ್ಟ್ ಕೂಡ ಮಾಡಿದಾಳೆ. ಸರ್, ಸರಿಯಾದ ಸಹಕಾರ ಸಿಗದೇ ಇದ್ದಾಗ ಆಕೆ ತಾನೇ ಸ್ವತಃ ಆ ಕೇಸ್ನ ಡೀಲ್ ಮಾಡಿದಾಳೆ. ಸರ್, ಆಕೆ ಆ ಸಂದರ್ಭದಲ್ಲಿ ಆ ಕೇಸ್ನ ಡೀಲ್ ಮಾಡಬೇಕಾದ್ರೆ ಅವಳ ಸಂದರ್ಭ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಆಕೆಯನ್ನ ಸಸ್ಪೆಂಡ್ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಸರ್. ಪೇಷನ್ಸ್, ಪೇಷನ್ಸ್. ಆತ್ರಪಟ್ಟು ಕೋಪ ಮಾಡಿಕೊಂಡು ಚರ್ಚೆ ಮಾಡುವಂಥ ವಿಚಾರವಲ್ಲ ಇದು. ನಾನು ಈ ಕೇಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಮೊದಲು ಆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರ್ ಕ್ಯಾರೆಕ್ಟರ್ ಇಸ್ ವೆರಿ ಗುಡ್ ಸರ್, ಶಿ ಹ್ಯಾಸ್ ಎ ಬ್ರಿಲಿಯಂಟ್ ರೆಕಾರ್ಡ್, ನೋ ಬ್ಯಾಡ್ ರಿಮಾರ್ಕ್ಸ್. ಇದನ್ನೆಲ್ಲ ನೋಡಿದ್ರೆ ಆಕೆ ಬಗ್ಗೆ ನಾವು ಹೆಮ್ಮೆ ಪಡಬೇಕಾದ್ದೆ. ಒಳ್ಳೆ ಕ್ಯಾರೆಕ್ಟರ್ ಜೊತೆ ಒಳ್ಳೆ ಪ್ರತಿಭೆಯನ್ನು ತೋರಿಸಿದ್ದಾಳೆ. 20-25 ವರ್ಷಗಳ ಅನುಭವ ಪಡೆದ ಕೆಲವು ಸರ್ಜನ್ಗಳು ಇಂತಹ ಸಮಯದಲ್ಲಿ ಇಂಜರಿಯೋದುಂಟು, ಆದರೆ ಆಕೆ ಮುಂದೆ ಬಂದು ಆಪರೇಷನ್ ಮಾಡಿ ಶಿ ಹ್ಯಾಸ್ ಬಿನ್ ಸಕ್ಸಸ್ಫುಲ್. ಐ ಥಿಂಕ್ ಹಿಯರ್ ಇಸ್ ದ ಬರ್ತ್ ಆಫ್ ಎ ಪ್ರಾಮಿಸಿಂಗ್ ಸರ್ಜನ್. ಸುಮೇಶ್, ನಿಮ್ಮ ವಾದ ಒಪ್ತಕ್ಕಂಥದ್ದೇ, ಆದರೆ ಆಕೆ ಇನ್ನೂ ಸ್ಟೂಡೆಂಟು, ಪ್ರಮಾಣಪತ್ರ ಪಡೆದಿಲ್ಲ. ಇದೊಂದೇ ನಡೆದ ಚಿಕ್ಕ ತಪ್ಪು, ಬಟ್ ಐ ಸಿ ಇಟ್ ಆಲ್ ಇನ್ ಅ ಡಿಫ್ರೆಂಟ್ ಲೈಟ್. ಮೆಡಿಕಲ್ ಪ್ರೊಫೆಷನ್ ಸೇರುವವರೆಲ್ಲ ರೋಗಿಗಳ ಪ್ರಾಣ ಉಳಿಸಬೇಕು ಅನ್ನೋ ಉದಾತ್ತ ಧ್ಯೇಯದಿಂದ ಬರ್ತಾರೆ ಹೊರತು ಯಾರು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರ್ತಾರೆ ಅನ್ನೋದನ್ನು ನಾನು ನಂಬಲ್ಲ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಪೇಷಂಟ್ ಸಾಯೋ ಸ್ಥಿತಿಯಲ್ಲಿದ್ದು ಯಾವ ಬೇರೆ ಡಾಕ್ಟರ್ ಸಹಾಯ ಸಿಗ್ತಿಲ್ಲ ಅನ್ನೋದನ್ನು ನೋಡಿ ಇಂಟರ್ನ್ ತಾನೇ ಧೈರ್ಯ ಮಾಡಿ ತಾನು ರೂಲ್ಸ್ ಬ್ರೇಕ್ ಮಾಡ್ತಿದ್ದಿ ಅನ್ನೋದು ಗೊತ್ತಿದ್ದು ತನ್ನ ಕರಿಯರೇ ಹಾಳಾಗ್ಬೋದು ಅನ್ನೋದನ್ನು ತಿಳಿದು ಆಪರೇಷನ್ ಮಾಡಿ ರೋಗಿ ಪ್ರಾಣ ಉಳಿಸಿದ್ದಾಳೆ. ದಿಸ್ ಇಸ್ ನಥಿಂಗ್ ಶಾರ್ಟ್ ಆಫ್ ಎ ಮಿರಾಕಲ್. ಪವಾಡವೇ ಸರಿ. ಅಂದ್ರೆ ನಿಮ್ಮ ಅರ್ಥದಲ್ಲಿ ತಪ್ಪಲ್ವೇ? ಖಂಡಿತ ತಪ್ಪು, ಆದರೆ ಗಂಭೀರವಾಗಿ ಶಿಕ್ಷಿಸಬೇಕಾದಂತಹ ಅಪರಾಧವಲ್ಲ. ಡಾಕ್ಟರ್ ಸುಮೇಶ್,
ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ಇಟ್ಸ್ ಆಲ್ ವೆರಿ ಸಿಂಪಲ್ ಸರ್. ಆಪರೇಷನ್ ಮಾಡುವಾಗ ಅಥವಾ ಮಾಡಿದ ನಂತರ ಪೇಷಂಟ್ ಸತ್ತಿದ್ರೆ ಅಪರಾಧ ಆಗ್ತಿತ್ತು, ಹಾಗಾಗಲಿಲ್ಲ. ಪೇಷಂಟ್ ಜೀವ ಉಳಿದಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಡು ನಾಟ್ ಟೇಕ್ ಸಜ್ ಎ ಸ್ಟರ್ನ್ ಆಟಿಟ್ಯೂಡ್. ನನಗೆ ಈ ಮಾತು ಒಪ್ಪಿಗೆ ಇಲ್ಲ ಸರ್. ಐ ಥಿಂಕ್ ಯು ಆರ್ ಟೇಕಿಂಗ್ ಎ ನೆಗೆಟಿವ್ ಸ್ಟ್ಯಾಂಡ್. ಆ ಸ್ಟೂಡೆಂಟ್ ನಿಜವಾಗಿಯೂ ಪ್ರತಿಭಾಶಾಲಿ. ಇಂಥ ಸಮಯದಲ್ಲಿ ಅವಳಿಗೆ ನಮ್ಮ ಮಾರ್ಗದರ್ಶನ ಸಹಕಾರ ಬೇಕು. ಅಂದ್ರೆ ಅವಳು ಮುಂದೆ ಖ್ಯಾತ ವೈದ್ಯಳಾಗಿ ಸಂಸ್ಥೆಗೂ ಒಳ್ಳೆ ಹೆಸರು ತರಬಲ್ಲಳು, ದೇಶಕ್ಕೂ ಉತ್ತಮ ಸೇವೆ ಸಲ್ಲಿಸಬಲ್ಲಳು. ಅದೇ ನಾವು ಇವಾಗ ಅವಳಿಗೆ ಶಿಕ್ಷೆ ಕೊಟ್ರೆ ಅವಳ ಪ್ರತಿಭೆ ಅರಳು ಮುಂದುವೆ ಕಮರಿ ಹೋದಂತಾಗತ್ತೆ. ಆದ ಕಾರಣ ಟೇಕಿಂಗ್ ಇನ್ ಟು ವ್ಯೂ ದ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಆಫ್ ದ ಕೇಸ್, ಅವಳಿಗೆ ಒಂದು ವಾರ್ನಿಂಗ್ ಕೊಟ್ಟು ಅವಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ನ್ಯಾಯ ಅನ್ನೋದು ನನ್ನ ಅಭಿಪ್ರಾಯ. ಹೌದು, ಇದೊಂದು ಒಳ್ಳೆ ಸಲಹೆ. ಇದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಓಕೆ ಸರ್, ವಿ ವಿಲ್ ಅಗ್ರಿ ವಿತ್ ಯು. ನನಗೂ ಒಪ್ಪಿಗೆ, ನಾನು ಇದಕ್ಕೆ ಒಪ್ಪಿದ್ದೀನಿ ಸರ್. ನಮಗೂ ಒಪ್ಪಿಗೆ ಇದೆ ಸರ್. ಮಿಸ್ಟರ್ ಶೇಖರ್, ನೀವು ವಿದ್ಯಾರ್ಥಿ ಲೀಡರ್, ಇಲ್ಲಿ ನಡೆದ ವಿಷಯ ನಿಮ್ಗೆ ಒಪ್ಪಿಗೆ ತಾನೆ? ನಮ್ಮ ಬೇಡಿಕೆನ ಈಡೇರಿಸ್ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿ, ಹಾಗಾದ್ರೆ ಇನ್ನೊಮ್ಮೆ ಈ ರೀತಿ ತಪ್ಪಾಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು, ಗೊತ್ತಾಯ್ತಾ? ನಾಳೆಯಿಂದ ಕ್ಲಾಸ್ ಅಟೆಂಡ್ ಮಾಡೋ ಕೇಳಿ, ಸ್ಟ್ರೈಕ್ ಕಾಲ್ ಆಫ್ ಮಾಡಿ. ಸರಿ ಸರ್, ಬರ್ತೀನಿ. ಡಿಯರ್ ಫ್ರೆಂಡ್ಸ್, ನಾವು ಗೆದ್ದುಬಿಟ್ವು. ಡಾಕ್ಟರ್ ಜಾನಕಿನ ಸಸ್ಪೆಂಡ್ ಮಾಡಿದ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೊಸದಾಗಿ ಬಂದಿರೋ ಪ್ರೊಫೆಸರ್ ನಮಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ನಮ್ಮ ಸ್ಟ್ರೈಕ್ ನಾವು ವಾಪಸ್ ತಗೋಣ. ದಯವಿಟ್ಟು ನಾಳೆಯಿಂದ ಕ್ಲಾಸ್ಗೆ ಹೋಗಿ. ಏ ಜಾನಕಿ, ಏನ್ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಹೊಸ ಪ್ರೊಫೆಸರ್ಗೆ ಥ್ಯಾಂಕ್ಸ್ ಹೇಳಲ್ವಾ? ಹೋಗ್ತೀನಿ, ಬರೀ ಕಾಲ ಹೋಗ್ತಿದ್ದೀನಿ. ಹೂ ತಗೊಂಡ್ ಹಾಗೆ ಬಕ್ಕೆ ತಗೊಂಡಾಗೆ. ಡಾಕ್ಟರ್ ಜಾನಕಿ ಅವ್ರಿಗೆ, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಕೋಆಪರೇಷನ್. ಥ್ಯಾಂಕ್ ಯು ವೆರಿ ಮಚ್. So we are meeting again at 7 o'clock in the evening. Right, thank you. ನೀವು ನನ್ನ 5 ವರ್ಷಗಳ ಕಾಲ ಡಾಕ್ಟರ್ ಆಗಬೇಕು ಅನ್ನೋ ತಪಸ್ಸನ್ನ ಉಳಿಸಿದ್ದೀರಿ. ನೀವು ನನ್ನ ಮೇಲೆ ಕರುಣೆ ತೋರಿಸಿ ನಾನು ಮಾಡಿರೋ ತಪ್ಪಲ್ಲ ಅಂತ ತಿಳಿದಿರೋ ನಿಮ್ಮ ಹೃದಯ ವಿಶಾಲವಾದದ್ದು. ನಿಮ್ಮಂಥ ಪ್ರೊಫೆಸರ್ ನಮ್ಮ ಮೆಡಿಕಲ್ ಕಾಲೇಜಿಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ. ಅದಕ್ಕೆ ನಿಮಗೆ ನನ್ನ ಕೃತಜ್ಞತೆ ಹೇಳೋಣ ಅಂತ ಬಂದೆ. ಇದನ್ನು ತಗೊಳ್ಳಿ ಸರ್. ಏನು, ನಿನ್ನ ಕಣ್ ಕಾಣಿಸಲ್ವಾ? ನನಗ್ ಕಾಣುತ್ತೆ, ನಿನಗ್ ಕಾಣಲ್ವಾ? ಕಣ್ ಕಾಣಲ್ಲ. ಏ ಕೊಡಲ್ಲ, ರ್ಯಾಂಕ್ ಬಂದಿದ್ದ ಕಣ್ಣು ನತ್ತಿ ಮೇಲೆ ಹೊರಟೋಗಿದೆ. ಮಹಾ ಜಂಬ. ಹೌದು, ನಂಗ್ ಜಂಬ. ರ್ಯಾಂಕ್ ಬರ್ದು ಅಂದ್ರೆ ಸುಮ್ಮನೆನಾ? ಯಾಕೆ ಕೊಡಂಗಿ ಮಗ್ದನ್ ಕೊಟ್ನ ರ್ಯಾಂಕ್? ಇವಳು ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಪೇಪರ್ ನಲ್ಲಿ ಫೋಟೋ ಬಂದಿದೆಯಪ್ಪ. ಕಾವೇರಿ, ಕಾವೇರಿ, ಇದು ಬಂದೆ. ನಮ್ ಜಾಹ್ನವಿ ಪಿ ಯು ಸಿ ಒಳಗೆ ಫಸ್ಟ್ ರ್ಯಾಂಕ್. ಅವಳ ಫೋಟೋ ಪೇಪರ್ ನಲ್ಲಿ ಬಂದಿದೆ ನೋಡಿಲಿ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ ನನ್ ಬಂಗಾರ. ಈ ಫೋಟೋ ನೋಡಿ ಎಷ್ಟು ಚಂದ ಕಣ್ತಾ ಇದೆಯೋ. ಬಾಮ ಕುತ್ಕೊ, ದೇವ್ರ ಕುಂಕುಮ ಹಚ್ತೀನಿ. ಎಲ್ಲಿ ಆನು? ಅಮ್ಮ ನನಗೆ. ನಿನಗೂ ಕೊಡ್ತೇನಪ್ಪ. ಅವ್ರು ಕೊಡಮ್ಮ, ನಾನೇ ಕೊಡ್ಬೇಕಾ? ದೇವರು ಯಾವಾಗ್ಲೂ ನೀನ್ ಸಂತೋಷವಾಗಿಟ್ಟಿರ್ಲಮ್ಮ. ಸೊಸೆ ನಮಗೆ ಸಿಗ್ತಾ ಇದ್ದಾಳೆ ಅಂತಂದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅಲ್ವೇನೆ ಕಾವೇರಿ? ನನ್ನ ಅಣ್ಣನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟೊಂದು ಹೆಮ್ಮೆ ಆಗ್ತಾ ಇದೆ ಅಂದ್ರೆ. ಅಯ್ಯೋ ಮರ್ತೇ ಬಿಟ್ಟೆ. ಏನಮ್ಮ ಈ ವಿಷಯನ ಅಪ್ಪನಿಗೆ ಹೇಳ್ದೇನೆ ಬಂದ್ಬಿಟ್ಟಿದ್ದೀನಿ. ಬರ್ತೀನಿ ಬರ್ತೀನಿ ಮಾವ. ಕೊತಿ ಬರ್ತೀನ ಅಪ್ಪ. ಅಪ್ಪ ಅಪ್ಪ ಓಹೋ
ಬಂದ್ರಿ ಇವರು? ಏನಮ್ಮ ಇದು ಒಳ್ಳೆ ಗಿರ್ಗಿಟ್ಲೆ ಆಡಿಸ್ದಾಗ ಆಡಿಸ್ತಾ ಇದ್ಯಾ? ಏನು ಇವತ್ತು ಬಹಳ ಖುಷಿಯಾಗಿದ್ಯಾ? ಏನಿದು ಫಸ್ಟ್ ರ್ಯಾಂಕ್? ಕಂಗ್ರ್ಯಾಚುಲೇಷನ್. ಕೊನೆಗೂ ದೇವ್ರ ಕರುಣೆ ತೋರ್ಸದ್ನಮ್ಮ ನಮ್ಮ ಮೇಲೆ. ದೇವ್ರಲ್ಲ ಬರ್ದಿದ್ದು, ನಾನ್ ಬರ್ದಿದ್ದು. ಆದ್ರೂ ಅವ್ನ ಕರುಣೆ ಇಲ್ಲಿದ್ರೆ ಇದಾಗ್ತಿತ್ತಮ್ಮ. ಮೊದ್ಲು 100 ರೂಪಾಯಿ ಕೊಡಿಪ್ಪ, ಅದಕ್ಕೂ ನಿಮ್ ದೇವ್ರ ಕರುಣೆ ಬೇಕಾ? ಅಲ್ಲಮ್ಮ ಕೊಡ್ತೀನಿ, ಆದ್ರೆ 100 ರೂಪಾಯಿ ಯಾಕೆ ಅಂತ ಲೆಕ್ಕ ಕೇಳ್ಬಹುದು? 50 ರೂಪಾಯಿ ಸ್ವೀಟ್ಗೆ, ಸರಿ 10 ರೂಪಾಯಿ ಪಿಕ್ಚರ್ಗೆ, 40 ರೂಪಾಯಿ ಎಂಟ್ರೆನ್ಸ್ ಫೀಸ್ಗೆ. ಯಾವ ಎಂಟ್ರೆನ್ಸ್ ಅಮ್ಮ? ಮೆಡಿಕಲ್ ಓದಕ್ಕಪ್ಪ. ಒಂದೇ ಮನೇಲಿ ಇಬ್ಬಿಬ್ಬರು ಡಾಕ್ಟರ್ ಯಾಕಮ್ಮ? ಹೇಗಿದ್ರು ಈಗ ಒಬ್ಬ ಡಾಕ್ಟರ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಅವನ ಜೊತೆ ನಿನ್ ಮದುವೆ ಮಾಡಿ ಮುಗಿಸ್ಬಿಟ್ರೆ ನಿಮ್ ತಾಯಿ ಕೊನೆ ಆಸೆನೂ ನೆರವೇರಿಸಿದಾಗ ಆಗತ್ತೆ, ಅಲ್ಲದೆ ನನ್ ಜವಾಬ್ದಾರಿನೂ ತೀರಿಸ್ಕೊಂಡಾಗ ಆಗತ್ತೆ. ನೋಡು, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಏನ್ ಡಿಸೈಡ್ ಮಾಡ್ತೀರೋ, ನೀನು ಡಾಕ್ಟರ್ ಆಗೋದಕ್ಕೋ ಎಂಜಿನಿಯರ್ ಆಗೋದಕ್ಕೋ ಇಲ್ಲ ಪೈಲಟ್ ಆಗೋದಕ್ಕೋ, ಐ ಹ್ಯಾವ್ ನೋ ಆಬ್ಜೆಕ್ಷನ್. ಅವ್ರಿಗೇನ್ ಇಷ್ಟ ಅದೇ ನನಗೂ ಇಷ್ಟ ಅಪ್ಪ. ಇದು ನನಗಿಷ್ಟ ಅಮ್ಮ. ವೆರಿ ಗುಡ್. ಈಗ ನಿನಗೆ ಇನ್ನೂ ಒಂದು ಇಷ್ಟವಾದನ್ನು ಕೊಡ್ತೇನೆ. ಥ್ಯಾಂಕ್ ಯು ಅಪ್ಪ. ಲೇ ರಾಘು ನಿಂತ್ಕೊಳ. ರಾಮ ಯಾಕೋ ವಾಕಿಂಗ್ ಇವತ್ತು ಇಷ್ಟ ಲೇಟ್ ಮಾಡ್ಬಿಟ್ಟೆ. ಏನ್ ತಿಂತಿರೋದು? ಓ ಕಳೆಕಾಯಿ. ಅಲ್ಲ ಬಡವರ್ ಬಾದಾಮಿ ಕಣಯ. ಕಾಫಿ ಆಯ್ತಾ? ಆಯ್ತು. ಮತ್ತೆ ಸುಮೇಶ್ ನಿಂದು ಕಾಗದ ಬಂತೇನೆ? ಹೋದ ವಾರ ಬಂದಿತ್ತು. ಯಾವಾಗ ಬರ್ತಾನಂತೆ ಗೊತ್ತಿಲ್ಲ, ಇವತ್ತು ನಾಳೆ ಕಾಗದ ಬಂದ್ರೆ ಗೊತ್ತಾಗುತ್ತೆ. ಅವ್ನ್ ಬಂದ್ ಕೂಡ್ಲೇ ನನ್ ಮಗಳಿಗೂ ನಿನ್ ಮಗನಿಗೂ ಮದ್ವೆ ಮಾಡ್ಬೋಣಪ್ಪ. 2 ದಿವಸ ಅಂತಿ ವಯಸ್ಸು ಬಂದ್ ಮಕ್ಕಳನ್ನ ಹಾಗೆ ಇಟ್ಕೊಂಡಿರೋದು. ವರದಕ್ಷಿಣೆ ಎಷ್ಟು ಕೊಡ್ತೀ? ಅದ್ರ ಬಗ್ಗೆ ತೀರ್ಮಾನ ಆಗಿಲ್ವಲ್ಲ. ಏನಯ್ಯ ಇದು? ನನ್ ಮಗಳೇ ನಿನ್ ಮನೆ ಸೊಸೆ ಸೊಸೆ ಅನ್ಕೊಂಡಿದ್ದವನು, ಇವಾಗ ಮದ್ವೆ ಪ್ರಶ್ನೆ ಎತ್ತಕ್ಕೆ ವರದಕ್ಷಿಣೆ ಕೇಳ್ತೀಯಾ? ಎಷ್ಟಾಗ್ಲಿ ನೀ ಕಪಿನ ಯೋಚನೆ ಮಾಡ್ಬೇಕಾಯ್ತು. ಏನ ಕಪಿ? ಕನ್ಯಾ ಪಿತೃ ಕಾಚುಕ್ಕಿ ಪೀಚುಕ್ಕಿ ಅಲ್ವಾ ನೀನು? ನೀನ್ ಈಗ ದಿಢೀರ್ನೇ ವರದಕ್ಷಿಣೆ ಕೇಳ ನನ್ ಕೈಲಿ ತಂದ್ಕೊಳಕ್ ಆಗಲ್ಲ. ವರದಕ್ಷಿಣೆ ಇಲ್ಲದ್ರೆ ನಿನ್ ಮಗಳ ನಮ್ಮ ಮನೆ ತಂದ್ಕೊಳ್ಳೋ ಸಾಧ್ಯ ಅಲ್ಲಪ್ಪ. ಲೇ ಇದ್ಯಾವ ನ್ಯಾಯನ? ಹೋಗ್ಲಿ, ನಿನ್ಗೆ ಎಷ್ಟ್ ತಾಕತ್ ಇದೆ ಅದನ್ನ ಕೊಟ್ಟು ಮದುವೆ ಮಾಡಯ. ಲೇ ನನ್ನ ತಾಕತ್ ಬಗ್ಗೆ ಪ್ರಶ್ನೆ ಮಾಡೋಂಗಾಗೋದ್ಯನ? ಬಡವ ಅದೆಷ್ಟು ಅಂತ ಕೇಳು, ಒಂದು ಪೈಸ ಕಮ್ಮಿ ಇಲ್ಲ ತಂದು ಬಿಸಾಕ್ತೀನಿ. ಬಡವ ಮತ್ತೊಂದು ಬೊಗಸ ಕಳ್ಳೆ ಕಾಯ್ಕೊಡು. ಅಯ್ಯೋ ಮುಂಡೆ ಇದೆ ತಗೊಳ್ಳು. ಕಳ್ಳೆ ಕಾಯ್ ಕೊಡದೆ ಆಟ ಆಡ್ತಿದ್ಯಾ ನನಗೆ? ಅಲ್ಲಯ್ಯ, ನೀನ್ ಯಾವಾಗ ಗೇಲಿ ಮಾಡ್ತೀಯ ಯಾವಾಗ ಸೀರಿಯಸ್ ಆಗಿದೆ ಗೊತ್ತಾಗದೆ ಒಂದ್ ನಿಮಿಷ ಎದನೆ ನಿಂತ ಹೋಗಿತ್ತಲ್ಲ, ತಗೊಳ್ಳು. ನಾನು ವರದಕ್ಷಿಣೆ ತಗೊಳ್ಳೋ ಅಷ್ಟು ಮುಟ್ಟಾಳ್ನೇನಪ್ಪ. ನಿನ್ ಮಗಳು ನಮ್ಮನೆ ಭಾಗ್ಯಲಕ್ಷ್ಮಿ ಅನ್ನೋದು ಯಾವತ್ತೋ ತೀರ್ಮಾನ ಮಾಡಿದೀವಲ್ಲೋ. ಅದ್ ನನಗೆ ಗೊತ್ತು ಕಣೆ. ಯಾಕೆ ಹೀಗೆ ಹುಚ್ಚುಚ್ಚ ಮಾತಾಡ್ತಾನೆ ಅಂತ ಅಂದ್ರೆ ನೋಡ, ನೀ ಹೇಳ್ಬಿಡು ಇನ್ಮ ನಾನ್ ಗೇಲಿ ಮಾಡ್ತಾ ಇದ್ದೀನಿ ಸೀರಿಯಸ್ ಆಗಿಲ್ಲ ಅಂತ. ಏನು ತೆಂಗಿನ ಮರ ಅಂತ ಹೊಸ್ತಾ ಕರಿತಿದ್ಯಾ? ನಾನ್ ಕರೀಲಿಲ್ಲಪ್ಪ ಅಣ್ಣ, ತೆಂಗಿನ ಮರದ ಅದಕ್ಕೆ ಅಂತ ಕಾಗದಲ್ಲಿ ಬರ್ದಿದ್ದೇನೆ. ಏ ಕೊಡು, ನಾನ್ ಕೊಟ್ಬಿಡ್ತೀನ. ಕೊಬ್ಬರಿ ಮಿಠಾಯಿ ಕೊಡು, ಆಮೇಲೆ ಕೊಡ್ತೀನಿ. ಕೊಬ್ಬರಿ ಮಿಠಾಯಿ ತಾನೇ ಬೇಕು? ಬಾ ಕೊಡ್ತೀನಿ. ಒಳ್ಳೆ ಕೊಬ್ಬರಿ ಮಿಠಾಯಿನ ಸವಾಸ. ನಡೀಲಿ ನಡೀಲಿ ತಗೋ. ಒಂದ್ ಕೊಟ್ಟೆ ನಾನ್ ಕೊಡಲ್ಲ, ಎಲ್ಲೇ ಬೇಕು ಇದ್ ತಾನೇ ಬೇಕು ನಿಂಗೆ. ಮೊದಲ ಲೆಟರ್ ಕೊಡು. ಫಸ್ಟ್ ಕೊಡು. ನೀ ಕೊಡು. ಕೊಡು. ನೀ ಕೊಡು. ಕೊಡು ಪ್ಲೀಸ್ ರಾಜು. ಕೊಡು ರಾಜು ಪ್ಲೀಸ್. ಕೊಡು. ಸರಿ ನೀನೆ ಕೊಡು ಲೆಟರ್. ಪ್ರೇಮದ ಉಯ್ಯಾಲೇ
ಕಳೆದು ಆಚರಂಗಾಗಿ ರಾಗ ತಾಣ ಕೂಡ ಹಾಗೆ ಚೆನ್ನಾಗಿದ್ದೇನಪ್ಪ. ಅಣ್ಣ ಯಾಕಾಗಿ ನಿಂತ್ಕೊಂಡೆ ಇವಳೆ ಅದಕ್ಕೆ ನಿನ್ ತೆಂಗಿನ ಮರ. ಓ ತೆಂಗಿನ ಮರ ಆರ್ತಿ ಮಾಡಮ್ಮ. ನಿಮ್ ಮುಖಕ್ಕೆ ಆರ್ತಿ, ನನ್ ಮುಖಕ್ಕೆ ಮಂಗಳಾರ್ತಿ. ಅಮ್ಮ ಇದು ನಿಮ್ಗೋಸ್ಕರ. ಅಯ್ಯೋ ಎಷ್ಟು ಚೆನ್ನಾಗಿದೆ ಪಾರ್ಡರ್, ತುಂಬಾ ಚೆನ್ನಾಗಿದೆ ಸುಮಿ, ತೀರಾ ಚೆನ್ನಾಗಿದೆ ಕಣಪ್ಪ. ನೋಡಿದ್ರ ನೀವು ಇದ್ದೀರಾ, ಮದುವೆ ಆಗಿ 28 ವರ್ಷ ಆಯ್ತು, ಯಾವತ್ತಾದ್ರೂ ಇಂಥ ಒಂದ್ ಸೀರೆ ತಂದ್ಕೊಟ್ಟಿದ್ದೀರಾ? ನೋಡ್ದೇನಪ್ಪ, ನೀ ತಂದು ಉಡುಗೊರೆ ನೋಡಿ ನನ್ಗೆಂತ ಉಡುಗೊರೆ ಕೊಟ್ಲು? ಈ ಹೊಸ ಸೀರೆ ನೋಡ ತಕ್ಷಣ ಪಕ್ಷಾಂತರ. ನಿನ್ ತುಂಬಾ ಸಣ್ಣಗಿದ್ಯಲ್ಲ ಅದಕ್ಕೆ ದಪ್ಪ ಆಗುವಂತ ಇದು ಬೇಡ. ಅದು ಮಾತ್ರ ಅಲ್ಲ ಕಣೋ, ಇದು ನಿನ್ ಪ್ಯಾಂಟಿಗೆ, ನಿನ್ ಶರ್ಟಿಗೆ, ಕ್ರಿಕೆಟ್ ಸೆಟ್ ಬೇಕು. ಅದಾಮೇಲೆ ಅತ್ತಿಗೆ ಅತ್ತಿಗೆ ವಾರಕ್ಕೊಂದು ಪತ್ರ ಬರಿ ಅಂದ್ರೆ ವರ್ಷಕ್ಕೊಂದು ಪತ್ರ ಬರೀತಾಳೆ, ಅದಕ್ಕೆ ಏನು ತಂದಿಲ್ಲ. ನನಗೂ ಬೇಡ. ಓ ತಗೋ ಅತ್ತಿಗೆಗೆ, ಅತ್ತಿಗೆಗೆ ಅವಳಿಗೆ ಹೇಳು ಅವಳ ಹೃದಯದ ಮೇಲೆ 5 ನನ್ನ ಹೆಸರು ಬರೀಬೇಕು ಅಂತ. ನಿನ್ ಹೃದಯದ ಮೇಲೆ ಅಣ್ಣನ ಹೆಸರು ಬರ್ಕೋಬೇಕಂತೆ? ಅಪ್ಪ ನಿಮ್ಗೇನ್ ತರೋದು ಅನ್ನೋದು ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಈ ಶಾಲ್ ಮಾತ್ರ ತಗೊಂಡ್ಬಂದೆ. ನನ್ಗೆ ಯಾಕಪ್ಪ, ಅವ್ರಿಗೆಲ್ಲ ತಂದ್ಕೊಟ್ಟಿಲ್ಲೋ, ನನಗೆ ಈ ಆಸೆಗಳೇನು ಇಲ್ಲಪ್ಪ. ಇದು ನೀ ಸಂಪಾದನೆ ಮಾಡೋ ಕಾಲಕ್ಕೆ ಬೇಕಾದ್ರೆ ತಂದುಕೊಡು. ಊಟಕ್ಕೆ ಮನೆಗೆ ಬರ್ಬೇಕು ಅಂತ ಕರಿತಿದ್ಯಾ? ಯಾರನ್ನ? ಬರ್ತೇನೆ ಬಾ. ಒಂದೇ ಹೋಟ್ಲು ಊಟ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರ್ತಲ್ಲ, ಹಾಗೆ ಇವಳ ಕೈಯಲ್ಲಿ ಅಡಿಗೆ ಊಟ ಮಾಡಿ ಮಾಡಿ ನಾಲ್ಗೆ ಬೆಂಡ್ ಆಗ್ಬಿಟ್ಟಿದೆ. ಸದ್ಯ ಒಳ್ಳೆ ಬದಲಾವಣೆ ಸಿಗ್ತಲ್ಲ ಅದೃಷ್ಟ. ಹೆಚ್ಚಿಗೆ ಐಟಮ್ ಮಾಡಿಸ್ಬೇಡಮ್ಮ. ಮೆಣ್ ಸಾರು, ವಾಂಗಿ ಬಾತು, ನೆಂಚ್ಕೊಳಕ್ ಒಂದಷ್ಟು ಈರುಳ್ಳಿ ಸೊಂಡಿಗೆ, ಆಂಬುಡೆ, ಚಟ್ನಿ ಪುಡಿ, ಶಾವಿಗೆ ಕೀರು, ಹೆಪ್ಪಾಕಿದ್ ಮಸು ಸಾಕ? ಇಷ್ಟೇನಾ? ಇನ್ನೇನು ಬೇಡವಾ? ಕೂತ್ಕೊಳ್ಳಿ, ತಮ್ಮನ್ನೆಲ್ಲ ಕರೆದಿದ್ದು.
ಏನಮ್ಮ ವಾಸನೆ ಘಮ್ಮ ಅಂತ ಇದೆ. ಈ ತರ ವಾಸನೆ ಈ ಮನೇಲಿ ಬಂದು ಅದೆಷ್ಟು ದಿವಸಗಳಾಗಿ ಹೋಗಿತ್ತು. ಅಪ್ಪ ಇದು ಸ್ವಲ್ಪ ರುಚಿ ನೋಡಿ. ಎಲ್ಲಿ ಬಿಸಿ ಯಾಕಪ್ಪ ತುಂಬಾ ಖಾರನ? ಇಲ್ಲಮ್ಮ. ಮತ್ಯಾಕ ಕಣ್ಣಲ್ಲಿ ನೀರು? ನಿಮ್ ತಾಯಿ ನೆನಪು ಬರಲಮ್ಮ, ಅವಳು ಅಡುಗೆ ಮಾಡಿದ್ರು ಇದೇ ರುಚಿ ಇದೇ ರುಚಿ. ವೆರಿ ಗುಡ್ ವೆರಿ ಗುಡ್. ಏನಪ್ಪ ನೀವು? ಸಾರಿ ನಮ್ಮ ಕರಿಯೇ ಸುಮೇಶ್, ಐ ಮೀನ್ ಡಾಕ್ಟರ್ ಸುಮೇಶ್. ಅಂದಾಗೆ ರಾಜು ಬರ್ಲಿಲ್ವಾ? ಅವ್ರು ಯಾವ್ದು ನಮ್ಮ ಮೇಲೆ ಬರ್ತೀನಿ ಅಂದ. ಸುಳ್ಳಮ್ಮ ನಾನು ಬಂದ್ಬಿಟ್ಟೆ. ಲೇ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೇಳಿದ್ದಿಲ್ಲೋ? ನಮ್ ಜೊತೆ ಯಾರೋ ಟೀಮ್ ಬರ್ಲಿಲ್ಲ, ನಾಳೆ ಗೆದ್ವಿ ಅಂತ ಅಂಪೈರ್ ಗೆ ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್, ಬನ್ನಿ ಬನ್ನಿ ಬನ್ನಿ. ಏನು ಪೋಲಿ? ಯಾರು ಪೋಲಿ? ನಿನ್ಗೆಲ್ಲ ಹೇಳಿದ್ದು ಇವನಿಗೆ. ಅವನೇನ್ ಮಾಡ್ದ ಅಣ್ಣ? ನೀವೇನ್ ಮಾಡ್ದು? ಅದನ್ನೇ ಮಾಡಿದ್ದು. ಅದಕ್ಕೆ ನೀವು ತುಂಬಾ ಪಾರ್ಶಾಟಿ ಮಾಡ್ತೀರಾ ಅಣ್ಣ. ಏನೇ ಮಾಡಿದ್ರು ಸುಮ್ಮನೆ ಇರ್ತೀರಾ, ನಾನೇನೇ ಮಾಡಿದ್ರೆ ಪೋಲಿ ಅಂತೀರಾ. ಸಾರಿ ರಾಜು. ಆಯ್ತಾ, ಎಲ್ರು ಕಣ್ಣುಗಳು ಹೊಡೆದಿದ್ದ ಆಯ್ತಾ, ಇನ್ನು ಇದು ಹೊಡೆಯೋಣ ಬನ್ನಿ. ಇನ್ನೊಂದ್ಸಲ ಇವಳು ಮಾಡಿದ ಅಡುಗೆ ನಾನು ತಿನ್ನಲ್ಲ. ಈಗ ತಿಂದಿದ್ದು ಅರಗಿಸೋಕೆ ಈ ಜನ್ಮ ಸಾಕು. ಅಲ್ಲ, ನೀನ್ ಡಾಕ್ಟರ್ ಆದೇನೋ ಸಂತೋಷದಲ್ಲಿ ಅವಳು ತನಗೆ ಇಷ್ಟವಾದನ್ನೆಲ್ಲ ತಯಾರು ಮಾಡಿ ಬಡಿಸ್ಬಿಟ್ಟಿದ್ದಾಳೆ. ಈಗ ನಾನು ಅದೇ ಸಂತೋಷದಲ್ಲಿ ನಿನಗೆ ಶಾಲ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕುಡಿಯಪ್ಪ. ಏ ಸುಮೇಶ್, ಮಣಿಪ್ಪ. ನಾರಾಯಣ್, ಕಮ್ ಇನ್ ಕಮ್. ಹಲೋ ಸುಮೇಶ್, ನೀನು ಇಷ್ಟು ಅನಿರೀಕ್ಷಿತವಾಗಿ ಸಿಗ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ, ಎಷ್ಟು ವರ್ಷ ಆಯ್ತು. ಪ್ಲೀಸ್ ಕಮ್ ಇನ್. ನಾನೊಂದು ಮಾತು ಕೇಳ ನಾರಾಯಣ್. ಅವಶ್ಯ. ನೀನು ವಿದೇಶಕ್ಕೆ ಹೋಗೋಕೆ ಮುಂಚೆ ನಾನು ನಿನ್ನ ನೋಡಿದ್ದೆ, ಈಗ ನೋಡ್ತೀನಿ ನಿನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ, ಇದನ್ನೆಲ್ಲ ಹೇಗೆ ಸಾಧಿಸಿದೆ? ಓಹ್, ಅದ ನಾನು MBBS ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟೇಟ್ಸ್ಗೆ ಹೋದೆ. ಅಲ್ಲಿ ಡಾಕ್ಟರ್ ವಿಲಿಯಮ್ಸ್ ಅನ್ನೋ ಒಬ್ಬ ಮಹಾತ್ಮ ಹೃದಯದಿಂದ ನನ್ನ ಪ್ರಾಕ್ಟೀಸ್ ಶುರು ಮಾಡ್ದೆ. ಸುಮೇಶ್, ಏನ್ ಕೇಳ್ತೀಯ ಆ ಭಾಗ್ಯನ? ತಿಂಗಳಿಗೆ ನಮ್ಮ ದೇಶದ ಕರೆನ್ಸಿ ಪ್ರಕಾರ 25,000 ರೂಪಾಯಿ ಸಂಬಳ, ಅಲ್ಲದೆ ಕಾರು ಬಂಗ್ಲೋ ಏನೆಲ್ಲ ವ್ಯವಸ್ಥೆ. ಅದಲ್ಲದೆ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರೋ ಅಮೆರಿಕನ್ ಹುಡುಗಿ ಜೊತೆ ಮದುವೆ. ಶೀಸ್ ಆಲ್ಸೋ ಡಾಕ್ಟರ್, ಜೊತೆಗೆ ಅದು ಮಾಡ್ತಾ ಇದ್ದೀವಿ. ಹೌದಾ? ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಬಹಳ ದಿವಸದ ಮೇಲೆ ಸಿಕ್ಕಿದೀಯಾ ಸುಮೇಶ್. ನೀನು ಡ್ರಿಂಕ್ಸ್ ಏನು ತಗೊಳ್ತೀಯ? ಸ್ಕಾಚ್, ವಿಸ್ಕಿ, ಶ್ಯಾಂಪೇನ್? ನೋ ಥ್ಯಾಂಕ್ಸ್, ನನಗೆ ಇವೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವಾ? ಅಭ್ಯಾಸ ಮಾಡ್ಕೋಬೇಕು ಮರಿ, ಫಾರಿನ್ ಕಂಟ್ರಿಯಲ್ಲಿ ಇದೆಲ್ಲ ಕಾಮನ್ ತಾನೆ. ನೀನು ಡ್ರಿಂಕು ಮಾಡಲ್ಲ, ಸಿಗರೇಟು ಸೇರಲ್ಲ, ಅದು ಸರಿ. ನೀನು ಮುಂದೇನ್ ಮಾಡಬೇಕು ಅಂತ ಇದೀಯ? ಅಂದ್ಕೊಂಡಿರೋ ಆಸೆ ಏನು ಆಕಾಶದಷ್ಟಿದೆ, ಆದರೆ ಅದಕ್ಕೆ ಅವಕಾಶ ಮಾತ್ರ
ಸಾಸಿವೆ ಅಷ್ಟು ಇಲ್ಲ. ತಾನು ಪರದೇಶಕ್ಕೆ ಹೋಗ್ಬೇಕು, ಇನ್ನು ಮುಂದಕ್ಕೆ ಓದ್ಬೇಕು, ರಿಸರ್ಚ್ ಮಾಡಬೇಕು, ಇಲ್ಲಿಗೆ ಬಂದು ನಂದೇ ಆದ ಒಂದು ನರ್ಸಿಂಗ್ ಹೋಮ್ ಕಟ್ಟಬೇಕು ಅಂತ ಏನೇನೋ ಕನಸುಗಳನ್ನು ಕಂಡಿದ್ದೀನಿ. ಆದ್ರೆ ಕತೆ ಯಾಕೆ ಬಿಟ್ಬಿಡು. ಐ ಅಂಡರ್ಸ್ಟ್ಯಾಂಡ್ ಸುಮೇಶ್, ನಮ್ಮ ದೇಶದಲ್ಲಿ ನಿಮ್ಮಂತ ಬುದ್ಧಿವಂತ ವಜ್ರಗಳು ಬೇಕಾದಷ್ಟು, ಅವುಗಳ ಮೇಲೆ ಬಡತನದ ಧೂಳು ಮುಚ್ಚಿಕೊಂಡು. ಆದ್ರೆ ನಿಮ್ಮಂತವರು ಮುಚ್ಚಿದ ಬಾಗಲದತ್ತ ನೋಡೋ ಕೊರಗಿನಲ್ಲಿ ತೆರೆದ ಬಾಗಲನ್ನ ಗಮನಿಸ್ತಾನೆ ಇಲ್ಲ. ಅಂದ್ರೆ ಅಮೆರಿಕದಲ್ಲಿ ನಮ್ಮ ದೇಶದ ಮೆಡಿಕಲ್ ಗ್ರಾಜುಯೇಟ್ಸ್ಗೆ ಬಹಳ ಡಿಮ್ಯಾಂಡ್ ಇದೆ. ಅದರಲ್ಲೂ ನಿನ್ನಂತ ಬ್ರಿಲಿಯಂಟ್ ಡಾಕ್ಟರ್ ಮನಸ್ಸು ಮಾಡಿದ್ರೆ ಭಾಗ್ಯದ ಲಕ್ಷ್ಮಿ ನಿನ್ನ ಮನೆ ಬಾಗಲು ಕಾಯ್ತಾಳೆ ಕಣು. ಆ ಅಮೆರಿಕನ್ ಲ್ಯಾಬೊರೇಟರಿ, ಸೊಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್, ಮಾಡರ್ನ್ ಕನ್ವೀನಿಯನ್ಸ್, ಫಾರ್ವರ್ಡ್ ಸಿವಿಲೈಸೇಷನ್, ಆ ವೈಭವದ ಲೈಫ್ ಏನ್ ಕೇಳ್ತೀಯ? ನೀನೇನಾದ್ರೂ ಅಲ್ಲಿಗೆ ಬಂದ್ರೆ ಒಂದು ನಾಲ್ಕಾರು ವರ್ಷದಲ್ಲಿ ನಿನ್ನ ಎಂಬಿಷನ್ನ ಫುಲ್ಫಿಲ್ ಮಾಡ್ಬೋದು. ಅದೆಲ್ಲ ನಿಜ ನಾರಾಯಣ್, ಆದರೆ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ. ನೋಡು, ನೀನು ಎಸ್ ಅನ್ನೋದಾದ್ರೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಓಕೆ ನಾರಾಯಣ್, ನೀನು ನಿಜವಾಗಿಯೂ ಅಂಥ ಅವಕಾಶ ನನಗೆ ಒದಗಿಸ್ಕೊಟ್ರೆ ನೀನು ನನ್ನ ಫ್ರೆಂಡ್ ಅಲ್ಲ, ನನ್ನ ಪಾಲಿನ ದೇವರು. ಅಂಥ ಮಾತನ್ನೆಲ್ಲ ಮಾತಾಡಬೇಡ. ನಾನೀಗಲೇ ಇಂಟರ್ನ್ಯಾಷನಲ್ ಕಾಲ್ ಬುಕ್ ಮಾಡಿ ನನ್ನ ಫಾದರ್ ಇನ್ ಲಾ ಜೊತೆ ಮಾತಾಡ್ತೀನಿ. ಡೋಂಟ್ ವರಿ. ಹುಷಾರು, ಬೇಗ ಬಂದ್ಬಿಡಿ. ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಬುಡಿಗಿಳಿದ ಹುಲ್ಲಿನ ಕೊನಲೆ, ನೀಳೆಂದಿಗೂ ಮನಬಾಡಿಗೆ ಆನಂದದ ಅರುಣರಾಯ ಅರುಣರಾಯ ಅರುಣರಾಯ. ತುಟಿಯ ಪಡೆದಿ ಹಾರೂಪಸಿ, ಸಂಪಿಗೆ ಮೂರು ಕಬ್ಬಿನ ಹೊತ್ತು ಹೊಂದಿದ ಷೋಡಶಿ, ನೀರಿನ ನಯನ ಹವಳದ ತುಟಿಯ ಪಡೆದಿ ಹಾರೂಪಸಿ, ಸಂಪಿಗೆ ಮೂರು ಕಬ್ಬಿನ ಹೊತ್ತು ಹೊಂದಿದ ಷೋಡಶಿ. ನಿನ್ನ ನೋಡಿ ಪ್ರೀತಿ ನೋಡಿ ಆಸೆ ಚಿನ್ನೆ ಹೊಂದಿದೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದ ಅರುಣರಾಗ ಅರುಣರಾಗ ಅರುಣರಾಗ. ನಡೆದಾಡೋ ಕಾಮದ ಬೆಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲ್ಲಿದೆ, ಬುಡಿಗಿಡಿದ ಹುಲ್ಲಿನ ತಿನ್ನಲೆ, ನೀನೆಂದಿಗೂ ಮನಬಾಳಿಗೆ ಆನಂದ
ಮೇಘದ ಊರ್ವಶಿ ಮೇಘದ ಕುರುಳ ಹೋಗಿ ಕಂಠ ಗಳಿಸಿದ ಪ್ರೇಯಸಿ ಕಂಕದ ಮೈಯ ಮಲ್ಲಿಗೆ ಹಲಗೆಯ ಅಂಕದ ಊರ್ವಶಿ ಮೇಘದ ಕುರುಳ ಹೋಗಿ ಕಂಠ ಗಳಿಸಿದ ಪ್ರೇಯಸಿ ನಿನ್ನದು ಕಣ್ಣುತುಂಬಿ ಸ್ನೇಹ ಸಂದ ಬೇರಿದೆ ನೀನೆಂದಿಗೂ ನನ್ನ ಬಾಡಿಗೆ ಆನಂದದ ಅರುಣರಾಗ 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 ನಡೆದಾಡು ಕಾಮನ ಬಿಲ್ಲೆ ಹರಿದಾಡು ಮುಗಿಲಿನ ಮಿಂಚೆ ತುಳುಕಾಡು ಬಾಲಿನ ಚೆಲುವೆ ಬುಡಿಗಿಳಿದ ಹೂಣಿನ ಹೊಲವೆ ನೀನೆಂದಿಗೂ ನನಗಾಲಿಗೆ ಆನಂದದ ಅರುಣರಾಗ 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 ಜಾಹ್ನವಿ ಇದೇನಿದು ತೆರೆದು ಬಾಲ್ ತೆಗೆದಾಗ ಇಟ್ಕೊಂಡು ಮುಚ್ಚಂಜೆ ಲಕ್ಷ್ಮಿ ಬರೋ ಹೊತ್ತು ದೀಪ ಹಾಕ್ದೇ ಇದಾರಲ್ಲ ಅಮ್ಮ ಜಾಹ್ನವಿ ಎಲ್ಲೋದ್ಲಿ ಹುಡುಗಿ ಜಾಹ್ನವಿ ಅಮ್ಮ ಬಂದೆಪ್ಪ ಏನಮ್ಮ ಏನಮ್ಮ ಯಾಕಮ್ಮ ಮೈ ಹುಷಾರಿಲ್ವೇನೆ ಏನಿಲ್ಲ ಮತ್ ಯಾಕೆ ಕತ್ಲ ಮನೆಯಲ್ಲೇ ಇದ್ದೀಯ ದೀಪ ಆಗ್ದೆ ತಗೋ ಪೆನ್ಷನ್ ಹಣ ಮನೆಗೆ ಏನೇನ್ ಸಾಮಾನು ಬೇಕೋ ಎಲ್ಲ ತಗೋ ಆ ದೇವ್ರ ದೀಪ ಹಚ್ತೀಯ ಹಚ್ತೀನಿ ಹುಡುಗಿ ಸುಮೇಶ್ ಅಪ್ಪ ಬೈಲಿ ಕೂತ್ಕೋ ಏನಪ್ಪ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಕೂತ್ಕೋ ಇದೇ ತಿಂಗಳು 18th ನಿನ್ ಮದುವೆ ನಿಶ್ಚಯ ಮಾಡಿದ್ದೀವಿ ಇದೇ 18th ನನ್ನ ಮದುವೆನ ಹೌದು ಅಪ್ಪ ನೀವು ತುಂಬಾ ಅವಸರ ಮಾಡ್ತಾ ಇದ್ದೀರಾ ಮದುವೆ ನಿಶ್ಚಯ ಮಾಡೋಕೆ ಮುಂಚೆ ನನಗೊಂದು ಮಾತು ಕೇಳಬಾರ್ದಾಗಿತ್ತ ಈಗಲೇ ಮದುವೆ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಈಗಲೇ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಯಾಕೆ ನೋಡಪ್ಪ ನಾವು ಶ್ರೀಮಂತರೇನಲ್ಲ ನಮಗಿರೋದೇ ಇದೊಂದು ಮನೆ ಆ ಮನೆ ಮೇಲೆ ಸಾಲ ಮಾಡಿ ನನ್ನನ್ನು ಓದಿಸಿದ್ದೀರ ಆ ಸಾಲದ ಒಂದು ಪೈಸಾನು ತೀರಿಲ್ಲ ನಾನು ಈಗಲೇ ಮದುವೆ ಮಾಡ್ಕೊಳ್ಳೋದೆ ಮೊದಲು ಆ ಸಾಲ ತೀರಿಸೋದು ಬೇಡವೆ ಸುಮ್ಮನೆ ಹೇಳಿದ್ರಲ್ಲೂ ನಿಜ ಇದೆ ಕಣ್ರಿ ತಗೊಳ್ಳಿ ಕಾಫಿ ತಗೊಳ್ಳಿ ತಗೊಳ್ಳಿ ಅಂದ್ರೆ ಮೊದಲು ಕೈ ತುಂಬಾ ಸಂಪಾದನೆ ಮಾಡ್ಲಿ ಸಾಲ ಎಲ್ಲ ತೀರಿಸ್ಲಿ ಆಮೇಲೆ ಮದುವೆ ವಿಷಯ ತಾಯಿ ಮಗ ಇಬ್ರು ಸೇರ್ಕೊಂಡು ನನ್ನ ಬಾಯಿ ಮುಚ್ಚಕ್ ನೋಡ್ತಿದ್ದೀರಲ್ಲ ಯಾಕೆ ನಾ ಮದುವೆ ವಿಷಯ ತಪ್ಪ ತಪ್ಪು ಅಂತ ಅಲ್ಲ ರೀ ಇಷ್ಟು ಬೇಗ ಮದುವೆ ಬೇಡ ಅಂತಾನೆ ಮನೆಗೆ ಹಿರೇ ಮಗ 4 ಓಡಾಡ್ಕೊಂಡಿರ್ಲಿ ಸಾಕಷ್ಟು ಹಣ ಸಂಪಾದನೆ ಮಾಡ್ಲಿ ಕಾರ್ ತಗೊಳ್ಳಿ ನನಗೂ ಒಂದಿಷ್ಟು ಒಡವೆ ಮಾಡಿಸ್ಕೊಡ್ಲಿ ಆಮೇಲೆ ಮದುವೆ ಮಾಡ್ಕೋತೀನಿ ಅಂತಾನೆ ಇದು ತಪ್ಪ ತಪ್ಪೋ ಸರಿಯೋ ಇಂಥ ಆಸೆಗಳನ್ನೆಲ್ಲ ನೀ ಇನ್ನೂ ಇಟ್ಕೊಂಡಿದೀಯಲ್ಲ ಇವನ್ನೆಲ್ಲ ಈ ಜನ್ಮದಲ್ಲಿ ಪೂರೈಸೋಕ್ ಸಾಧ್ಯವೇ ಜನ್ಮದಲ್ಲಿ ಯಾಕಪ್ಪ ಒಂದು 5-6 ಸಾಧ್ಯ ಅದೇ ಹೇಗೆ ಸಾಧ್ಯನೋ ಅಪ್ಪ ನಾನು ಕನಸಿನಲ್ಲೂ ಕಾಣದಂತಹ ಅವಕಾಶ ನನಗೆ ಒದಗಿ ಬಂದಿದೆ ನನಗೆ ಫಾರಿನ್ ಹೋಗೋ ಚಾನ್ಸ್ ಸಿಕ್ಕಿದೆ ಅಪ್ಪ ಇದು ನೀನು ಫಾರಿನ್ ಹೋಗ್ತಿದ್ಯಾದಪ್ಪ ತಿಂಗಳಿಗೆ 25,000 ಸಂಬಳ ಕೊಡ್ತಾರಂತೆ ನಾನು ಕೆಲಸ ಮಾಡ್ತಾ ಓದ್ಲೂಬಹುದು ರಿಸರ್ಚ್ ಮಾಡಬಹುದು ನೀವು ನಾನು ಈಗಲೇ ಮದುವೆ ಮಾಡ್ಕೊಂಡು ಹೋಗು ಅಂತಿದ್ದೀರಾ ಅವರು ಅಲ್ಲಿ ಹೊರದೇಶದವರು ಬರೋದು ಕಡಿಮೆ ಆಗ್ಬೇಕು ಅಂತ ಇಮಿಗ್ರೇಷನ್ ಲಾಸ್ ಭದ್ರ ಮಾಡಿದಾರಂತೆ ಮದುವೆ ಆದವರಿಗೆ ಅಷ್ಟು ಸುಲಭವಾಗಿ ವೀಸಾ ಕೊಡೋಲ್ವಂತೆ ಅದಕ್ಕೆ ನಾನು ಈಗಲೇ ಹೋದ್ರೆ ಕೈ ತುಂಬಾ ಹಣ ಗಳಿಸಿ ನಮ್ಮ ಎಲ್ಲಾ ಸಾಲನ ತೀರಿಸಿ ಇಲ್ಲಿ ನಮ್ಮದೇ ಆದ ಒಂದು ನರ್ಸಿಂಗ್ ಹೋಮ್ ಕಟ್ಟಬೇಕು ಅನ್ನೋದೇ ನನ್ನ ಆಂಬಿಷನ್ ದೂರದ ಬೆಟ್ಟ ನುಣುಗಿ ಅಂತನೋ ಹಾಗೆ ನಿನ್ನ ಹಾಗೆ ಆಸೆ ಇಟ್ಕೊಂಡು 1,000 ಜನ ಪರದೇಶಕ್ಕೆ ಹೋಗಿ ಪರದಾಡ್ತಾ ಇದ್ದಾರೆ ವಾಪಸ್ ಬರೋದಕ್ಕೆ ಭಯಸ ಇಲ್ಲದೆ ಆ ವಿಚಾರನೆಲ್ಲ ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡು ಇದ್ದಿದ್ರಲ್ಲಿ ಸುಖವಾಗಿರೋದನ್ನ ನೋಡಪ್ಪ ಆಹಾ ಏನ್ ಚೆನ್ನಾಗಿ ಹೇಳ್ತಾ ಇದ್ದೀರೋ ಮುಂದೆ ಬರಬೇಕು ನಮ್ಗೆಲ್ಲ ಸಹಾಯ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ಅನ್ನ ಬೆಂತಟ್ಟಿ ಪ್ರೋತ್ಸಾಹ ಕೊಡೋದ್ ಬಿಟ್ಟು ಹೆದರಿಸ್ತಾ ಇದ್ದೀರಲ್ಲ ವಿನಾಶಕಾಲ ವಿಪರೀತ್ ಬುದ್ಧಿನೋ ಹಾಗೆ ನೀನ್ ಯಾಕೆ ಬಂತೀ ಬುದ್ಧಿ ಅವನ 5-6 ಕಾಲ ಅಲ್ಲಿ ಇತ್ತು ಅಂತಂದ್ರೆ ಜಾನ್ವಿಕತೆ ಏನು ವಿಚಾರ ಮಾಡಿದ್ಯಾ ಅವನೇ ಬೇಕು ಅಂದ್ರೆ 5-6 ಕಾಯ್ತಾರೆ ಇಲ್ಲ ಅಂದ್ರೆ ಬೇರೆ ಕಡೆ ನೋಡ್ಕೊಳ್ತಾರೆ ಎಂಥ ಮುತ್ತಿನಂತ ಮಾತಾಡ್ಬಿಟ್ಟಿಯೇ ನಿನಗೂ ಒಂದು ಹೆಣ್ಣಿದ್ರೆ ತಿಳಿತಿತ್ತು ಹೆಣ್ಣೆತ್ತವ್ರ ಕಷ್ಟ ಏನು ಅಂತ ಹೇಳಿ ಅಲ್ವೇ ನಿನ್ ಮಗ ಅಲ್ಲಿ ಯಾರನ್ನಾರೋ ಗಂಟು ಹಾಕೊಂಡ್ಬಿಟ್ಟ ಆಗ ಜಾನ್ವಿ ಗತಿ ಏನು ಲಂಕೆಯಲ್ಲಿ ಹುಟ್ಟಿದವರೆಲ್ಲ ರಾವಣ ಆಗೋಲ್ಲ ರೀ ಫಾರಿನ್ ಹೋದಾಕ್ಷಣ ನನ್ನ ಮಗ ಹಾಗೆ ಮಾಡ್ತಾನೆ ಅಂದ್ರೆ
ನಾನ್ ನಂಬಲ್ಲ. ಅಪ್ಪ ದಯವಿಟ್ಟು ವಾದ ನಿಲ್ಲಿಸಿ, ನಾನು ಈ ಪೇಪರ್ಸ್ ಅನ್ನು ಇವತ್ತೇ ಸಬ್ಮಿಟ್ ಮಾಡಬೇಕು, ನನಗೆ ಲೇಟ್ ಆಗ್ತಾ ಇದೆ. ನಾನು ಫಾರಿನಿಗೆ ಹೋಗೋ ನಿರ್ಧಾರ ಮಾಡಿದ್ದೀನಿ. ಯಾರು ಏನು ಹೇಳಿದ್ರು ನನಗೆ ಮದುವೆ ಮಾಡ್ಕೊಳ್ಳಲ್ಲ. ನಾನು ವಿದೇಶದಿಂದ ಬಂದ ಮೇಲೆ ನನ್ನ ವಿದ್ಯೆ ಬುದ್ಧಿಗೆ ಸರಿಸಮವಾಗಿ ಯೋಗ್ಯಳಾದವಳನ್ನೇ ನಾನು ಮದುವೆ ಆಗ್ತೀನಿ, ಬರ್ತೀನಿ. ಸುಮೇಶ್ ಕೇಳಿಲಿ, ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ, ನಿಜ ಹೇಳು. ನಿನ್ನೆ ನಿಜ ಹೇಳ್ತೀನಿ, ಅದಕ್ಕೆ ಅಣ್ಣ ಮದ್ವೆ ಆಗಕ್ಕೆ ಆಗಲ್ಲ ಅಂತ. ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆಗ್ತೀಯ? ಈ ವಯಸ್ಸಿನಲ್ಲಿ ಇದೆಲ್ಲ ಕಾಮನ್. ಪ್ರಾಯಕ್ಕೆ ಬಂದು ಹುಡುಗ ಹುಡುಗಿ ಸೇರೋದು ಸಹಜ. ಸರಿ ನಾರಾಯಣ್, ಆದ್ರೆ ನಮ್ಮ ತಂದೆ ನಾನು ಮದುವೆ ಮಾಡ್ಕೊಂಡೇ ಹೋಗ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದು ಅಲ್ಲದೆ ಚಿಕ್ಕಂದಿನಿಂದ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತಾನೆ ಬೆಳೆಸಿದ್ದಾರೆ. ನಿನ್ನ ಯೋಗ್ಯತೆಗೆ ತಕ್ಕಂತವಳನ್ನ ಕಟ್ಕೊಳ್ಳದೆ ಹೋದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೀನೇ ಯೋಚನೆ ಮಾಡು. ಕಾಲಿ ಕಲ್ಲು, ಬೆನ್ನಿಗೆ ಸೋರೆ ಬೋರ್ಡೆ ಕಟ್ಕೊಂಡು ಬಾವೆಲ್ ಹಾರಿ ಮುಳುಗೋ ಹಾಗಿಲ್ಲ, ತೇಲೋ ಹಾಗಿಲ್ಲ. ಕೊನೆಗೆ ನಿನ್ನ ಎಂಬಿಷನ್ ಕನಸಿನಲ್ಲೇ ಕಾಣಬೇಕಾಗತ್ತೆ ಅಷ್ಟೇ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಯೋಚನೆ ಮಾಡಬೇಡ, ಅದನ್ನ ನಾನ್ ಸಾಲ್ವ್ ಮಾಡ್ತೀನಿ. ತಾವ್ ಯಾರು? ಮೈಸೆಲ್ಫ್ ನಾರಾಯಣ್, ಸುಮೇಶ್ ನ ಫ್ರೆಂಡ್. ಅವ್ರು ಹೇಳ್ ಕಳ್ಸಿದ್ರು, ಅದಕ್ಕೆ ಬಂದೆ. ಒಳಗ್ ಬನ್ನಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಅವ್ರ್ಯಾಕೆ ಬರ್ಲಿಲ್ಲ? ಆತನಿಗೆ ತುಂಬಾ ಕೆಲಸ. ಈ ಪಾಸ್ಪೋರ್ಟ್, ವೀಸಾ ಎಲ್ಲ ರೆಡಿ ಆಗ್ಬೇಕಲ್ಲ, ಅದಕ್ಕೆ ತುಂಬಾ ಬ್ಯುಸಿಯಾಗಿ ಓಡಾಡ್ತಾ ಇದ್ದಾನೆ. ಹಾಗಾದ್ರೆ ನಾನು ಕೇಳಿದ ವಿಷಯ ನಿಜ ಅಂತಾಯ್ತು? ಪರ್ಫೆಕ್ಟ್ಲಿ, 100%. ನೋಡಿ ಸಿಸ್ಟರ್, ಸುಮೇಶ್ ಒಬ್ಬ ಪ್ರತಿಭಾಶಾಲಿ. ಅವನು MS ಮಾಡಿ ರಿಸರ್ಚ್ ಮಾಡಬೇಕು, ಸ್ವದೇಶಕ್ಕೆ ಬಂದು ಒಂದು ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಿಸ್ಬೇಕು, ದೊಡ್ಡ ಸರ್ಜನ್ ಆಗಬೇಕು ಅಂತ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾನೆ. ತುಂಬಾ ಸಂತೋಷ. ಬೇಡ ಅಂದವ್ರು ಯಾರು? ಬೇಡ ಅಂತ ಹೇಳಿಲ್ಲ, ಆದ್ರೆ ಅವನ ಆಸೆಗೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಾ. ಅವನನ್ನ ಮದುವೆ ಅನ್ನೋ ಬೇಡಿಯಲ್ಲಿ ಬಂಧಿಸಬೇಕು ಅಂತೀರಾ. ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ ಸಿಸ್ಟರ್, ಸುಮೇಶ್ ಒಂದ್ಸಾರಿ ಮದುವೆ ಅನ್ನೋ ಬಾವಿಗೆ ಬಿದ್ದ ಅಂತಂದ್ರೆ ಈ ಲೈಫ್ ನಲ್ಲಿ ಅವನು ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಅವರ ಆಸೆಗೆ ಎಲ್ಲ ನಿಮ್ಮಿಂದಾನೇ ಆಗಬೇಕು. ಸುಮೇಶ ದೊಡ್ಡ ವ್ಯಕ್ತಿಯಾಗಿ ಒಳ್ಳೆ ಹೆಸರು ಕೀರ್ತಿ ಗಳಿಸ್ಬೇಕು, ಹಣ ಗಳಿಸಿ ಮುಂದೆ ಬರಬೇಕು ಅನ್ನೋ ಆಸೆ ನಿಮಗಿಲ್ವೇ? ಅವರು ದೊಡ್ಡ ಡಾಕ್ಟರ್ ಆದ್ರೆ ಅವರಿಗಿಂತ ಹೆಚ್ಚು ಸಂತೋಷ ಪಡೋಳು ನಾನು. ಗುಡ್, ವೆರಿ ಗುಡ್. ಈ ಮಾತನ್ನ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನೀವು ನಿಜವಾಗ್ಲೂ ಸುಮೇಶ್ನಿಗೆ ಒಳ್ಳೇದನ್ನೇ ಬಯಸಿದ್ದೀರಾ. ಒಂದ್ ಮೂರ್ತಿ, ಸದ್ಯಕ್ಕೆ ಮದುವೆ ಬೇಡ ಅಂತ ನೀವೇ ಹೇಳಿ ಫಾರಿನ್ ಹೋಗೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಪರಿಸ್ಥಿತಿ ಗೊತ್ತಿಲ್ಲ, ಈಗ ನಾನು ಮದುವೆ ಆಗೋದು ಒಂದೇ ದಾರಿ. ನೀವು ಮನಸ್ಸು ಮಾಡಿದ್ರೆ 100 ದಾರಿ ಇವೆ. ನೋಡಿ ಸಿಸ್ಟರ್, ಯಾವುದೋ ಒಂದು ವಿಷಮಗಳಿಗೆ ಇಲ್ಲಿ ಸುಮೇಶ ದುಡುಕಿದ. ನಿಜ, ದುಡುಕಿದ ಮಾತಕ್ಕೆ ಮದುವೆ ಆಗಲೇಬೇಕು ಅನ್ನೋ ನಿಮ್ಮ ಹಠ. ಸುಮೇಶ್ ಎಲ್ಲ ವಿಷಯ ನಿಮ್ಗೆ ಹೇಳ್ಬಿಟ್ರ? ಓಶೋ, ಎಲ್ಲ ವಿಷಯನು ಹೇಳ್ಬಿಟ್ರೆ. ವಿ ಆರ್ ಬೇರ್ ಬೆಸ್ಟ್ ಫ್ರೆಂಡ್ಸ್. ಏನು, ನಾವಿಬ್ರು ದೇಹ ಎರಡಾದ್ರೂ ಆತ್ಮ ಒಂದೇ ಅನ್ನೋ ಸ್ನೇಹ. ಅದಕ್ಕೆ ನನ್ನಲ್ಲಿ ಇಲ್ಲಿ ಕಳಿಸಿರೋದು. ದುಡುಕಿನ ಬಗ್ಗೆ ಅವನಿಗೆ ಪಶ್ಚಾತ್ತಾಪ. ನೋಡಿ, ಒಂದು ತಟ್ಟೆಯಲ್ಲಿ ಊಟ ಮಾಡಿದ್ಮೇಲೆ ಎಂಜಲ ತಟ್ಟೆನ ಹೊರಗಡೆ ಬೀಸಾಕ್ತಾರ? ನೋ, ಅದನ್ನ ತೊಳೆದು ತಂದು ಮನೇಲಿ ಇಟ್ಕೊಳ್ಳೋದಿಲ್ವಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಹೊರಗಿನವರಿಗೆ ಬೇರೆಯವರು ಎಲ್ಲೆಲ್ಲಿ ಊಟಕ್ಕೆ ಹಾಕಿ ಬೀದಿಗೆ ಬಿಸಾಕ್ತಾರೆ, ಆದ್ರೆ ನಾವು ಹಾಕಿದ ಊಟ ನಮ್ಮನೆ ತಟ್ಟೆ, ಅದು ಯಾವಾಗ್ಲೂ ಅವರಿಗೆ ಬೀಸ್ಲು. ನೋಡಿ, ಫಾರಿನ್ ಅಲ್ಲಿ ಇದೆಲ್ಲ ಸರ್ವೆ ಸಾಮಾನ್ಯ. ಎಲ್ಲರೂ ಊಟ ಮಾಡೋದು ಪೇಪರ್ ತಟ್ಟೆ, ತಿಂದ್ಮೇಲೆ ಕೈ ಒರೆಸಿ ಬೀಸಾಕ್ತಾರೆ. ಅದು ನೀವು ಕಾಣೋ ಕನಸಿನ ದೇಶದಲ್ಲಿ, ನಮ್ಮ ದೇಶದಲ್ಲಲ್ಲ. ಆದ್ರೆ ಈ ತಟ್ಟೆ ನಾನು ಬದುಕಿರೋವರೆಗೂ ಅವರಿಗೆ ಮುಡುಪು. ಓ ಕಮ್ ಆನ್, ಇಟ್ಸ್ ಎ ಕಾಮನ್ ಥಿಂಗ್, ಇಟ್ಸ್ ಎ ಕಾಮನ್ ಥಿಂಗ್. ಯು ಸಿ, ವಾಟ್ಸ್ ಪಾಸ್ಟ್ ಈಸ್ ಪಾಸ್ಟ್. ನೋಡಿ, ಅದೆಲ್ಲ ಮರೆತು ಜೀವನದಲ್ಲಿ ಒಂದು ದಾರಿ ಮಾಡ್ಕೊ. ಎಲ್ಲಾದ್ರೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳಿ, ದಟ್ಸ್ ಆಲ್. ಯಾರು ಅವ್ರು ಒಳ್ಳೆಯವರ ಇಲ್ಲ ನೀವು ಒಳ್ಳೆಯವರ? ನಿಮ್ಮ ಫ್ರೆಂಡ್ ಸುಮೇಶನ್ನ ಸಭ್ಯ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವನೊಬ್ಬ ಹೇಳಿ ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು
ಮುಖ ತೋರ್ಸೋಕಾಗದೆ ನಿಮ್ಮನ್ ಕಳಿಸಿದಾನೆ. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ. ವಿಷಯ ಅದಲ್ಲ. ಶಡ, ವಿಷಯ ಏನು ಅಂತ ನನಗ್ ಗೊತ್ತು. ಈ ಹಣನ ತಗೊಂಡು ದಯವಿಟ್ಟು ಇಲ್ಲಿಂದ ಹೊರಟ. ಆದ್ರೆ ನಾನಂತ ಹೊಳಲ್ಲ ಅಂತ ಹೋಗಿ ಹೇಳಿ ಅವ್ರಿಗೆ. ಓ ಸಿಸ್ಟರ್, ಸಿಸ್ಟರ್ ಮೈ ಫುಟ್. ನಿಮಗ್ ಬೇಕಾದವರೊಬ್ರು ನಿಮ್ ತಂಗಿ ಶೀಲಾ ಕೆಡಿಸಿ ಇದೇ ರೀತಿ 10,000 ರೂಪಾಯಿ ಕೊಟ್ಟು ಎಲ್ಲ ಮರ್ತು ಬಿಡಿ ಅಂದಿದ್ರೆ ಸುಮ್ನೆ ಇರ್ತಿದ್ರ? ಆನ್ಸರ್ ಮೀ, ಆನ್ಸರ್ ಮೀ. ಐ ಸೇ ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಹೋಯ್ತು, ನನ್ ಸರ್ವಸ್ವನು ಹೋಯ್ತು ರಾಜು. ಅಪ್ಪ ಏನು? ಏನಿದು ಅಪ್ಪ? ಅಣ್ಣನ ಸ್ನೇಹಿತರೊಬ್ಬರು ಬಂದು ಈ ಅಣ್ಣನ ಅತ್ತಿಗೆ ಕೈ ಕೊಟ್ಟು ನಡೆದಿದ್ದೆಲ್ಲ ಮರ್ತ್ಬಿಡು, ಅಣ್ಣನ ಜೊತೆ ಮದ್ವೆ ಬೇಡ ಅಂದ್ರು. ಯಾರದು? ನನಗ್ ಗೊತ್ತಿಲ್ಲ ಅಪ್ಪ. ಆಮೇಲೆ ಆಗ ಅತ್ತಿಗೆ ನನ್ ಮೈ ಮಾರ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಂತ ಹುಡುಗಿ ನಾನಲ್ಲ, ನವಸ್ ಮನೆ ಆತಂತ ಅಂತ ಅಳ್ತಿದ್ರು. ರಾಜೇಶ್, ಈ ವಿಷಯ ಯಾರ ಮುಂದೆ ಹೇಳ್ಬೇಡಪ್ಪ. ಆಗ್ಲಪ್ಪ. ಕೆಲಸ ಮಾಡ್ಕೋತಾ ಇದ್ಯಮ್ಮ? ನಿಂಗೆ ಮುದ್ಗಿದ್ದೇನಮ್ಮ? ಇಷ್ಟು ದಿವಸ ನಾನ್ ನನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ನಿನ್ ಸಲಹಿಸಿಕ್ಕೆ ಇದನ್ನ ನೀನ್ ಕೊಡ್ತಿರ ಪ್ರತಿಫಲ? ನಾನೇನು ಮರ್ಯಾದೆಯಿಂದ ತಲೆ ಕೊಟ್ಟು ತಿರ್ಗಾಡ್ಬೇಕು ಅಂತ ಇಲ್ವ? ಬನ್ನಿ ಸ್ವಾಮಿ ಸುಮೇಶ್ ಅವರೇ, ಬನ್ನಿ. ನಾ ಕರೀದೆ ನೀವೆಲ್ಲಿ ಬರ್ತೀರೀಗ? ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತಪ್ಪ. ಈ ಇಳಿ ವಯಸ್ಸಿನಲ್ಲಿ ನಾವು ನೆಮ್ಮದಿ ಇಲ್ದೆ ಬಾಳ್ಬೇಕು ಅಂತ ನೀನ್ ನೋಡ್ತಿದೀಯಲ್ಲ, ನಾವ್ ಏನ್ ಅನ್ಯಾಯ ಮಾಡುದು ನಿನಗೆ? ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ? ನನಗೆ ಗೊತ್ತಿಲ್ಲದೆ ಒಳಗೆ ಏನೋ ಸಂಚು ನಡೀತಿದೆ. ಈ ಹಣ ಎಲ್ಲಿಂದ ಬಂತು? ನನ್ ಗೊತ್ತಿಲ್ಲಪ್ಪ. ಯಾರ ನಮಗೆ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ದೇವರಾಣಗೂ ನನ್ ಗೊತ್ತಿಲ್ಲಪ್ಪ. ಎದೆ ಉದ್ದ ಬೆಳೆದ್ ನಿಂತಿರೋ ಮಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ. ಕೈ ಮಾಡೋದೇನು? ಕತ್ತರಿಸ್ರು ಪಾಪ ಬರೋದಿಲ್ಲ. ಕತ್ತರಿಸ್ ಹಾಕುವಂತ ಕೆಲಸ ನನ್ನ ಮಗ ಏನ್ ಮಾಡಿದ್ದಾನೆ? ಅದನ್ನ ನಾನ್ ಹೇಳ್ತೀನಿ. ನಿನ್ ಕುಲಪುತ್ರ ನನ್ನ ಮನ್ತನ ಮರ್ಯಾದ ಮಣ್ಣ ಪಾಲ್ ಮಾಡ್ಬಿಟ್ನಮ್ಮ. ನನ್ನ ಮಗಳ ಶೀಲಾನ ಆಳೆ ಮಾಡ್ಬಿಟ್ಟ. ಈಗ ಮದುವೆ ಮಾಡ್ಕೊಳ್ಳಲ್ಲ, ಪಾರಿನ್ಗೆ ಹೋಗ್ಬೇಕು ಅಂತಿದ್ದಾನೆ. ಈ ವಿಷಯ ಅವಳು ಕೇಳಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ರು. ಏನೋ ಅಕಸ್ಮಾತ್ ನಾನು ನೋಡಿದೆ, ಅದನ್ನ ತಪ್ಪಿಸ್ತೇನೆ. ಸುಮ್ಮಿ ಹೌದೇನೋ, ಮಾವ ಹೇಳ್ತಿರೋದು ನಿಜವೇನೋ? ಏನಮ್ಮ ಹೀಗ್ ಕೇಳ್ತೀಯ? ನಾನ್ ನಿನಗೆ ಸುಳ್ಳು ಹೇಳ್ತೇನೆ. ಯಾವ ತಂದೆನಾದ್ರೂ ತನ್ನ ಮಗಳ ಶೀಲದ ಬಗ್ಗೆ ಅಪಪ್ರಚಾರ ಮಾಡ್ತಾನ? ರಘು, ಇನ್ ನನ್ನ ಕೈನಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲಪ್ಪ. ನನ್ನ ಮಗಳ ಮದುವೆ ನಿಷ್ಕರ್ಷ ಆಗೋರು ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ರಾಮ, ಈ ತಿಂಗಳ 18ನೇ ತಾರೀಕು ಮದುವೆ, ಅವನೇನು ಯಾಕೆ ಕೇಳ್ತಿ? ಧೈರ್ಯ ಹೋಗಯ್ಯ. ಬಾಳಲ್ಲಿ ಹುಳಿ ಹಿಂಡು ಅಂತ ಕೆಲಸ ಮಾಡಿ ಈಗ ಹಾಲು ಕೊಡಕ್ ಬಂದಿದ್ದೀಯ, ನಾಚಿಕೆ ಆಗಲ್ಲ. ಅಯ್ಯೋ ದೇವರೇ, ನಿಮಗೆ ಕೆಡಕಾಗುವಂತ ವಿಚಾರ ನನ್ನ ಮನಸ್ಸಲ್ಲೇ ಬಂದಿಲ್ಲ ರೀ. ನಿನ್ನ ಬಣ್ಣದ ಮಾತುಗಳನ್ನು ನಾನು ನಂಬ್ತೀನಿ ಅನ್ಕೊಂಡೆ. ನಾನು ಫಾರಿನಿಗೆ ಹೋಗ್ಬೇಕು, ಓದಿ ದೊಡ್ಡ ಸರ್ಜನ್ ಆಗ್ಬೇಕು, ಹೆಸರು ಸಂಪಾದಿಸ್ಬೇಕು ಅನ್ನೋ ನನ್ನ ಎಲ್ಲ ಆಸಕ್ತಿ ಆಕಾಂಕ್ಷೆಗಳಿಗೆ ನೀನ್ ತಣ್ಣೀರು ಎರಚಿಬಿಟ್ಟೆ. ನನ್ನ ಭವಿಷ್ಯಕ್ಕೆ ನೀನೇ ಅಡ್ಗಾಲ. ಅದೇ ನಾನ್ ನಿಮ್ ಭವಿಷ್ಯ ಕಟ್ಗಾಲ. ಅದನ್ನ ನಿಮ್ಮ ಉಜ್ವಲ ಭವಿಷ್ಯದಲ್ಲಿ ನನ್ನ ಭವಿಷ್ಯನೂ ಇದೆ ರೀ. ನೀವೇ ನನ್ನ ಸರ್ವಸ್ವ. ನೀನು ಕಣ್ಣೀರು ಸುರಿಸಿದ್ರೆ ನಾನು ಕರಗೋಗ್ತೀನಿ ಅಂತ ನೀನು ತಿಳ್ಕೋಬೇಡ. ನೀನ್ ಮಾಡಿದ ಕುತಂತ್ರ ನಾನು ಯಾವತ್ತೂ ಮರೆಯಲ್ಲ. ಅಪ್ಪನ ಹತ್ರ 10,000 ರೂಪಾಯಿ ಕೊಟ್ಟು ನನ್ನ ವಿರುದ್ಧ ಚಾಡಿ ಹೇಳಿ ಅವ್ರ ಮನಸ್ಸನ್ನು ಕೆಡಿಸಿದವ್ರು ಯಾರು? ನನಗೆ ಯಾವ ವಿಷಯನೂ ಗೊತ್ತಿಲ್ಲ ರೀ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ? ಇಲ್ಲ, ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ, ನಾನು ನಿನ್ನನ್ನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ನಾನು ಫಾರಿನಿಗೆ ಹೋಗ್ಬೇಕು, ಅದಕ್ಕೀಗಲೇ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ
ನೀನಿ ನಾಟಕ ಆಡಿ ನಾನು ನಿನ್ನ ಈಗಲೇ ಮದುವೆ ಆಗೋ ಹಾಗೆ ಮಾಡಿದೆ. ಆದ್ರೆ ಒಂದು ತಿಳ್ಕೊ, ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ನೀನ್ ನನ್ನ ಹೆಂಡತಿ ಆಗಲ್ಲ, ನಾನು ನಿನ್ನ ಗಂಡ ಅಲ್ಲ. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ವಿದ್ಯೆ ಬುದ್ಧಿ ಗಂಡಿನ ಓದಿಗೆ ಸರಿಸಮಾನವಾಗಿ ಯೋಚಿಸುವ ಯೋಗ್ಯತೆ ಇರಬೇಕು. ನಿಮ್ಮ ಆಸೆ ತೀರಿಸ್ಕೊಳ್ಳೋವರೆಗೆ ಚಿನ್ನಾರನ್ನ ಅಂತ ಹೊಗಳೆ ಈಗ ಸುಳ್ಳು ಆರೋಪ ಹೊರಿಸಿ ಮತ್ತೆ ಜಾರ್ಕೊಳಕ್ ನೋಡ್ತಿದ್ದೀರಾ? ನೀವು ಪಶು ನಯವಂಚಕರು ಆಶಾಡ್ಭೂತಿಗಳು. ಇನ್ನೊಂದು ಸಲ ನನ್ನ ಹತ್ರ ಈಗ ಮಾತಾಡ್ಬೇಡ, ಇನ್ನೊಂದು ಮಾತು ಕೇಳು. ಜಗತ್ತಿಗೆ ನಾವು ಗಂಡ ಹೆಂಡತಿ ಆಗಿರಬಹುದು, ಆದ್ರೆ ನಿಜ ಜೀವನದಲ್ಲ. ಸುಮಿ, ಎಲ್ಲೋ ಹೊರಟಿರೋ ಹಾಗಿದೆ. ಹೌದು, ನನ್ನ ಫ್ರೆಂಡ್ ಒಬ್ಬನ ಪಾರ್ಟಿಗೆ ಹೋಗಿ ಬರ್ತೇನಮ್ಮ. ಹೌದಾ? ಹಾಗಾದ್ರೆ ಜಾಹ್ನವಿನೂ ಕರ್ಕೊಂಡು ಹೋಗೋ. ಪಾರ್ಟಿಯಲ್ಲಿ ಅವಳೇನು ಮಾಡ್ತಾಳೆ? ಯಾಕೋ ಹಾಗಂತೀಯ ಪಾಪ, ಅವಳನ್ನು ಕರ್ಕೊಂಡು ಹೋಗೋ. ಸುಮೇಶ್, ನಿನ್ನೆ ನಂಬಿ ಬಂದಿರೋದು ನಿನ್ನ ಹೆಂಡತಿ ಜೈಲಿನಾಗೆ ಸದಾಕಾಲ ಮನೆಯಲ್ಲೇ ಕುಳಿತಿರ್ಬೇಕಾ? ಬೇಸರ ಕಳೆಯೋದಕ್ಕೆ ಹೊರಗಡೆ ಅಡ್ಡಾಡಬೇಕು ಅನ್ನೋ ಆಸೆ ಅವಳಿಗೂ ಇರುತ್ತೋ ಇಲ್ವೋ ನಾನು ನೋಡ್ತಾ ಇದ್ದೀನಿ. ಮದುವೆ ಆದಾರಭ್ಯ ಒಂದು ದಿನವೂ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಯಾಕಪ್ಪ? ಹೋಗಮ್ಮ, ಬೇರೆ ಒಳ್ಳೆ ಸೀರೆ ಉಟ್ಕೊಂಡು ಬಾ. ಹೋಗು ಬೇಗ, ನನ್ಗೆ ಲೇಟ್ ಆಗತ್ತೆ. ಎಲ್ಲದಕ್ಕೂ ನಾವು ಬಲವಂತ ಮಾಡಬೇಕು. ಏನ್ ಮಾಡೋಕ್ಕಾಗತ್ತೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಡಾಕ್ಟರ್ ಸುಮೇಶ್ ಹಾಗೂ ಶ್ರೀಮತಿ ಜಾಹ್ನವಿ. ಸುಮೇಶ್ ಅನ್ ವೈಫ್. ಇವರು ಹೊಸದಾಗಿ ಮದುವೆ ಆಗಿದ್ದಕ್ಕಾಗಿ ಹಾಗೂ ಸ್ಟೇಜ್ ಹೋಗ್ತಾ ಇರೋ ಸಂತೋಷಕ್ಕಾಗಿ ಇವತ್ತು ಇಲ್ಲಿ ಈ ಪಾರ್ಟಿ ಅರೇಂಜ್ ಮಾಡಲಾಗಿದೆ. ಸೊ ವೆಲ್ಕಮ್ ಟು ಯು ಆಲ್ ಅಂಡ್ ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಕಂಗ್ರಾಚುಲೇಷನ್ ಮಿಸ್ಟರ್ ಸುಮೇಶ್. ತಗೊಳ್ಳಿ ಜಾಹ್ನವಿ ಅವರೇ. ಇಲ್ಲ, ನನಗೆ ಅಭ್ಯಾಸ ಇಲ್ಲ. ಫಾರಿನ್ ಹೋಗ್ಬೇಕಾದ್ ನೀವು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಬನ್ನಿ ಜಾಹ್ನವಿ ಅವರೇ, ಡಾನ್ಸ್ ಮಾಡೋಣ. ಇಲ್ಲ, ನನಗೆ ಡಾನ್ಸ್ ಬರಲ್ಲ. ಓ ಡೋಂಟ್ ವರಿ, ನಾನು ಕಲಿಸ್ತೀನಿ ಬನ್ನಿ. ಯು ಸ್ಟೂಪಿಡ್, ನಿನಗೆ ಏನಾದರೂ ಸೋಷಿಯಲ್ ಕಲ್ಚರ್ ಮಾಡರ್ನ್ ಸಿವಿಲೈಸೇಷನ್ ಗೊತ್ತಾ? ಮಿಸ್ಟರ್ ಸುಮೇಶ್, ಇಂಥ ನಾಗರಿಕ ಹೆಂಡತಿನ ಕಟ್ಕೊಂಡು ನೀನು ಇವಳ ಜೊತೆ ಅದ್ ಯಾಕೆ ಫಾರಿನ್ ಅಲ್ಲಿ ಬದುಕ್ತೀಯೋ ಏನೋ. ಮೈ ಗಾಡ್, ಐ ಆಮ್ ಸಾರಿ. ನಿನ್ನಂಥ ರುಬ್ಬುಗೊಂಡಿನ ಗೌರವನ್ನು ಕಟ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದೆ. ಐ ಆಮ್ ಸಾರಿ, ನಾನು ಬರ್ತೀನಿ. ಇಟ್ಸ್ ಆಲ್ ಸಾರಿ ಜೆಂಟಲ್ಮನ್. ಎಂಜಾಯ್ ಯುವರ್ ಸೆಲ್ಫ್, ಕಮ್ ಆನ್. ಜಾನು, ಏನಮ್ಮ ಯಾಕಂತ ಇದೀಯಾ? ಏನಾಯ್ತು? ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಆಗಲೇ ಹೇಳಿದೆ ಇವಳು ನನ್ನ ಜೊತೆ ಪಾರ್ಟಿಗೆ ಬರೋದು ಬೇಡ ಅಂತ. ನೀವು ಬಲವಂತ ಮಾಡಿ ಕಳಿಸಿದ್ರಿ, ನಾನು ತಲೆ ತಕ್ಷ ಹಾಗೆ ಮಾಡಿಬಿಟ್ಟು. ಏನ್ ನಡೀತು ಅಂತ ಹೇಳಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ. ಮತ್ತೆ ಇವ್ರ ಫ್ರೆಂಡು ಬಲವಂತವಾಗಿ ನನ್ನ ಹೇಳ್ಕೊಂಡು ಹೋಗಿ ಡಾನ್ಸ್ ಕಲಿಸ್ತೀನಿ ಅಂತ ಅಸಭ್ಯವಾಗಿ ನಡ್ಕೊಂಡ್ರು, ಅದಕ್ಕೆ ಅವ್ರ ಕೆನ್ನೆ ಹೊಡೆದೆ ಅತ್ತೆ. ಅದು ನಮಗೆ ಅಸಭ್ಯ ಅಂತ ಅನಿಸಬಹುದು, ಅಸಹ್ಯವಾಗಿ ಕಾಣಿಸಬಹುದು. ಆದ್ರೆ ನನ್ನ ಫ್ರೆಂಡು ಫಾರಿನ್ ಅಲ್ಲಿ ಇದ್ದು ಬಂದವನು, ಅಲ್ಲಿ ಹೆಂಗಸರು ಡ್ರಿಂಕ್ಸ್ ತಗೊಳೋದು ಡ್ಯಾನ್ಸ್ ಮಾಡೋದು ಎಲ್ಲ ಬಹಳ ಸಹಜ. ನಾಳೆ ಇವಳು ನನ್ನ ಜೊತೆ ಏನಾದ್ರೂ ಫಾರಿನಿಗೆ ಬಂದ್ರೆ ಇವಳು ಅಲ್ಲಿಯ ಸಮಾಜ ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗ್ಬೇಕು ತಾನೆ. ಅಲ್ಲೇನಾದ್ರೂ ನಾನು ಪಾರ್ಟಿಗೆ ಕರ್ಕೊಂಡು ಹೋಗಿ ದಿನಕ್ಕೊಬ್ಬರು ಕೆನ್ನೆಗೆ ಇವಳು ಬಾರಿಸಿದ್ರೆ ನಾನು ಅಲ್ಲಿಂದ ಓಡ್ ಬರ್ಬೇಕಾಗತ್ತಷ್ಟೇ. ಅಡಿಗೆ ಮನೆಗೆ ಯೋಗ್ಯಳಾದವಳನ್ನು ಕರ್ಕೊಂಡು ನಾನು ಇನ್ನೇನು ಅನುಭವಿಸ್ಬೇಕು? ಜಾನು, ನೀನು ಅವನ ಜೊತೆಲಿ ಬಾಳ್ಬೇಕಾದ ಅವನ ಮನಸ್ಸು ತಿಳ್ಕೊಂಡು ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ. ಇದನ್ನೆಲ್ಲ ನೀನೇ ಸರಿಪಡಿಸ್ಕೋಬೇಕಮ್ಮ. ಅತ್ತೆ, ಅವ್ರಿಗೇನು ಹೇಳಿದ್ರು ಕೇಳ್ತೀನಿ, ಆದ್ರೆ ಪರಪುರುಷನ್ ತೋಳ್ತೆಕ್ಕೆಲ್ಲಿ ಕುಡಿಬೇಕು ಕುಣಿಬೇಕು ಅಂದ್ರೆ ಅದಕ್ಕಿಂತ ವಿಷ ತಗೊಂಡು ಸಾಯಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅವನು ಸ್ವಲ್ಪ ಮುಂಗೋಪಿ, ಪಾರ್ಟಿಲಿ ಅವನ ಮನಸ್ಸಿಗೆ ಏನೋ ಬೇಜಾರಾಗಿದೆ, ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ದಾನೆ. ಎಲ್ಲ ಸರಿ ಹೋಗುತ್ತೆ. ಬಾ ಅಮ್ಮ, ಬಾ ಸರಿ ಬಾ.
ಬಾಪ್ಪ ಸುಮಿ. ಅಪ್ಪ, ನಾನು ನಾಳೆನೆ ಹೊರಡ್ತಾ ಇದ್ದೀನಪ್ಪ. ನನ್ನ ಪಾಸ್ಪೋರ್ಟ್ ವೀಸಾ ರೆಡಿ ಆಗಿದೆ, ನನ್ನ ಏರ್ ಟಿಕೆಟ್ ಬುಕ್ ಆಗಿದೆ. ಜಾನ್ವಿ ಜೊತೆಲಿ ಹೋಗ್ತಿದ್ದಾನೆ? ಇಲ್ಲಪ್ಪ. ನೀನೊಬ್ಬನೇ ಹೋಗ್ತಿದ್ಯಾ? ಹೌದಪ್ಪ, ನಾನು ಅವತ್ತೇ ಹೇಳ್ದಲ್ಲ, ನಾನೇ ಡಾಕ್ಟರ್ ನಾರಾಯಣ ಅವರ ಸ್ಪಾನ್ಸರ್ಶಿಪ್ ಮೇಲೆ ಹೋಗ್ತಾ ಇದ್ದೀನಿ. ಈಗ ಜಾನ್ವಿ ಪಾಸ್ಪೋರ್ಟ್ ವೀಸಾ ರೆಡಿ ಆಗೋಕೆ ಕನಿಷ್ಠ 6 ತಿಂಗಳು ಬೇಕು. ಅದು ಅಲ್ಲದೆ ನಾನು ಅಲ್ಲಿಗೆ ಹೋಗಿ ನಾನು ಸೆಟ್ಲ್ ಆದ್ಮೇಲೆ ಜಾನ್ವಿನ ಕರೆಸ್ಕೊಳ್ಬೇಕು. ಇದೆಲ್ಲ ನನಗೆ ಸರಿಯಾಗಿ ಕಾಣ್ತಿಲ್ಲಪ್ಪ. ನಾನು ಆದಷ್ಟು ಬೇಗ ಅವಳನ್ನು ಕರೆಸ್ಕೊತೀನಪ್ಪ, ನೀವೇನು ಯೋಚನೆ ಮಾಡ್ಬೇಡಿ. ಕೊನೆಗೆ ಒಬ್ಬನೇ ಹೋಗ್ತಿದ್ದಾನೆ, ನನಗೆ ಯಾಕೋ ಭಯವಾಗ್ತಿದೆ ಅಂದ್ರೆ. ಮದುವೆ ಆಗಿರೋ ಹುಡುಗಿನ ಬಿಟ್ಬಿಟ್ಟು ತಾನೊಬ್ಬನೇ ಹೋಗ್ತೀಯ ಅನ್ನತ್ತೆ. ಆ ಹುಡುಗಿ ನೋವು ಏನು ಅನ್ನೋದು ಕಿಂಚಿತ್ತು ಯೋಚನೆ ಮಾಡ್ತಿಲ್ವೆ? ಯಾಕೆ ಇವನು ಹೀಗಾದ? ರಾಜು, ಯಾಕೋ ನಿಮ್ಮ ಮತ್ತಿಗೆ ಬರಲಿಲ್ಲ ಅಣ್ಣ. ಅದಕ್ಕೆ ಏರ್ಪೋರ್ಟಿಗೆ ಬರಲ್ವಂತೆ. ಸುಮಿ, ನೀನೇ ಹೋಗಿ ಕರ್ಕೊಂಬಪ್ಪ. ಜಾನ್ವಿ, ಇಲ್ಲೇ ಯಾಕೆ ಕೂತ್ಕೊಂಡ್ಬಿಟ್ಟೆ? ನನ್ನನ್ನು ನಗ್ನಗತ ಕಳಿಸ್ಕೊಡಕ್ಕೆ ಬರಲ್ವಾ? ನೋಡು, ನೀನೇನು ಯೋಚನೆ ಮಾಡಬೇಡ ಜಾನ್ವಿ. ಒಂದು 4-5 ತಿಂಗಳಲ್ಲಿ ನಿನ್ನನ್ನು ಕರೆಸ್ಕೋತೇನೆ ನಾನು. ನೀವು ನಿಜವಾಗಿ ಹೇಳ್ತಿದ್ದೀರಾ? ನಿಜ ಜಾನ್ವಿ. ನೋಡು, ನೀನು ನಡೆದದನ್ನೆಲ್ಲ ಮರೆತುಬಿಡು. ಇನ್ನು ಮುಂದೆ ನನ್ನ ಜಾನ್ವಿ ಯಾವತ್ತು ಬೇಜಾರಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನನ್ನ ಕನಸು ಕಾಣ್ತಿಲ್ಲ ತಾನೇ? ಇಲ್ಲ ಜಾನ್ವಿ, ಅಳ್ಬೇಡ. ಬರ್ತೀನಿ, ಆದಷ್ಟು ಬೇಗ ನಿನ್ನನ್ನು ಕರೆಸ್ಕೋತೇನೆ. ನೋಡು, ನಿನಗೆ ಏರ್ಪೋರ್ಟಿಗೆ ಬರೋಕೆ ಇಷ್ಟ ಇಲ್ಲದೆ ಹೋದ್ರು ಅಪ್ಪ ಅಮ್ಮ ಅವ್ರ ಸಂತೋಷಕ್ಕೋಸ್ಕರ ಅವ್ರ ಮುಂದೆ ಬಂದು ನಗ್ನಗ್ತಾ ಬೀಳ್ಕೊಡು ಪ್ಲೀಸ್. ಬಾ. ಅವಳು ಏರ್ಪೋರ್ಟಿಗೆ ಬರಲ್ವಂತೆ, ನಾವು ಹೊರಡೋಣ. ಬರ್ತೀನಪ್ಪ, ಬರ್ತೀನಮ್ಮ, ಬರ್ತೀನಿ ಮಾವ. ಬರ್ತೀನಿ ಜಾನ್ವಿ. ಯಾವ್ದಾದ್ರೂ ಲೆಟರ್ ಇದೆಯಾ? ಇಲ್ಲಮ್ಮ, ಏನು ಬಂದಿಲ್ಲ. ಜಾನ, ಕಾಗದ ಬಂತೇನಮ್ಮ? ಬರ್ಬಹುದು, ಕೆಲಸ ಜಾಸ್ತಿ ಇರ್ಬೇಕು. ಕಾಗದ ಬರೆಯೋದಕ್ಕೆ ಪುರ್ಸತ್ ಸಿಕ್ತೋ ಇಲ್ವೋ? ಮಾಮ, ತಿಂಡಿ ತಿನ್ನುವಂತೆ ಬಾ. ರಘುಪತಿನವರೇ, ಯಾರು ಬಲ್ದ ಕಡೆ ಬಂದು ನೇರ ಬನ್ನಿ. ಸುಮೇಶ್ ಅವ್ರ ಮನೆ ಇದೆ ತಾನೆ? ಹೌದು, ಬನ್ನಿ. ನನ್ನ ಹೆಸರು ಆನಂದ್ ಅಂತ, ಸ್ಟೇಟ್ಸ್ನಿಂದ ಬಂದಿದ್ದೀನಿ. ಹೌದಾ? ಸುಮೇಶ್ ಮತ್ತು ನಾನು ಸ್ನೇಹಿತರು. ನಮ್ ಸುಮೇಶ್ ಆಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಕುತ್ಕೋಪ, ಕಾಫಿ ತಗೊಂಡ್ ಬರ್ತೀನಿ. ಜಾನು ಬಂದೈತೆ ಅಮೆರಿಕಾದಿಂದ. ಫ್ರೆಂಡ್ ಬಂದಿದ್ದಾನೆ. ಏನಕ್ಕೆ? ಸುಮ್ಮನೆ ಫ್ರೆಂಡ್ ಬಂದಿದ್ದಾನೆ, ಕಾಫಿ ಮಾಡ್ಕೊಂಡ್ ಬರೋಣ. ಬಹಳ ದಿವಸದ ಮೇಲಾದ್ರೂ ಒಳ್ಳೆ ಸುದ್ದಿ ಕೇಳಿದ್ನಲ್ಲ. ಅವನ್ ಕೈಗುಣ ಎಂತದ್ದು ಅಂತೀರಾ? ಜನ ಅವನ ಮುಂದೆ ಕ್ಯೂ ನಿಲ್ತಾರೆ, ಆದ್ರೆ ಏನ್ ಮಾಡುದು, ಅವನ್ ಟೈಮೇ ಸಿಗಲ್ಲ. ಯಾಕೆ? ಒಂದೆಡೆ ಅಭ್ಯಾಸ, ಇನ್ನೊಂದ್ ಕಡೆ ಪ್ರಾಕ್ಟೀಸ್, ಮತ್ತೊಂದ್ ಕಡೆ ಲ್ಯಾಬ್ ನಲ್ಲಿ ರಿಸರ್ಚ್. ನಿಜ ಹೇಳ್ಬೇಕು ಅಂದ್ರೆ ಸುಮೇಶ್ ಅಂತ ಬ್ರಿಲಿಯಂಟ್ ಹಾರ್ಡ್ ವರ್ಕರ್ ನ ನನ್ ಜೀವನದಲ್ಲೇ ಕಂಡಿಲ್ಲ. ಸಂತೋಷ. ನೀವೇನ್ ಮಾಡ್ಕೊಟ್ಟಿದ್ದೀರಿ? ನಾನು ಡಾಕ್ಟ್ರೆ, ಸುಮೇಶ, ಲೂಸಿ, ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡೋದು. ಲೂಸಿ? ಅದೇ ಸರ್, ಸುಮೇಶ್ ಹೆಂಡತಿ. ಲಾಸ್ಟ್ ಮಂತ್ ಮದುವೆ ಆಯ್ತಲ್ಲ. ಸುಮೇಶ ಅಮೇರಿಕದಲ್ಲಿ ಲೂಸಿನ ಮದುವೆ ಆಗಿರೋ ವಿಷಯ ನಿಮಗೆ ತಿಳಿಸ್ಲಿಲ್ವಾ? ಡಾಕ್ಟರ್ ಬಂದ್ಬಿಡು. ಜಾನು,
ನನ್ನ ಮಗ ಮೋಸ ಮಾಡ್ತಾನೆ. ಕೊಟ್ಟಿರ್ಲಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಳ್ಳಿ. ಮನೆ ಹಿರಿಯನಾಗಿ ಆ ಹುಡುಗರಿಗೆಲ್ಲ ಧೈರ್ಯ ಹೇಳ್ಬೇಕಾದ ನೀನೇ ಹಿಂಗ್ ಮುಗಿಲ್ ಕೂತ್ರೆ ಅವ್ರನ್ನ ಕೇಳೋರ್ಯ. ರಘು, ನಾನೇನ ಸ್ವಲ್ಪ ಮಾತಾಡ್ಬೇಕು. ಮಾತಾಡಪ್ಪ. ನನ್ನ ಮಗಳನ್ನ ಸ್ವಲ್ಪ ದಿವಸ ನಮ್ಮನೆ ಕರ್ಕೊಂಡು ಹೋಗೋಣ ಅಂತಿದ್ದೇನೆ. ಧಾರಾಳ ಕರ್ಕೊಡೋಕು ರಾಜು, ಹೋಗಿ ಜಾನ್ವಿನ್ ಬರಲು. ಅದಕ್ಕೆ ಅಪ್ಪ ಕರೀತಿದ್ದಾರೆ. ಎಲ್ಲ ಸೇರಿ ನಿನ್ನ ಭವಿಷ್ಯನೇ ಬಲಿ ಕೊಟ್ಬಿಟ್ಟು ಅಮ್ಮ, ನನ್ನ ಮಗನ ಮಡದಿಯಾಗಿ ಈ ಮನೆ ಸೌಭಾಗ್ಯ ಲಕ್ಷ್ಮಿಯಾಗಿ ಬಾಳ್ಬೇಕು ಅಂತ ನಾವು ಆಸೆ ಪಟ್ಟು ಈಗ ತಾನೇ ಪ್ರಪಂಚ ನೋಡ್ತಾ ಇರೋ ನಿನಗೆ ದೇವರು ತಡ್ಕೊಳಕ್ ಆಗದೆ ಇರೋ ಅಂತ ಪೆಟ್ಟು ಕೊಟ್ಬಿಟ್ಟ. ನೋಡಮ್ಮ, ರಾಮು ನಿನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಹೋಗು. ಅಲ್ಲಿದ್ದರೆ ಆ ವಾತಾವರಣದಲ್ಲಿ ನಿಮ್ಮ ಮನಸ್ಸಿಗಾಗಿರೋ ಆಘಾತನ ಮರೆಯೋದಕ್ಕೆ ಸಾಧ್ಯವಾಗಬಹುದು. ಮಾವ, ಗಂಡ ಇಲ್ಲದ ಬಾಳು, ಸುಣ್ಣ ಇಲ್ಲದ ಗೋಡೆ ಥರ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನಿಲ್ಲಿದ್ರೆ ನಮ್ಮಪ್ಪನ ಚಿಂತೆ, ಅಲ್ಲಿದ್ರೆ ನಿಮ್ಮ ಚಿಂತೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀನು ಹೋಗೊಂದು ಮಾತ್ರಕ್ಕೆ ನಮ್ಮನ್ನೆಲ್ಲ ತೊರ್ಕೊಂಡ್ಬಿಡೋಗ್ತೀಯಾ? ಬೇಕಾದಾಗ ಅಲ್ಲಿಗೆ ಹೋಗ್ತಿ, ಬೇಕಾದಾಗ ಎಲ್ಲಿಗೆ ಬರ್ತಿ. ಮುಖ್ಯ ನಿನ್ನ ಹಡದ ಜೀವದ ಕಡೆ ಗಮನ ಹರಿಸ್ಬೇಕಮ್ಮ. ನೋಡು, ನೋವೆಲ್ಲ ನುಂಕೊಂಡು ನಂಜುಡ್ನ ಕೂತಿದ್ದಾನೆ. ನೀನು ಅಲ್ಲಿತ್ತು ಅಂತಂದ್ರೆ ಆ ಜೀವಕ್ಕೆ ಸಮಾಧಾನವಾಗುತ್ತಮ್ಮ. ಹೋಗು, ಹೊರಡೋಕ್ ರೆಡಿಯಾಗಮ್ಮ. ಪರಿಸವನಾಗಿ ಯೋಚಿಸುವ ಯೋಗ್ಯತೆ ಇರಬೇಕು. ಅಡಿಗೆ ಮನೆಗೆ ಯೋಗ್ಯಳಾದವಳನ್ನು ಕರ್ಕೊಂಡು ನಾನು ನೀನೇನು ಅನುಭವಿಸ್ತೇನೆ. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ವಿದ್ಯೆ ಬುದ್ಧಿ ಗಂಡನಿಗೆ ಪರಿಸಮಾನವಾಗಿ ಯೋಚಿಸುವ ಯೋಗ್ಯತೆ ಇರಬೇಕು. ಅಡಿಗೆ ಮನೆಗೆ ಯೋಗ್ಯಳಾದವನ್ನು ಕಟ್ಕೊಂಡು ನಾನು ಇನ್ನೇನೇನು ಅನುಭವಿಸ್ಬೇಕು. ಹೆಣ್ಣಿಗೆ ರೂಪ ಮಾತ್ರ ಮುಖ್ಯ ಅಲ್ಲ, ವಿದ್ಯೆ ಬುದ್ಧಿ ಗಂಡನ ಓದಿಗೆ ಸರಿಸಮವಾಗಿ ಯೋಚಿಸುವ ಯೋಗ್ಯತೆ. ಮನೇಲೆ ಕೂತು ಕೂತು ತುಂಬಾ ಬೇಜಾರಾಗ್ತಾ ಇದೆ. ಮನೇಲೆ ಕೂತು ತುಂಬಾ ಬೇಜಾರಾಗ್ತಾ ಇದೆ. ದಿನಗಳನ್ನ ಹೇಗ್ ಕಳೆಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನ ಓದನ್ ಮುಂದುವರಿಸ್ಬೇಕು ಅಂತಿದ್ದೀನಪ್ಪ. ಏನು ಓದ್ಬೇಕು ಅಂತಿದ್ದಮ್ಮ? ನಾನು ಮೆಡಿಕಲ್ ಓದ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ಗೆ ಆಶೀರ್ವಾದ ಮಾಡಿಪ್ಪ. ಈ ಹಣಕಾಸಿನ ಬಗ್ಗೆ ಏನು ಯೋಚನೆ ಮಾಡಬೇಡ. ನನ್ನ ಗ್ರ್ಯಾಚ್ಯುಟಿ ಇದೆ, ಪೆನ್ಷನ್ ಬರುತ್ತೆ, ಅಲ್ಲದೆ ಈ ಕೆಳಗಿನ ಮನೆ ಬಾಡಿಗೆನೂ ಬರುತ್ತೆ.
ನೀನ್ ಮಾತ್ರ ನೀನ್ ಓದನ್ ಚೆನ್ನಾಗಿ ಮುಂದುವರಿಸ. ಆದ್ರೆ ಅಮ್ಮ ನೀನ್ ಮಾತ್ರ ಆಗ್ಲಪ್ಪ. ಇವರು ಬೇರೆ ಹೆಸರಿನ ಜೊತೆ ಮದುವೆ ಆಗಿದ್ದಾರೆ, ನಾನು ಇವರಿಂದ ದೂರ ಇರೋದೇ ಒಳ್ಳೆಯದು. ಜಾನ್ವಿ, ನೀನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೂ ನೀವು ಅಂತ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ. ನಿಂತ್ಕೋ ಜಾನ್ವಿ. ಹೇಗಿದೆ ಜಾನ್ವಿ, ಮಾವ ಹೇಗಿದ್ದಾರೆ? ನಿಮ್ಮ ದಯದಿಂದ ಬದುಕಿದ್ದೀವಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಪ್ರೊಫೆಸರ್, ನೀವಿಲ್ಲಿಗೆ ಬಂದಿದ್ದೀರಾ ಅಂದ ಮಾತ್ರಕ್ಕೆ ನಾನು ಅಪ್ಪ ಬಂದು ನಿಮ್ ಕಾಲಿಗೆ ಬೀಳ್ತೀವಿ, ನೀವು ನಿಮ್ಮ ಉದಾರ ಹೃದಯದಿಂದ ನನ್ನ ಸ್ವೀಕರಿಸ್ತೀರಿ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಅದು ಬರೀ ಭ್ರಮೆ. ಜಾನ್ವಿ, ದಯವಿಟ್ಟು ನನ್ನನ್ನು ಹಕ್ಕರಿಬೇಡಿ, ನನ್ನ ಮೈಯೆಲ್ಲ ಉರಿದು ಹೋಗುತ್ತೆ. ಪ್ಲೀಸ್ ಕಾಲ್ ಮೀ ಡಾಕ್ಟರ್ ಜಾನಕಿ. ಜಗತ್ತಿನ ಪಾಲಿಗೆ ನೀನು ಡಾಕ್ಟರ್ ಜಾನಕಿ ಆಗಿರಬಹುದು, ಆದ್ರೆ ನನ್ನ ಪಾಲಿಗೆ ನೀನು ಯಾವತ್ತಿಗೂ ಜಾನ್ವಿನೆ. ಆ ದಿವಸಗಳು ಹೊರಟು ಹೋದವು ಪ್ರೊಫೆಸರ್, ಇಂದು ಆ ಕರೆ ನೀಡುವ ಪುಣ್ಯಾತ್ಮನ ಒಡಲು ನನಗೆ ಬೇಡವಾಗಿದೆ. ಯಾವುದು ಎಂದು ಜೇನಿನ ಒಡಲಾಗಿತ್ತೋ, ಯಾವ ಹೃದಯ ಹಾಲಿನ ಕಡಲಾಗಿತ್ತೋ, ಅದಿಂದು ವಿಷ ತುಂಬಿದ ಹಾಲಾಹಲದ ಬಟ್ಟಲಾಗಿದೆ. ಜಾನ್ವಿ, ನಾನು ನಿನ್ನ ಜೊತೆ ಬಹಳ ಕಟುವಾಗಿ ವರ್ತಿಸಿದ್ದೀನಿ, ನಿಜ. ನಿನ್ನ ನಿರ್ಮಲವಾದ ಪ್ರೀತಿಗೆ ಅವಮಾನ ಮಾಡಿದ್ದೀನಿ, ನಿಜ. ಆದ್ರೆ ವಿದೇಶಕ್ಕೆ ಹೋಗ್ಬೇಕು, ಕೀರ್ತಿ ಪಡಿಬೇಕು, ದೊಡ್ಡವನೆನಿಸ್ಕೊಳ್ಬೇಕು ಅನ್ನೋ ಹುಚ್ಚು ಛಲದಲ್ಲಿ ಜೀವನದ ನಿಜವಾದ ಮೌಲ್ಯಗಳನ್ನರಿಯದೆ ನಿನ್ನನ್ನು ಕ್ಷುಲ್ಲಕವಾಕ್ಕೊಂಡು ನಾನು ಘೋರ ಅಪರಾಧ ಮಾಡಿದ್ದೀನಿ. ಆದ್ರೆ ಆ ತಪ್ಪಿಗೆ ನಾನು ಅದೆಷ್ಟು ಯಾತನೆ ಪಟ್ಟಿದ್ದೀನಿ, ಎಷ್ಟು ಪರತಪಿಸಿದ್ದೀನಿ, ಮತ್ತೆ ನಿನ್ನನ್ನು ಸೇರ್ಬೇಕು ಅನ್ನೋ ಹಂಬಲದಲ್ಲಿ ಎಷ್ಟು ರಾತ್ರಿ ಹಗಲುಗಳನ್ನು ಕಳೆದಿದ್ದೀನಿ ಅನ್ನೋದು ನನಗೆ ಗೊತ್ತು. ಆದ್ರೆ ಇವತ್ತು ವಿಧಿ ಮತ್ತೆ ನಮ್ಮಿಬ್ಬರನ್ನು ಹೀಗೆ ಒಂದುಗೂಡಿಸಿರುವಾಗ ಹೂ ಕೊಡೋಕು ಬಂದಿರೋ ನೀನು ಇಷ್ಟು ಒರಟಾಗಿ ಮಾತಾಡಿ ನಿಷ್ಠುರಳಾಗ್ಲೇಬೇಕೆ? ಯಾರು ನನ್ನ ಜೀವನದಲ್ಲಿ ತಂಗಾಳಿಯಾಗಿ ಬಂದು ಮಧುರ ಸುಖದ ಕಲ್ಪನೆಯ ಬೀಜ ಬಿತ್ತಿ ಅದು ಸಸಿಯಾಗಿ ಬೆಳೆದು ಮರವಾಗಿ ಫಲ ಕೊಡೋ ಮುಂಚೆನೆ ಕಿತ್ತು ಬಿಸಾಕಿ ಕಾಲ್ ಕೆಳಗೆ ಹೊಸಕಾಕಿ ಬಿರುಗಾಳಿಯ ನೆಬ್ಬಿಸಿ ಹೊರಟು ಹೋದ್ರು, ಅವ್ರ ಜೊತೆ ನಾನು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ದಯವಿಟ್ಟು ನೀವೇ ಹೇಳ್ಕೊಡಿ. ಜಾನ್ವಿ, ನಾನು ಇವತ್ತು ಏನು ಹೇಳೋಕ್ಕಾಗದಂತ ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಆದ್ರೆ ಇವತ್ತು ನಾನು ಬಹಳ ಬದಲಾಗಿದ್ದೀನಿ, ಅಂದಿನ ನನಗೂ ಇಂದಿನ ನನಗೂ ತುಂಬಾ ಅಂತರ ಇದೆ. ಹಿಂದಿನ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಅವುಗಳತ್ತ ಬೆನ್ ಮಾಡಿ ನಾನು ಎಷ್ಟೋ ದೂರ ನಡೆದಿದ್ದೀನಿ. ನಾನು ಬದಲಾಗಿದ್ದೀನಿ ಪ್ರೊಫೆಸರ್, ಕೇವಲ ಅಡಿಗೆ ಮನೆಗೆ ಯೋಗ್ಯಳಾದ ಜಾನ್ವಿ ಆಗಿದ್ದೆ, ಈಗ ಸಮಾಜಕ್ಕೆ ಬೇಕಾಗಿರೋ ಡಾಕ್ಟರ್ ಜಾನಕಿ ಆಗಿದ್ದೀನಿ. ನಿನ್ನರ ಹೇಗೆ ಮಾತಾಡೋದು ಅನ್ನೋದು ನನಗೆ ಅರ್ಥವಾಗ್ತಿಲ್ಲ. ನೋಡು ಜಾನ್ವಿ, ನಾನು ಇನ್ನೊಂದ್ಸಲ ನಾನು ಮುಟ್ಬೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ನಾನು ನಿನ್ನ ಗಂಡ. ಅದು ಆವತ್ತು, ಇವತ್ತಲ್ಲ. ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಾ, ನನ್ನಿಂದ 6 ವರ್ಷಗಳ ಕಾಲ ನೀವು ದೂರ ಇದ್ರಿ. ಇಷ್ಟು ದೀರ್ಘಕಾಲ ಗಂಡ ಹೆಂಡತಿ ಆಗ್ಲಿದ್ರೆ ಸುಲಭವಾಗಿ ಡೈವೋರ್ಸ್ ಕೇಳಬಹುದು. ಡೈವೋರ್ಸ್ ಕೇಳ್ತೀಯಾ? ಕೇಳಬಹುದು ಅಂದೆ. ನನಗೆ ನಿಮಗಿಂತ ನನ್ನ ನನ್ನ ತಂದೆಯ ಗೌರವ ಮುಖ್ಯ. ಬರ್ತೀನಿ ಪ್ರೊಫೆಸರ್. ಒಂದು ಮಾತು, ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಈ ಹಾಸ್ಪಿಟಲ್ ನಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಪತಿ ಫಾರಿನ್ ನಲ್ಲಿದ್ದಾರೆ ಅಂತ ಮಾತ್ರ ಹೇಳಿದ್ದೀನಿ. ನೀವು ಈ ವಿಷಯನ ರಹಸ್ಯವಾಗಿ ಹೇಳಿ, ನಿಮ್ಮೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಪ್ರೊಫೆಸರ್, ನೀವು ಇವತ್ತಿನಿಂದ ನಮ್ಮ ತಂದೆ ನೋಡೋದಾಗ್ಲಿ ನಮ್ಮ ಮನೆಗೆ ಬರೋದಾಗ್ಲಿ ಮಾಡಿಕೊಡಿ. ಹಾಗೆ ಬಂದ್ರೆ ನನ್ನ ಮೇಲೆ ಆಣೆ. ಹೇಗಿದ್ದೀರಪ್ಪ? ಈ ಕೆಮ್ಮು ಸ್ವಲ್ಪ ಸುಧಾರಿಸಿದ್ಯಮ್ಮ ಔಷಧಿ ತಗೊಂಡ್ಮೇಲೆ, ಆದ್ರೆ ಯಾಕೋ ಚಳಿ ಚಳಿ. ಒಂದು ಟ್ಯಾಬ್ಲೆಟ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಸರಿ, ಇವತ್ತು ಯಾಕಮ್ಮ ಲೇಟು? ಇವತ್ತು ಅಮೆರಿಕಾದಿಂದ ಒಬ್ರು ಹೊಸ ಪ್ರೊಫೆಸರ್ ಬಂದ್ರು, ಅವರದ್ದು ಫಂಕ್ಷನ್ ಇತ್ತು, ಅದಕ್ಕೆ ಲೇಟ್ ಆಯ್ತಪ್ಪ. ಅಮೆರಿಕಾ ಇಂದ ಯಾರ್ಯಾರೋ ಬರ್ತಾರೆ, ನನ್ನ ನಡೆಯ ಸುಮೇಶ್ ಬರಬಾರ್ದ? ಅಪ್ಪ
ನಮ್ಮ ಜೀವನನೇ ನರಕ ಮಾಡಿದವ್ರ ಹೆಸರನ್ನ ಜ್ಞಾಪಿಸ್ಬೇಡಿ ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ. ಹೋಗ್ಲಿ ಬಿಡಮ್ಮ, ಅವನ್ ಮತ್ತೆ ವಾಪಸ್ ಬರಬಹುದೇನೋ ಅನ್ನೋ ಆಸೆಯಿಂದ ಕೇಳಿದೆ. ಅಪ್ಪ ನಿಮ್ಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಏನಮ್ಮ? ನನ್ ಸಸ್ಪೆಂಡ್ ಮಾಡಿದ್ರಲ್ಲ, ಅದ್ ಕ್ಯಾನ್ಸಲ್ ಆಗಿ ರೀಇನ್ಸ್ಟೇಟ್ ಮಾಡಿದ್ರು. ಹೌದಾ? ಇವತ್ತೆಲ್ಲ ಕಡೆ ನಿಮ್ ಮಗಳದೇ ಮಾತು. ಇವತ್ ನೀನ್ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣಮ್ಮ. ಅಸಹಾಯಕ ಸ್ಥಿತಿಲಿ ಎರಡು ಜೀವಗಳನ್ನ ಉಳಿಸ್ತೋಳು, ನನ್ನ ಮಗಳು ನನ್ನ ಮಗಳು ಅಂತ ನಾನು ಎದೆ ತಟ್ಕೊಂಡು ಹೇಳ್ತೇನೆ. ಅಮ್ಮ ಚಂದಮ್ಮ, ನೀನು ಗಂಡು ಮಗನಾಗಾದ್ರೂ ಹುಟ್ಟಬಾರ್ದಾಗಿತ್ತೇನಮ್ಮ. ಈಗಾದ್ರೇನಪ್ಪ, ನಾನೇ ಗಂಡು ಮಗು ಅಂತ ತಿಳ್ಕೊಳ್ಳಿ. ಇನ್ನು ಹಾಗೆ ತಿಳ್ಕೊಳ್ದೆ ಬೇರೆ ಗತಿ ಇಲ್ಲಮ್ಮ. ಅಮ್ಮ, ಅಪ್ಪ, ಅಪ್ಪ, ಪ್ರೊಫೆಸರ್ ಸಾಹೇಬ್ರಿಗೆ ಮನೆ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಈಗ ನೆನಪು ಬಂತು ಅಂತ ಕಾಣುತ್ತೆ. ಅಮ್ಮ, ಈಗ ನಿಮ್ಮ ಕೂಗು ಅವ್ರು ಕೇಳಿಸೋದಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗಿದ್ದಾರೆ. ನಾಟಕ ಸಾಕು ಮಾಡಿ, ಜೀವಂತವಿದ್ದಾಗ ಕಾಲ್ಕಸ ಮಾಡಿ, ಸತ್ ಮೇಲೆ ಶ್ರವಣಕುಮಾರನಂತೆ ಭಕ್ತಿ ತೋರಿಸಿ ಮೊಸಳೆ ಕಣ್ಣೀರ್ ಸುಸೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಯಾರು ನೀನು? ನನ್ನ ಹತ್ರ ಬಾಯಿ ಬಂದಾಗ ಮಾತಾಡೋಕೆ ನಿನಗೇನು ಅಧಿಕಾರ? ಹಣದಾಸೆ ಒಳಗಾಗಿ ತಂದೆ ತಾಯಿಗಳನ್ನ ಧಿಕ್ಕರಿಸೋದವನಿಗೆ ತಮ್ಮನ ಗುರುತು ಹ್ಯಾಕ್ ಸಿಗ್ಬೇಕು? ರಾಜೇಶ್, ನಿನ್ನ ಗುರುತೇ ಸಿಗ್ಲಿಲ್ಲ, ಎಷ್ಟು ಬೆಳ್ತಿದೆಯೋ. ಈ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ. ರಾಜೇಶ್, ಯಾಕಿಷ್ಟು ಹೊರಟಾಗಿ ಮಾತಾಡ್ತೀಯ? ನಿನ್ನೊಡನೆ ರಕ್ತ ಹಂಚ್ಕೊಂಡು ನಿನ್ನ ಅಣ್ಣ ನಾನು. ರಕ್ತ ಹಂಚ್ಕೊಂಡನು? ಅಮ್ಮ ಸತ್ತಾಗ್ಲೂ ಬರಲಿಲ್ಲ, ಅಪ್ಪ ಸತ್ತಾಗ್ಲೂ ಬರಲಿಲ್ಲ, ನನ್ನ ಪಾಲಿನ ಎಲ್ಲ ಆಸರೆಗಳನ್ನು ಕಳಿಸಿ ನಾನು ಅನಾಥನಾಗಿ ನಿಂತಾಗ್ಲೂ ಬರಲಿಲ್ಲ. ಈಗ ಹೇಳಿ, ನಿಮ್ಮನ್ನ ಅಣ್ಣ ಅಂತ ಹ್ಯಾಕರಲಿ? ರಾಜೇಶ್, ದೇವರಾಣಿಗೂ ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ನನ್ನ ಮಾತು ನಂಬು. ನಾನು ಇಲ್ಲಿಂದ ವಿದೇಶಕ್ಕೆ ಹೋದ ಮೇಲೆ ನಾಲ್ಕಾರು ಪತ್ರಗಳನ್ನು ಬರೆದೆ, ನಿಮ್ಮಿಂದ ಒಂದಕ್ಕೂ ಉತ್ತರ ಬರಲಿಲ್ಲ. ನಾನು ಜಾನ್ವಿಯನ್ನು ಬಿಟ್ಟು ಹೋಗಿದ್ದಕ್ಕೆ ನೀವು ನನ್ನ ಮೇಲೆ ಕುಪಿತರಾಗಿದ್ದೀರಿ, ನಿಮಗೆ ನನ್ನ ಸಂಬಂಧ ಬೇಡವಾಗಿದೆ ಅಂದ್ಕೊಂಡು ಸುಮ್ಮನಾದೆ ಅಷ್ಟೇ. ಅಪ್ಪ ಅಮ್ಮ ತೀರ್ಕೊಂಡಿದ್ದನ್ನು ಕೇಳಿಯೂ ನಾನು ಬರಲಾದಷ್ಟು ಕಟ್ಟುಕನಲ್ಲ. ಇದನ್ನೆಲ್ಲ ಈಗ ಹೇಳೇನು ಪ್ರಯೋಜನ? ಇದರಿಂದ ನನಗೇನು ಆಗಬೇಕಾಗಿಲ್ಲ, ಮತ್ತೆ ನಿಮ್ಮ ಜೊತೆಲಿ ಇರೋದಕ್ಕೂ ಇಷ್ಟ ಇಲ್ಲ. ನೀವೇ ಮನೆಗೆ ದೊಡ್ಡವರು, ನೀವೇ ಇಲ್ಲಿರಿ, ನಾನೇ ಬೇರೆ ಹೋಗ್ತೀನಿ. ರಾಜೇಶ್, ನೀನು ನನ್ನನ್ನು ಅಪಾರ್ಥ ಮಾಡ್ಕೋತಿದ್ದೀಯ. ನಾನು ಎಲ್ಲರ ಇಚ್ಛೆ ವಿರುದ್ಧ ವಿದೇಶಕ್ಕೆ ಹೋಗಿ ಇಷ್ಟು ವರ್ಷ ನಿಮ್ಮನ್ನೆಲ್ಲ ಆಗಲಿ ನಿಮ್ಮೆಲ್ಲರ ಮನಸ್ಸು ನೋಯಿಸಿದ್ದೇನೆ ನಿಜ. ಆದರೆ ದೂರದ ಬೆಟ್ಟ ನುಣ್ಣಗೆ ಅಪ್ಪ ಹೇಳಿದ ಹಾಗೆ ನನ್ನ ಪ್ರಯತ್ನಗಳ ವ್ಯರ್ಥತೆಯನ್ನು ಕಂಡು ನಾನು ಹಿಂತಿರುಗಿ ಬಂದೆ. ಬಂದ ಕೂಡಲೇ ಅಕಸ್ಮಾತ್ತಾಗಿ ಜಾನ್ವಿಯನ್ನು ಭೇಟಿ ಮಾಡಿದೆ. ಅವಳು ನಾನವಳ ಗಂಡ ಅನ್ನೋದು ಹೊರ ಪ್ರಪಂಚಕ್ಕೆ ತಿಳಿಬಾರದು, ನಾನು ಮಾವನ್ನು ನೋಡಬಾರದು, ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಳು. ಇಲ್ಲಿ ಬಂದು ನೋಡ್ತೀನಿ, ಅಪ್ಪ ಅಮ್ಮನೂ ತೀರ್ಕೊಂಡಿದ್ದಾರೆ. ನೀನು ಹೀಗಂತಿದ್ದೀಯಾ? ಇಂಥ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ನಿಮ್ಮಿಂದ ದೂರ ಹೋಗೋದೇ ಒಳ್ಳೆಯದು. ಬರ್ತೀನಿ ಅಣ್ಣ. ಅಣ್ಣ, ಅಣ್ಣ, ನನ್ನ ಕ್ಷಮಿಸ್ಬಿಡಿ ಅಣ್ಣ. ಬಹಳ ದಿನಗಳಿಂದ ನೀವು ದೂರ ಇದ್ರಿ ಅಂತ ನೋವು ತೊಡಿಲಾರ್ದೆ ಇಂತ ಮಾತಾಡಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ರಾಜೇಶ್ ಅಣ್ಣ, ಬೇಕಾದ್ರೆ ಅದಕ್ಕೆ ಹತ್ರ ಹೋಗಿ ನಾನು ಮಾತಾಡಿ ಕರ್ಕೊಂಡು ಬರ್ತೀನಿ, ಆದ್ರೆ ನೀನ್ ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು, ಹೋದ್ರೆ ನನ್ ಮೇಲೆ ಅಣೆ. ಕಾರಲ್ಲಿ ನನ್ನ ಲಗೇಜ್ ಇದೆ, ತಗೊಂಬ. ನೀನು ನಮ್ಮ ಸಂಸಾರದ ತಲೆ ಹಾಕ್ತಾ ಹೇಳಿದ್ರು, ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ನೀವೇ ಹೇಳಿ, ಕಾಲೇಜ್ ಹತ್ರ ಸಿಗ್ತೀರಾ? ಆದ್ರೆ ಮಾತಾಡಲ್ಲ, ಅದಕ್ಕೆ ಹೇಳಿದ್ದೆ. ಬಂದಾಯ್ತಲ್ಲ, ನೀನ್ ಹೋಗ್ಬಹುದು. ನೀವು ನನ್ನ ಪಾಲಿನ ತಾಯಿ ಇದ್ದಾಗೆ, ಅದಕ್ಕೆ ನೀವು ಹೋಗು ಅಂದ್ರೆ ನಾನು ಎಲ್ಲಿ? ರಾಜು, ನೀನ್ ಇಲ್ಲಿಗೆ ಬರೋದು ನನಗೆ ಅಭ್ಯಂತರ ಇಲ್ಲ, ಆದ್ರೆ ನಂದೊಂದು ಕಂಡೀಷನ್ ಇದೆ.
ಹೇಳಿ ಅದಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನು ಈ ಮನೆಗೆ ನಿಮ್ಮ ಮನೆಯ ರಾಯಭಾರಿಯಾಗಿ ಬರ್ಕೊಡ್ದು. ನಮ್ಮಿಬ್ಬರ ಮಧ್ಯೆ ಕಳಿಸ್ಕೊಂಡಿರೋ ಕೊಂಡಿನ ಮತ್ತೆ ಬೆಸೆಯೋ ಪ್ರಯತ್ನ ಪಡ್ಬಾರ್ದು. ಆಯ್ತು ಅದಕ್ಕೆ. ಮತ್ಯಾವ ಕಾರಣಕ್ಕೂ ಅಪ್ಪನ ಮುಂದೆ ನಿಮ್ಮ ಅಣ್ಣ ಬಂದಿರೋ ಸುದ್ದಿನ ಹೇಳ್ಕೊಡ್ದು. ಅದಕ್ಕೆ ಹೌದು ರಾಜು, ಇದೇ ನನ್ನ ಕಂಡೀಷನ್. ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ಹಾಗೆ ನಡ್ಕೋತೀನಿ ಅಂತ ಭಾಷೆ ಕೊಡು. ಸರಿ ಅದಕ್ಕೆ. ಸುಮೇಶ, ಸುಮೇಶ, ಸುಮೇಶ ಅಲ್ಲಮ್ಮ, ಸುಮೇಶ ಬರ್ಲಿಲ್ವಾ? ಹೊರಗಡೆ ನಿಮ್ಮ ಅಣ್ಣನ ಸ್ಕೂಟರ್ ನೋಡಿ ಅವನೇ ಬಂದೇನೋ ಅಂದ್ಕೊಂಡೆ. ಹೋಗ್ಲಿ, ಸುಮೇಶಿಂದ ಕಾಗದ ಇದ್ದ ಬಂತೇನಪ್ಪ? ಇಲ್ಲ ಮಾವ. ಮುಗಿತಪ್ಪ, ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ, ನನಗೆ ಆಶೀರ್ವಾದ ಮಾಡಿ. ಇಷ್ಟು ದಿವಸಗಳ ನಿನ್ನ ಶ್ರಮ ಸಾರ್ಥಕ ಆಯ್ತಮ್ಮ. ಅಪ್ಪ, ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ, ನಾ ಹೋಗ್ಲಾ? ಹೋಗಮ್ಮ, ಹೋಗ್ಬಿಟ್ಟು ಬಾ. ಸ್ನೇಹಿತರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಆದರ್ಶನೀಯರಾದಂತ ಡಾಕ್ಟರ್ ಜಾನಕಿಯವರಿಗಾಗಿ ಇಟ್ಟಿಕೊಂಡಿರುವಂತಹ ಈ ಸಮಾರಂಭದಲ್ಲಿ ನಮ್ಮ ಡೀನ್ ರವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಶಿಷ್ಯ ಗುರುವನ್ನು ಮೀರಿಸಬೇಕು, ಆಗಲೇ ಗುರುವಿನ ಕಾರ್ಯ ಪರಿಪೂರ್ಣ. ನಬ ಜಾನಕಿಯವರು ಈ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ. ಡಾಕ್ಟರ್ ಜಾನಕಿಯವರು ನಮ್ಮ ಕಾಲೇಜಿನಿಂದ ಸಸ್ಪೆಂಡ್ ಆದ ವಿದ್ಯಾರ್ಥಿನಿಯಾಗಿದ್ದರು, ಛಲಬಿಡದೆ ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ 3 ಚಿನ್ನದ ಪದಕಗಳನ್ನು ಗಳಿಸಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದಕ್ಕಾಗಿ ನಾನು ಡಾಕ್ಟರ್ ಜಾನಕಿಯವರನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತಿದ್ದೇನೆ. ಈಗ ಡಾಕ್ಟರ್ ಜಾನಕಿಯವರು ತಮ್ಮ ಭಾವನೆಗಳನ್ನು ಹೇಳ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಿದ್ದೇನೆ. ಹೋನಂದ ಹೃದಯವನು ಹಿಂಡುವಿರೇಕೆ, ಹಾಲಂದ ಕಲಕುವಿರೇಕೆ, ಜೇನಂದ ಪ್ರೀತಿಯನು ಮರೆಯುವಿರೇಕೆ, ಹೂವಂಧ ಹೃದಯವನು ಹಿಂಡುವಿರೇಕೆ, ಆನಂದ ಮನಸ್ಸನ್ನು ಕಲಕುವಿರೇಕೆ, ಹೂವಂಧ ಹೃದಯವನು ಹಿಂಡುವಿರೇಕೆ, ಆನಂದ ಮನಸ್ಸನ್ನು ಕಲಕುವಿರೇಕೆ, ಜೇನಂದ ಪ್ರೀತಿಯನು ಮರೆಯುವಿರೇಕೆ, ಜೇನಂದ ಪ್ರೀತಿಯನು ಮರೆಯುವಿರೇಕೆ, ಸಮಸಾರ ಸ್ನೇಹವನು ಕದಡುವಿರೇಕೆ, ಭೂವಂಧ ಹೃದಯವನು ಹಿಂಡುವಿರೇಕೆ, ಆನಂದ ಮನಸ್ಸನ್ನು ಕಲಕುವಿರೇಕೆ.
ಜಾನ್ಕಿ, ಕಂಗ್ರಾಚುಲೇಷನ್ಸ್. ನೀವು ಅಪ್ಲೈ ಮಾಡೋ ಜಾಬು ಈ ಹಾಸ್ಪಿಟಲ್ ನಲ್ಲಿ ಸಿಕ್ಕಿದ್ದಕ್ಕೆ. ನಾನು ಮಫ್ಷಿಯಲ್ ಕಡೆ ಹಾಕೊಡಿ ಅಂತ ಕೇಳಿದ್ದೆ. ಅದನ್ನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿ ತಾವ್ ಇಲ್ಲೇ ಇರಬೇಕು, ಅವ್ರ ಎದುರಿಗೆ ಇರಬೇಕು ಅಂತ ನಿಮ್ಗೆ ರೆಕಮೆಂಡ್ ಮಾಡಿದ್ರು. ಯಾರು ಯಾರು ಅಂತ ಗೊತ್ತಿದ್ದು ನಾಟಕ ಆಡ್ತಾ ಇದ್ದಿರಲ್ಲ. ತಮ್ಮ ಪ್ರತಿ ಹಂತದಲ್ಲೂ ನಿಮಗೆ ಸಹಕಾರ ನೀಡ್ತಾ ನಿಮ್ಮ ಅಭಿವೃದ್ಧಿ ಯಶಸ್ಸನ್ನೇ ಕೋರ್ತಾ ಇರೋ ಡಾಕ್ಟರ್ ಸುಮೇಶ್. ಅವ್ರ ಹೆಸರು ಹೇಳಿದ್ರೆ ನಿಮ್ಮ ಮುಖ ಕೆಂಪಾಗುತ್ತೆ. ಅಂತೂ ಅವ್ರಿಗೆ ನೀವು ಸಹಕಾರ ನೀಡ್ತಾ ಇದ್ದೀರಾ. ಅದೇ ಸಹಕಾರ ನನಗೆ ಕೊಟ್ಟಿದ್ದಿದ್ರೆ ನೀವು ಹೇಳದ ಕಡೆ ಕೆಲಸ ಕೊಡಿಸಿ ಕೊನೆಯವರೆಗೂ ನಿಮ್ಮನ್ನ ರಾಣಿಯಾಗಿ ನೋಡ್ಕೋತಿದ್ದೆ. ಡಾಕ್ಟರ್, ನಾಲ್ಗೆನ್ ಬಿಗಿ ಹಿಡಿವಿ, ಹಾರಕ್ ಬಿಡ್ಬೇಡಿ. ಹಾರೋದು ನಾಲ್ಗೆ ಅಲ್ಲ, ಹಕ್ಕಿ. ಈ ಹಕ್ಕಿ ರೆಕ್ಕೆನ ಹ್ಯಾಕ್ ಕತ್ತರಿಸ್ಬೇಕು ಅನ್ನೋದು ಈ ದೇವಭವನಗಳದೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮೈ ಪ್ಲೇಷರ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನ್ ಹಳ್ಳಿಗೆ ಹೋಗಿ ಅಲ್ಲೇ ಇದ್ದು ಬಡ ಜನರ ಸೇವೆ ಮಾಡ್ಬೇಕು ಅಂತಿದ್ದೆ. ನೀವ್ ಯಾಕೆ ನನ್ನ ಇಲ್ಲೇ ಸಜೆಸ್ಟ್ ಮಾಡಿದ್ರಿ? ಡಾಕ್ಟರ್ ಜಾನಕಿ, ಇದು ನನ್ನೊಬ್ಬನ ನಿರ್ಣಯ ಅಲ್ಲ, ಕಮಿಟಿ ನಿರ್ಣಯ. ಅದನ್ನ ನಾನು ಒಪ್ಕೋತೀನಿ, ಆದರೆ ನೀವ್ ಇದಕ್ಕೆ ಒತ್ತಾಯ ಮಾಡಿದ್ದೀರಾ ಅಂತ ತಿಳಿದಿದೆ. ಒಂದ್ ವೇಳೆ ನಾನ್ ನಿಮ್ ಸಮೀಪದಲ್ಲೇ ಇದ್ರೆ ಇಂದಲ್ಲ ನಾಳೆ ನನ್ನ ಮನಸ್ಸು ಬದಲಾಯಿಸಬಹುದು ಅಂತ ತಿಳಿದಿದ್ರೆ ಅದು ಪೂರ್ಣ ತಪ್ಪು ಪ್ರೊಫೆಸರ್. ಜಾನ್ವಿ, ಕಾಮಾಲಯದ ಕಣ್ಣಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣುತ್ತಂತೆ, ಹಾಗೆ ನಿನ್ನ ಪ್ರತಿಯೊಂದು ವಿಷಯದಲ್ಲಿ ನನ್ನ ಕೈವಾಡ ಇದೆ ಅಂತ ನೀನು ತಿಳ್ಕೊಳ್ಳೋದು ಸರಿಯಲ್ಲ. ಇಟ್ಸ್ ನಾಟ್ ಫೇರ್. ಫೇರ್ನೆಸ್ ಬಗ್ಗೆ ನೀವು ಮಾತಾಡ್ಬೇಡಿ ಪ್ರೊಫೆಸರ್. ಗುಲ್ಗಂಜಿಗೆ ತನ್ನಲ್ಲಿರೋ ಕಪ್ಪಿನ ಬಗ್ಗೆ ಗೊತ್ತಾಗಲ್ಲ, ನನಗಿನ್ಮೇಲೆ ಇಲ್ಲಿರೋಕೆ ಇಷ್ಟ ಇಲ್ಲ. ಜಾನ್ವಿ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ನಿನಗೆ ಇಲ್ಲಿ ಉಜ್ವಲ ಭವಿಷ್ಯ ಇದೆ. ನೀನು ಇಲ್ಲೇ ಇದ್ದು ಎಂ ಎಸ್ ಮಾಡಬಹುದು, ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಇಲ್ಲಿರ್ಬೇಕು. ಥ್ಯಾಂಕ್ ಯು ಪ್ರೊಫೆಸರ್, ನಿಮ್ ಮಾತು ಕೇಳಿ ನನ್ನ ಜನ್ಮ ಸಾರ್ಥಕವಾಯ್ತು. ಕೇವಲ ಅಡಿಗೆ ಮನೆಗೆ ಯೋಗ್ಯಳಾದವಳು
ಇವತ್ತು ನಿಮ್ ದೃಷ್ಟಿಲಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದೆ ಅಲ್ಲ? ಗಾಯದ ಮೇಲೆ ಮತ್ತೆ ಮತ್ತೆ ಉಪ್ಪು ಸುರಿಬೇಡ ಜಾನ್ವಿ. ಎಷ್ಟು ದಿವಸ ಅಂತ ಇದನ್ನೇ ಮನಸ್ಸಿನೊಳಗೆ ಇಟ್ಕೊಳ್ತೀಯ? ನಡೆದದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಮರೆಯೋ ಪ್ರಯತ್ನ ನೀನ್ ಮಾಡಬಾರ್ದ. ಮಾತಾಡಿದ್ರೆ ಆಯ್ತು, ಮುತ್ತೊಡೆದ್ರೆ ಹೋಯ್ತು, ಅವೆರಡನ್ನು ಮತ್ತೆ ಪಡೆಯೋ ಸಾಧ್ಯವೇ ಇಲ್ಲ. ಜಾನ್ವಿ, ನಾನ್ ಹೇಳ್ತಿದ್ದೀನಿ ಅಂತಲ್ಲ, ಕಮಿಟಿ ನಿರ್ಧಾರ ಮಾಡಿದೆ ಅಂತಾನೂ ಅಲ್ಲ. ನಿನ್ನ ಭವಿಷ್ಯ ನಿನ್ ಕಣ್ ಮುಂದೆ ಇಟ್ಕೊಂಡು ನೀನ್ ಯೋಚನೆ ಮಾಡು. ಐ ಯು ಡೂಯಿಂಗ್ ಜಸ್ಟಿಸ್ ಟು ಯುವರ್ ಸೆಲ್ಫ್? ನೋ, ನಿನಗೆ ನೀನು ಅನ್ಯಾಯ ಮಾಡ್ಕೋತಾ ಇದೀಯ. ಅರಿಯದ ಊರು, ಅರಿಯದ ಜನರ ಮಧ್ಯೆ ಜೀವನ ಸಾಗಿಸೋದು ಅಷ್ಟು ಸುಲಭ ಅಲ್ಲ. ಅದು ಅಲ್ಲದೆ ನಿಮ್ ತಂದೆಯವರು ಇಲ್ಲಿದ್ದಾರೆ, ಅವರ ಈ ವಯಸ್ಸಿನಲ್ಲಿ ಅವರನ್ನು ಒಂಟಿಯಾಗಿ ಇಲ್ಲೇ ಬಿಟ್ಟು ಹೋಗ್ತೀಯಾ? ಇವತ್ತಿನವರೆಗೆ ನೀವು ನನ್ನ ಬಗ್ಗೆ ಆಗಲಿ ನಮ್ಮ ತಂದೆ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಂಡವರೇ ಅಲ್ಲ. ಈಗ ಯಾಕೆ ನಿಮಗೆ ನಮ್ಮ ಚಿಂತೆ? ಅವರನ್ನು ನೋಡ್ಕೊಳ್ಳಕ್ಕೆ ನಾನು ಸಶಕ್ತಳಾಗಿದ್ದೀನಿ. ನನ್ನ ಅಂತಿಮ ನಿರ್ಧಾರ ನಾನು ಮಾಡಿದ್ದೀನಿ ಪ್ರೊಫೆಸರ್. ಎಸ್, ಅಂತಿಮ ನಿರ್ಧಾರ ನಿನ್ನದೇ. ಆದರೆ ಯಾವ ಕಾರಣಕ್ಕಾಗಿ ನೀನು ಈ ನಿರ್ಧಾರಕ್ಕೆ ಬಂದಿದ್ದೀಯೋ ಆ ಕಾರಣ ನಾನು ಅನ್ನೋದು ನನ್ನ ಗೊತ್ತು. ಆಲ್ರೈಟ್ ಚಾನ್ವಿ, ಒಂದು ಪರಿಹಾರ ನಾನು ಸೂಚಿಸ್ತೀನಿ. ಹೇಗೂ ನಾನಿಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದೀನಿ, ನನ್ನ ಕೈಲಾದ್ದನ್ನು ಮಾಡಿದ್ದೀನಿ. ಇನ್ನೂ ನಾನಿಲ್ಲಿ ಇರಬೇಕಾದ ಅಗತ್ಯನೂ ಇಲ್ಲ. ಅದು ಅಲ್ಲದೆ ನನ್ನದೇ ಸ್ವಂತ ನರ್ಸಿಂಗ್ ಕಾಂಪ್ಲೆಕ್ಸ್ ಒಂದು ನಿಲ್ಲಿಸಬೇಕು ಅಂತ ನಾನು ಎಷ್ಟೋ ದಿವಸಗಳಿಂದ ಯೋಜನೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಕಾಲ ಅಷ್ಟೇ, ನಾನೇ ಇಲ್ಲಿಂದ ದೂರ ಹೋಗ್ತೀನಿ. ಐ ವಿಲ್ ನಾಟ್ ಬಿ ಇನ್ ಯುವರ್ ವೇ. ಏನಂತೀಯ? ಆಲ್ ರೈಟ್ ಪ್ರೊಫೆಸರ್, ಕಮಿಟಿ ನಿರ್ಧಾರನ ತಳ್ಳಿ ಹಾಕೋದಿಕ್ಕೆ ನನಗಿಷ್ಟ ಇಲ್ಲ. ಅಂದ್ರೆ ನಾನು ನಿಮಗೆ ಸೋತ್ ಒಪ್ಕೊಂಡೆ ಅಂತಲ್ಲ. ನೀವು ನನ್ನ ಹಿರಿಯರು, ನನ್ನ ಗುರುಗಳು, ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೋಸ್ಕರ ಒಪ್ಕೋತೀನಿ. ಈ ಕೋಟು, ಸ್ಟೆತೋಸ್ಕೋಪ್ ಎಲ್ಲ ಎತ್ತಿಡಬೇಕು. ಇರಲಿ, ಜೀವನದ ಪಯಣದಲ್ಲಿ ನೀ ಬಂದೆ. ಅದಕ್ಕೆ ಬರ್ತಿದ್ದಾಳೆ. ಇರಲಿ, ಏನಾಗ್ತಿದೆ ನಿನಗೆ? ಹೊಟ್ಟೆ ನೋವು. ಹೊಟ್ಟೆ ನೋವಾ? ನಡಿ ಒಳಗೆ. ವಾ, ಇಲ್ಲಿ ಕೂತ್ಕೋ. ಈಗ ಹೇಳು ನಿನಗೆ ಎಲ್ಲೆಲ್ಲಿ ಏನೇನು ಹೇಗೆ ಆಗ್ತಿದೆ ಅಂತ. ತುಂಬಾ ಹೊಟ್ಟೆ ನೋವು. ತುಂಬಾ ಹೊಟ್ಟೆ ನೋವಾ? ಎಷ್ಟು ದಿವಸದಿಂದ? ಐದ್ ದಿವಸದಿಂದ. ಐದ್ ದಿವಸದಿಂದ? ಹಾಗಿದ್ಮೇಲೆ ಹೊಟ್ಟೆನ ಕುಯ್ಬೇಕು. ಇನ್ನೇನ್ ಗಾಬರಿ ಕೊಡ್ಬೇಡ, ಈಗ ಹೊಟ್ಟೆ ಕುಯ್ಯಕ ನನಗೆ ಪುರ್ಸತ್ತಿಲ್ಲ. ಒಳಗ್ ನಡಿ, ಟೆಸ್ಟ್ ಮಾಡ್ತೀನಿ. ಒಳಗ? ಹ್ಮ್, ಒಳಗ್ ಬಂದ್ರೇನೆ ಟೆಸ್ಟ್ ಮಾಡೋದು. ಏನಾದ್ರೂ ಮಾಡಿ, ಹೊಟ್ಟೆ ನೋವು ವಾಸಿ ಮಾಡಿ. ಅಷ್ಟ ಹೇಳೋ ಸಾಕು. ನೀವು ಏನ್ ಮಾಡ್ತಿದ್ದೀರಾ? ಯಾಕೆ ಟೆಸ್ಟ್ ಮಾಡ್ತಾ ಇದ್ದೀನಿ? ನಮ್ಮ ಊರ್ನಾಗ ಹಿಂಗೆಲ್ಲ ಮಾಡಕ್ಕಿಲ್ಲ. ನಿಮ್ಮೂರಿನ ಡಾಕ್ಟರ್ ಮಾಡೋ ತರಾನೇ ಬೇರೆ, ಈ ಸ್ಪೆಷಲಿಸ್ಟ್ ಡಾಕ್ಟರ್ ಸಂಜೆ ಮಾಡೋ ತರಾನೇ ಬೇರೆ. ನಿನ್ನ ಕಾಯಿಲೆ ವಾಸ ಆಗ್ಬೇಕು ತಾನೇ, ನಾನು ಹೇಗೆ ಕೇಳಿದೆ ಹಾಗೆ ಕೇಳಬೇಕು. ನಿನ್ನ ಹೆಸರೇನು ಹೇಳಿದೆ? ಸೀತಾ. ಸೀತಾ, ನೋಡು ಇದ್ರಲ್ಲಿ ನಾಲ್ಕು ಟ್ಯಾಬ್ಲೆಟ್ಸ್ ಇದೆ, ಈಗೊಂದು, ರಾತ್ರಿ ಒಂದು, ನಾಳೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು ತಗೋಬೇಕು. ವಾಸಿ ಆಗ್ಬಿಡುತ್ತೆ. ನಾಳೆ ಸಂಜೆ ಇಷ್ಟೊತ್ತಿಗೆ ಇಲ್ಲೇ ಬಾ, ನಾನು ನಿನ್ಗೋಸ ಇಲ್ಲೇ ಕಾಯ್ತಿರ್ತೀನಿ. ಖಂಡಿತ ವಾಸಿ ಆಗುತ್ತೆ ತಾನೇ. ವಾಸಿ ಆಗೋದ? ಓಡೋಗ್ಬಿಡುತ್ತೆ. ನಾಳೆ ಬರ್ತೀಯ ತಾನೇ? ವಾಸಿ ಆಗುತ್ತೆ ತಾನೇ? ಓ, ವಾಸಿ ಆಗುತ್ತೆ, ಬರ್ತೀನಿ. ಹುಡುಗಿ ತೆಳ್ಳಿಗೆ ಬೆಳಗಿದ್ದಾಳಲ್ಲಪ್ಪ. ಇರ್ಲಿ ಅಕ್ಕ. ಓ, ಬಾವ ಸೀತಾ. ಸೀತಾ, ನಿಮ್ ಮಾವ ಸಿಕ್ಕದ್ಲೇನವಾ? ಇಲ್ಲ ಕಣಕ್ಕ, ಅವನಕೋಸ್ಕರ ಹುಡುಕಿ ಹುಡುಕಿ ಬರ್ಗಾಲದಲ್ಲಿರೋ ಎಮ್ಮೆ ಕರನಂಗಾಗೋದೆ. ಅಯ್ಯೋ ಪಾಪ. ಅಚ್ಚರಿ, ನಿಮ್ ಮಾವನ್ ನೋಡಿ 10-15 ವರ್ಷ ಆಯ್ತು ಅಂತೀಯಲ್ಲ, ಅವನ್ ಸಿಕ್ಕದ್ರೆ ಹೆಂಗ್ ಕಂಡು ಹಿಡಿತೀವ? ಅದ ಅವನ್ ಕುತ್ತಿಗೆಲು ಇಂಥದೇ ಒಂದ್ ಅರ್ಧ ಬೆಳ್ಳಿ ಆಂಜನೇಯನ್ ತಾಯ್ತಾ ಐತೆ, ಅದೇ ಗುರುತು. ಹಂಗ? ಹ್ಮ್, ತಕೊಳ. ಇನ್ಮೇಲೆ ನನ್ ತಾವ್ ತರಕಾರಿ ತಗೊಳಕ್ ಬರ್ತಾರಲ್ಲ, ಆ ಗಿರಾಕಿಗಳ ಕತ್ತಿನ ಮೇಲೆ ನಾನು ಒಂದ್ ನಿಗಾ ಇಕ್ಕಿರ್ತೀನಿ. ಹಾ ಸರಿ, ಬರ್ತೀನಿ ಕಣಕ್ಕ. ಮುಕ್ಕಣವ. ಅಂದ್ಹಾಗೆ ಈ ಬದನೆಕಾಯಿ ಹೇಗಮ್ಮ ಕೆಜಿ? ಅದ 3 ರೂಪಾಯಿ. 3 ರೂಪಾಯಿ? ಅಯ್ಯೋ, ಇದಾಯ್ತ. ಈ ನುಗ್ಗೆಕಾಯಿ
ಸಾಹೇಬ್ರ, ನಿಮ್ ಕೊತ್ತಾಗಿರೋ ತಾಯ್ತ ಯಾವ್ದು? ಯಾಕಮ್ಮ ಕೇಳ್ತಿಯ ಕತೆನ? ನಮ್ ಸೋದರ ಮಾವನ್ ಮಗಳು ಸೀತಾ ಅಂತ ಒಬ್ಬಳಿದ್ಲು, ಅವಳಿಗೂ ನನಗೂ ಚಿಕ್ಕನಲ್ಲೇ ಮದುವೆ ನಿಶ್ಚಯ ಆಗೋಬಿಟ್ಟಿತ್ತು. ಈಗ ಅವಳೊಂದ್ ಕಡೆ ನಾನೊಂದ್ ಕಡೆ. ಸಾಹೇಬ್ರ, ನೀವು ಸೀತನ್ನ ಆಟೋಂತ ರೀತಿ ಮಾಡ್ತೀರಾ? ಮಳೆಗಾಲದಲ್ಲಿ ಛತ್ರಿನ್ ಪಿಚ್ಚಷ್ಟು, ಚಳಿಗಾಲದಲ್ಲಿ ಕಂಬ್ಳಿನ್ ಪಿಚ್ಚಷ್ಟು. ನಾನ್ ನಿಮ್ ಸೀತು ನುಡಿ ಕೊಟ್ರೆ ನಂಗೇನ್ ಕೊಟ್ಟಿರಾ? ನೀ ಏನ್ ಕೇಳ್ತೀಯ ಅದನ್ನ ಕೊಡಿಸ್ತೀನಿ. ಹಂಗಾರ ಒಂದ್ ಕೆಲಸ ಮಾಡಿ, ನಾಳೆ ಈಟೋದ್ಗೆ ಇಲ್ಲಿಗ್ ಬನ್ನಿ, ಸೀತಾನು ಬರ್ತಾಳೆ. ಏನೇನ್ ಉಪಕಾರನ ಸಹಾಯ ಅವ್ರಿಗೂ ಮರೆಯಲ್ಲ, ನೀನ್ ಬದುಕಿರೋವರೆಗೂ ನಿನ್ನ ತರ ತರಕಾರಿ ತಗೊಂಡೋಗ್ತೀನಿ. ಆಯ್ತಾ? ಬರ್ಲಾ? ನಾಲ್ಕು ಎರಡು. ಮಿಸ್ಟರ್ ಅಯ್ಯಂಗ. ಮೇಡಮ್, ಓ ಗ್ರೂಪ್ ನಲ್ಲಿ ಬ್ಲಡ್ ಬಾಟ್ಲ್ ಎಷ್ಟು ಇದೆ? ನಾಲ್ಕು ಬಾಟ್ಲ್ ಇದೆ ಮೇಡಮ್. ಎರಡು ಬಾಟ್ಲ್ ಓಟಿ ಕಳಿಸಿ. ಆಯ್ತು ಮೇಡಮ್, ಕಳಿಸ್ಕೊಡ್ತೀನಿ. ಎಂಟ್ರಿ ಮಾಡ್ಕೋಪ್ಪ, ಓಟಿಗೆ. ಒಂದ್ ಮಗು ತಲೆಗೆಟ್ಬಿದ್ದು ತುಂಬಾ ಸೀರಿಯಸ್ ಆಗಿ ತುಂಬಾ ಬ್ಲಡ್ ಲಾಸ್ ಆಗಿದೆ, ಆಪರೇಷನ್ ಮಾಡ್ಬೇಕು. ಪಲ್ಸ್ ರೇಟ್ ಚೆಕ್ ಮಾಡಿ, ಬ್ಲಡ್ ಗ್ರೂಪ್ ನೋಡಿ, ಆಪರೇಷನ್ ರೆಡಿ ಮಾಡಿ. ಎಲ್ಲ ಆಗಿದೆ. ಹಾಫ್ ಅನ್ ಅವರ್ ಮುಂಚೆನೆ ಪೇಷಂಟ್ ನ ಓಟಿ ಕಳಿಸ್ತೆ. ಬ್ಲಡ್ ವ್ಯವಸ್ಥೆ ಮಾಡಿದಿರಾ? ಅದು ಆಗಿದೆ. ಎರಡು ಬಾಟ್ಲಿ ಹೇಳಿದ್ದೀನಿ. ಗುಡ್, ಎರಡು ನಿಮಿಷದಲ್ಲಿ ಓಟಿಗೆ ಬರ್ತೇನೆ. ಸಿಸ್ಟರ್, ಬ್ಲಡ್ ಬ್ಯಾಂಕ್ ಇಂದ ಬ್ಲಡ್ ಬಂತ? ಇಲ್ಲ ಡಾಕ್ಟರ್, ಇನ್ನೂ ಬಂದಿಲ್ಲ. ಹೌದಾ? ಅಯ್ಯಂಗಾರೆ, ಬ್ಲಡ್ ಕಳ್ಸಿ ಅಂತ ಹೇಳಿದ್ನಲ್ಲ, ಇನ್ನೂ ಯಾಕೆ ಕಳಿಸಿಲ್ಲ? ಯಾರ್ದೋ ವಿಐಪಿ ಆಪರೇಷನ್ ಇತ್ತಂತೆ, ತಗೊಂಡೋದ್ರು. ವಿಐಪಿ ವಿಐಪಿ, ನಾನ್ ರಿಸರ್ವ್ ಮಾಡಿದ ಬ್ಲಡ್ ನ ಯಾಕ್ರಿ ಕೊಟ್ರಿ? ನಾವೇನ್ ಮಾಡಕ್ಕಾಗತ್ತೆ ಮೇಡಮ್, ಮೇಲಾಧಿಕಾರಿಗಳು ಹೇಳಿದ್ಮೇಲೆ ನಾವು ಕೇಳಲೇಬೇಕಾಗತ್ತೆ. ಈಗ ಒಂದ್ ಬಾಟ್ಲು ಇಲ್ವಾ? ಇಲ್ಲ ಮೇಡಮ್, ಸಾರಿ. ಇದನ್ನೆಲ್ಲ ಮೊದ್ಲೇ ಯಾಕೆ ಚೆಕ್ ಮಾಡಿಲ್ಲ? ಇಂಥ ಆಪರೇಷನ್ ಗೆಲ್ಲ ಬ್ಲಡ್ ಪಕ್ಕದಲ್ಲಿ ಇರಬೇಕು ಅನ್ನೋ ಜ್ಞಾನ ಬೇಡ ನಿಮಗೆ? ನಾನು ಎಲ್ಲ ರೆಡಿ ಮಾಡಿದ್ದೆ. ಹಾಫ್ ಅನ್ ಅವರ್ ಮುಂಚೆ ಬ್ಲಡ್ ಬ್ಯಾಂಕ್ ಅಲ್ಲಿ ನಾಲ್ಕು ಬಾಟ್ಲ್ ಇತ್ತು, ಈಗಿಲ್ಲ ಅಂತಿದೆ. ವಾಟ್ ನಾನ್ ಸೆನ್ಸ್! ಅರ್ಧ ಗಂಟೆ ಮುಂಚೆ ಇದ್ದದ್ದು ಇವಾಗಿಲ್ಲ ಅಂದ್ರೆ ಅದಕ್ಕೆ ರೆಕ್ಕೆ ಬಂದು ಹಾರೋಯ್ತೇನೋ? ಅಥವಾ ನನಗೆ ಕೆಟ್ಟ ಹೆಸರು ತರಬೇಕು ಅಂತ ಬೇಕಂತಲೇ ನೀನು ಹೀಗೆ ಬೇಜವಾಬ್ದಾರಿಂದ ವರ್ತಿಸ್ತಾ ಇದೀಯಾ? ನಾನು ನಿಜ ಹೇಳ್ತಿದ್ದೀನಿ ಸರ್. ನಾನು ಪೇಷಂಟ್ಗೆ ನಿನ್ನ ಕಣ್ಣೀರು ಕೊಟ್ಟು ಆಪರೇಷನ್ ಮಾಡೋಕ್ಕಾಗಲ್ಲ. ನೀನು ಹೇಗೆ ಮಾಡ್ತೀಯ ನನಗೆ ಗೊತ್ತಿಲ್ಲ. ಈಗಿಂದೀಗಲೇ ಎರಡು ಬಾಟ್ಲ್ ಬ್ಲಡ್ ಇಲ್ಲಿ ಇರಬೇಕು, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಡಾಕ್ಟರ್ ಜಾನಕಿ ಅವರು ಎಲ್ಲಿದ್ದಾರೆ? ಮೇಲಿದ್ದರು, ಹೋಗಿ. ಥ್ಯಾಂಕ್ ಯು. Thank you.
ಜಾನ್ವಿ, ಜಾನ್ವಿ, ಜಾನ್ವಿ. ಪ್ರೊಫೆಸರ್, ಏನಿದು? ಏನಾಗಿಲ್ಲ ಜಾನ್ವಿ, ನೀನು ಊಟಿ ಹತ್ರ ಕುಳಿತು ಬಿದ್ದೆ, ನಾನು ಎತ್ಕೊಂಡು ನಿಲ್ಲಿ ಮಲಗಿಸಿದೆ ಅಷ್ಟೇ. ಅಷ್ಟೇನಾ? ಮತ್ತೇನೇನಾದ್ರೂ? ನೀನು ತಿಳ್ಕೊಂಡಷ್ಟು ನೀಚನಲ್ಲ. ನೀಚನು ಅಂತ ನನಗೆ ಗೊತ್ತು. ಆವತ್ತು ಬಣ್ಣ ಬಣ್ಣದ ಮಾತುಗಳನ್ನ ಮಾತಾಡಿ ನನ್ನ ಮರಳು ಮಾಡಿದ್ರಿ, ಮತ್ತೆ ಇವತ್ತು ನನ್ನ ಮರಳು ಮಾಡ್ಬೇಕು ಅಂತಿದ್ದೀರಾ? ನೀನ್ ತಪ್ಪು ತಿಳ್ಕೊಂಡಿದ್ದೆ ಜಾನ್ವಿ, ನಾನು ಅಂತ ಉದ್ದೇಶದಿಂದ ಏನು ಮಾಡಿಲ್ಲ. ಗಂಡಸರ ಉದ್ದೇಶ ಯಾವತ್ತೂ ಕೆಟ್ಟದಾಗಿರಲ್ಲ, ಆದ್ರೆ ಹೆಣ್ಮಕ್ಳೇ ಜಾರ್ತಾರಲ್ವೇ. ಜಾನ್ವಿ ನೋಡು, ಜಾನ್ವಿ ನಿನಗೆ ನಿಶಕ್ತಿ ಇದೆ, ನೀನ್ ಈವಾಗಲೇ ಹೋಗ್ಬೇಡ, ಇಲ್ಲ ರೆಸ್ಟ್ ತಗೋ. ಯಾಕೆ? ನಿಮ್ ಉದ್ದೇಶ ನೆರವೇರ್ಲಿಲ್ಲ ಅಂತ ಚಿಂತೆನಾ? ನಿಮ್ ಆಸೆ ಪೂರೈಸ್ಕೊಳ್ಳೋಕೋಸ್ಕರ ಇಲ್ಲೇ ಇರು ಅಂತ ಹೇಳ್ತೀರಾ? ಈ ನಿನ್ನ ಪರಿಸ್ಥಿತಿಯಲ್ಲಿ ನಾನೇನು ಹೇಳಿದ್ರು ತಪ್ಪಾಗತ್ತೆ? ಒಂದು ಸಲ ಎಡವಿದ ಬೆರಳು ಮತ್ತೆ ಮತ್ತೆ ಯಾಕೆ ಎಡವುತ್ತೆ ಅನ್ನೋದು ಈಗ ನನಗೆ ಅರ್ಥ ಆಗ್ತಿದೆ. ನೀವು ಎಡವಿದ್ರೋ ಬಿಟ್ರೋ, ಆದ್ರೆ ನಾನಂತೂ ಎಡವಾಯ್ತು. ಸಪ್ಕಿದ್ಯಾ? ಆಪಸ್ವಾಸ ಆಗಿಲ್ವಾ? ಇಲ್ಲ, ಇಲ್ ಬಿ ಆಲ್ ರೈಟ್. ಯಾಕೆ ಕಡಿತಿದ್ಯಾ? ಅದಕ್ಕೆ ರಕ್ತ ಕೊಡ್ತಿದ್ಲು, ಅದಕ್ಕೆ. ಜಾನ್ವಿ ರಕ್ತ ಕೊಟ್ಲ ಯಾಕೆ? ಪೇಷಂಟ್ಗೆ ರಿಸರ್ವ್ ಮಾಡಿದ ಬ್ಲಡ್ನ ಯಾರಿಗೋ ವಿ ಐ ಪಿ ಕೊಟ್ರಂತೆ, ಅದಕ್ಕೆ ನೀವು ಕೋಪ ಮಾಡಿ ಬೈದದಕ್ಕೆ. ಇಬ್ಬರದು ಒಂದೇ ಬ್ಲಡ್ ಗ್ರೂಪ್ ಆದ್ರಿಂದ ಅದಕ್ಕೆನೆ ಆ ಪೇಷಂಟ್ಗೆ ರಕ್ತ ಕೊಟ್ರು. This is a peculiar case where post-operational complications are set in. We'll have to be very careful. This case came yesterday. Heavy loss of blood, cerebral injury. ಹೇಗಿದೆ ಮಗು? ಚೆನ್ನಾಗಿದೆ ಸರ್. ಸಾಹೇಬ್ರೆ, ನೀವು ನಮ್ಮ ಮಗು ಜೀವ ಅಲ್ಲ, ನಮ್ಮ ಮನೆ ದೀಪ ಬೆಳಗಿಸಿದ್ರಿ, ಇದೊಂದೇ ನಮ್ಮ ಮುಷ್ಟಿದ ಕುಡಿ ಸರ್. ನಿಮ್ಮ ಉಪಕಾರ ನಾವು ಏಳೇಳು ಜನ್ಮಕ್ಕೂ ತೀರ್ಸಕ್ಕಾಗಲ್ಲ. ನಿಮ್ಮನ್ನು ಹೆತ್ತವ್ರ ಹೊಟ್ಟೆ ತಣ್ಣಗಿರ್ಲಿ, ನಿಮ್ಮ ಹೆಂಡತಿ ಮಕ್ಕಳನ್ನ ದೇವರು ನೂರಾರು ವರ್ಷ ಚೆನ್ನಾಗಿಟ್ಟಿರ್ಲಿ. ನಾನು ಮಾಡಿದ್ದೇನು, ಬರೀ ಆಪರೇಷನ್ ಮಾಡಿದೆ ಅಷ್ಟೇ. ಆದರೆ ಸಮಯಕ್ಕೆ ಸರಿಯಾಗಿ ರಕ್ತ ಕೊಟ್ಟು ನಿಮ್ಮ ಮಗು ಪ್ರಾಣ ಉಳಿಸಿದವರು ಡಾಕ್ಟರ್ ಜಾನಕಿ. ನೀವು ಅವರು ಮಾಡಿದ ಉಪಕಾರ ಸ್ಮರಿಸ್ಬೇಕು. ನನ್ನ ಮಗು ಜೀವ ಉಳಿಸಿ ತುಂಬಾ ಉಪಕಾರ ಮಾಡಿದ್ರೆ, ಧನ್ಯವಾದಗಳು. ಇವತ್ತು ನಮ್ಮ ಜಾನಿ ಮದುವೆಯಾಗಿ 8 ವರ್ಷ. ಮಾ ಜಾನ್ವೇ, ಜಾನ್ವೇ. ಏನಪ್ಪ? ಅಮ್ಮ, ನಾನು ಸ್ವಲ್ಪ ಗುಡಿಗೆ ಹೋಗ್ಬಿಟ್ಟು ಬರ್ತೀನಿ, ಹುಷಾರಮ್ಮ. ಅಂದಾಗ ಇವತ್ತು ನಿನ್ ನೈಟ್ ಡ್ಯೂಟಿ ಅಲ್ವಾ? ಹೌದಪ್ಪ. ಮಾ, ಇವತ್ತೇನಾದ್ರು ಒಂದು ಸಿಹಿ ಅಡುಗೆ ಮಾಡಮ್ಮ. ಯಾಕಪ್ಪ? ಯಾಕಂದ್ರೆ ನಿನ್ನ ಕೈನಿಂದಲೂ ಸಿಹಿ ತಿಂದು ಬಹಳ ದಿವಸಗಳಾಗಮ್ಮ. ಅದಕ್ಕೆ ನಂಬಲ್ಲ. ಹಲೋ. ಹಲೋ ರಾಜು, ನಿಮ್ಮ ಅಣ್ಣ ಇದ್ದಾರಾ? ಇದಾರ, ಅದಕ್ಕೆ ಊಟ ಕುಳಿತಿದ್ದಾರೆ. ಸ್ವಲ್ಪ ಕರಿತೀಯಾ? ಕರಿತೀನಿ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ದಾರೆ. ಹಲೋ ಜಾನ್ವಿ. ಸರ್, ಒಂದು ಸೀರಿಯಸ್ ಪೇಷಂಟ್ ಬಂದಿದೆ, ಅದನ್ನ ನೀವೇ ಆಪರೇಟ್ ಮಾಡಬೇಕು, ದಯವಿಟ್ಟು ಬರ್ತೀರಾ? ಸರಿ, ಈಗಲೇ ಹೊರಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಪರೇಷನ್ ಬೇಕಾಗಿದ್ದೆಲ್ಲ ರೆಡಿ ಮಾಡಿದ್ದೀನಿ. ಸೀರಿಯಸ್ ಆಗಿದೆಯಾ? ಹೌದು ಸರ್. ಅನಸ್ತೇಷ್ಯಾ ಕೊಟ್ಟಿದ್ಯಾ? ಇಲ್ಲ. Thank you.
ವಾರ್ಡ್ ಕಳಿಸಿ ಸರ್. ಇಂಥ ಕಾಂಪ್ಲಿಕೇಟೆಡ್ ಕೇಸ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ನಿಮ್ಮ ಚಾಕಚಕ್ಯತೆ ಕಂಡು ತುಂಬಾ ಆಶ್ಚರ್ಯ ಆಯ್ತು. ನಿಮ್ ಕೈ ಚಳಕ ನನಗೂ ಬಂದ್ರೆ. ನಾನ್ ನಿನ್ ಕೈ ಹಿಡಿದಿದ್ದೀನಿ ಅಂದ್ಮೇಲೆ ನನ್ ಕೈ ಚಳಕ ನಿನ್ ಕೈಗೆ ಬರಲೇಬೇಕು. ಸಂಜು. ಎಸ್ ಸರ್. ಒಂದು ಊಟ ತಗೊಂಬ ಸರ್. ರಾತ್ರಿ 12 ಗಂಟೆ ಆಗ್ತಿದೆ. ಇಷ್ಟೊತ್ತಿನಲ್ಲಿ ಎಲ್ಲ ಹೋಟ್ಲು ಮುಚ್ಚಿರ್ತಾರೆ. ಏನು ಊಟ ಸಿಗುತ್ತೆ ಸರ್? ಎಲ್ಲ ಮುಚ್ಚಿ ಬೆಚ್ಚಿ ಮಲ್ಕೊಂಡಿರ್ತಾರೆ. ಏನ್ ಸಿಗುತ್ತೋ ಅದನ್ನ ತಗೊಂಬ. ಸರಿ ಸರ್, ಸಿಕ್ಕದನ್ನ ತಗೊಂಬರ್ತೀನಿ. ಸಿಗದೆ ಅದನ್ನ ಖಂಡಿತ ಬಿಟ್ಬಿಟ್ಟು ಬರ್ತೀನಿ. ನನ್ನ ಕರ್ಮ ಇಷ್ಟೊತ್ತಿನ ನಿಮ್ಗೆ ಈ ಹೆಸರು ಆಗಬೇಕೆ? ಊಟ ಮಾಡಿ. ನಂದು ಊಟ ಆಗಿದೆ. ಯಾಕೆ ಸರ್ ಸುಳ್ಳು ಹೇಳ್ತೀರಾ? ನನ್ ಚಿಂತೆ ನಿನಗೆ ಯಾಕೆ? ನೀನು ಊಟ ಮಾಡು ಸರ್. ನಾನಿದನ್ನ ನಿಮ್ ಹೆಂಡತಿ ಹಾಕೊಡ್ತಾ ಇಲ್ಲ, ನಿಮ್ ಶಿಷ್ಯನ ಹಾಕೊಡ್ತಾ ಇದ್ದೀನಿ. ತಗೊಳ್ಳಿ ಪ್ಲೀಸ್. ನನ್ನ ಶಿಷ್ಯಳಿಗೆ ನನ್ನ ಮ್ಯಾರೇಜ್ ಆನಿವರ್ಸರಿ ಇನ್ನೂ ಜ್ಞಾಪಕ ಇದೆ ಅಂತಾಯ್ತು. ತುಂಬಾ ಸಂತೋಷ.
ತೀರಾ ನೀನೊಂದು ತೀರಾ ನಾನೊಂದು ತೀರಾ ನೀನೊಂದು ತೀರಾ ಮನಸ್ಸು ಮನಸ್ಸು ದೂರ ನಿಮ್ಗೊಂದ್ ಸಂತೋಷ ಸುದ್ದಿ, ನಿಮ್ ಮಾವ ಸಿಕ್ಕಿದ್ರು. ನನ್ ಮಾವ ಸಿಕ್ಕಿದ್ರ? ಹಾಗಾದ್ರೆ ಎಲ್ಲಕ್ಕ ಇಲ್ಲಿಗೆ ಬರ ಕೇಳಿವಿನಿ, ಈಗ ಬರ್ತಾರೆ. ನನ್ ಸೀತಾ ಬಂದಿದ್ಲ? ಅವಳೇ ನಿಮ್ ಸೀತಾ. ಯಾರು ಮಾವ? ಸೀತಾ ಮಾವ, ನನ್ನ ಹೃದಯ ಗೀತಾ ಮಾವ, ನನ್ ಜೀವ. ನಿಮ್ಮಿಬ್ರು ಒಂದ್ ಕೊಡ್ತೇನೆ, ನೀವಿಬ್ರು ಮದ್ವೆ ಆಗೋ ಸಂತೋಷದಾಗೆ ನಂಗೆ ಊಟ ಹಾಕ್ಸೋದ್ ಮರ್ತ್ಬಿಟ್ಟಿರ. ನೀನೇನ್ ಯೋಚನೆ ಮಾಡ್ಬೇಡ, ನಿನ್ಗೆ ಊಟನೂ ಹಾಕಿಸ್ತೀವಿ, ತರಕಾರಿನೂ ತಗೊಂಡ್ ಹೋಗ್ತೀವಿ. ನನ್ ಬ್ಯಾಗ್ ಏನಮ್ಮ, ಈ ಅಡ್ರೆಸ್ ಆಗಿರೋ ಹುಡುಗಿ ಮನೆ ಗೊತ್ತಾ ನಿನಗೆ? ನಿನ್ ಕತ್ನಾಗು ಅಂತ ಆಯ್ತಾ? ಹೌದಮ್ಮ, ಅರ್ಧ ನನ್ ಸೀತೆ ಕತ್ನಾಗೈತೆ, ಇನ್ನರ್ಧ ನನ್ ಕತ್ನಾಗೈತೆ. ನಾನು ಅವಳು ಸೋದ್ರ ಮಾವ. ಹಂಗಾರೆ ಆವಯ್ಯ ಯಾರು? ಯಾರವನು? ಅದೇ ಇಂಥದೇ ಒಂದ್ ತಾಯ್ತ ಕಟ್ಕೊಂಡು ಸೀತೆ ನನ್ನ ಮಾವನ್ ಮಗ ಅಂತ ಕರ್ಕೊಂಡು ಹೋದ್ನಲ್ಲ ಅವನು, ಈಗ ತಾನೇ ಆ ಮಾವನ್ ನೋಡಕ್ ಆಸ್ಪತ್ರೆ ತಕ್ಕೋದ್. ಸೀತಾ, ಸೀತಾ, ನಾನ್ ನಿನ್ ಮಾವ ಸೀತಾ. ಮತ್ತೆ ಮೈ ನೋವು, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು. ಸರಿ
ಹೌದು ನನ್ನ ಜಿಂಕೆ ಮರಿ, ನಾನೇ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗಿ, ಇಲ್ದಿದ್ರೆ ಯಾರನ್ನಾದ್ರೂ ಕರಿಬೇಕಾಗುತ್ತೆ. ಕರಿ, ನನಗೂ ಈ ಜಿಂಕೆ ಮರಿಗೂ ಹಳೆ ಸಂಬಂಧ ಇದೆ ಅಂತ ಹೇಳ್ತೀನಿ. ಆಗ ಈ ಜಿಂಕೆ ಮರಿಗೆ ಆಪತ್ತು. ಡಾಕ್ಟರ್ ದೇವೋಭವ, ಪರಸ್ತ್ರೀ ಜೊತೆ ನೀವು ಈ ರೀತಿ ವರ್ತಿಸ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಈಕೆ ಜೊತೆ ಹೇಗೆ ಬೇಕಾದರೂ ವರ್ತಿಸ್ಬೋದು, ಈಕೆ ಪರಸ್ತ್ರೀ ಅಲ್ಲ. ಈ ಜಿಂಕೆ ಮರಿ ಹೇಗೆ ಪರಸ್ತ್ರೀ ಇಲ್ಲ? ನೀವು ತಿಳ್ಕೊಂಡಿರೋ ಹಾಗೆ ಸುಮೇಶ್ ಪರಪುರುಷ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿರೋ ನನ್ನ ಗಂಡ. ಐ ಆಮ್ ಸಾರಿ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡಿದ್ರಿ, ಥ್ಯಾಂಕ್ ಯು ಪ್ರೊಫೆಸರ್. ನಾನು ಕಾಪಾಡಿದ್ದು ಡಾಕ್ಟರ್ ಜಾನಕಿ ಮಾನ ಅಲ್ಲ, ನನ್ನ ಹೆಂಡತಿ ಜಾನ್ವಿ ಮಾನ. ಮಿಸ್ಟರ್ ಸುಮೇಶ್, ನಿಮ್ದು ಇಷ್ಟು ದೊಡ್ಡ ಕತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಕತೆ ಕೇಳಿ ನನಗೆ ವ್ಯಥೆ ಆಗ್ತಿದೆ. ಸ್ವಯಂಕೃತ ಅಪರಾಧ ಅನುಭವಿಸಲೇಬೇಕಲ್ಲ. ನಿನ್ನೆ ನಡೆದ ಘಟನೆಯ ನಂತರ ನಾನು ರಾಜೀನಾಮೆ ಕೊಡೋದು ಅನಿವಾರ್ಯ ಅಂತ ಅನ್ನಿಸ್ತು. ನೋನು, ನೀವು ರೆಸಿಗ್ನೇಷನ್ ಕೊಟ್ಟ ಮಾತ್ರಕ್ಕೆ ಒಪ್ಕೋಬೇಕು ಅಂತ ಹೇಳಿದೆ. ನಾನಂತೂ ಖಂಡಿತ ಒಪ್ಪಲ್ಲ. ಪ್ಲೀಸ್ ಸರ್, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನನ್ನ ರೆಸಿಗ್ನೇಷನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಒಂದು ಕಂಡೀಷನ್ ಮೇಲೆ ನಿಮ್ಮ ರಾಜೀನಾಮೆ ಒಪ್ಕೊಳ್ತೀನಿ. ನಮ್ಮಲ್ಲಿಗೆ ವಾರಕ್ಕೆ ಎರಡು ಸಾರಿ ಆದರೂ ವಿಸಿಟಿಂಗ್ ಸರ್ಜನ್ ಆಗಿ ಬಂದು ನಮಗೆ ಬರೋ ಸ್ಪೆಷಲ್ ಕೇಸಸ್ನ ನೀವೇ ಹ್ಯಾಂಡಲ್ ಮಾಡಬೇಕು. ಶೋರ್. ಆದರೆ ನಂದು ಒಂದು ರಿಕ್ವೆಸ್ಟ್, ಮುಂದಿನ ವಾರ ನಮ್ಮ ನರ್ಸಿಂಗ್ ಕಾಂಪ್ಲೆಕ್ಸ್ನ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದೀನಿ, ನೀವು ಬಂದು ಉದ್ಘಾಟನೆ ಮಾಡಬೇಕು. ಆಲ್ ರೈಟ್, ಥ್ಯಾಂಕ್ ಯು. ನರ್ಸಿಂಗ್ ಹೋಮ್ ಉದ್ಘಾಟನೆಗೆ ಒಂದು ವಾರ ಮಾತ್ರ ಇದೆ, ಅಷ್ಟರಲ್ಲೆಲ್ಲ ಕೆಲಸ ಮುಗಿಯುತ್ತಲ್ಲ. ಆಯ್ತು ಸರ್, ನೀವು ಅನುಮಾನ ಪಡಬೇಡಿ ಸರ್. ಈ ಕಾಂಟ್ರಾಕ್ಟ್ ಕೃಷ್ಣಪ್ಪ ಅಂದ್ರೆ ಏನ್ ತಿಳ್ಕೊಂಡಿದ್ರೆ, ಹೇಳಿದ ಟೈಮ್ ಕರೆಕ್ಟಾಗಿ ಕೆಲಸ ಮುಗಿಸ್ಕೊಡ್ತೀನಿ ಸರ್. ಫೈನ್, ನಾಳೆ ಇನ್ಸ್ಟ್ರೂಮೆಂಟ್ಸ್, ಎಕ್ವಿಪ್ಮೆಂಟ್ಸ್, ಫರ್ನಿಚರ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಇಡೋ ವ್ಯವಸ್ಥೆ ಆಗಬೇಕು. ಆಯ್ತು ಸರ್. ಹಾಗೆ ಅದು ಅಲ್ಲಿ ಡಾಕ್ಟರ್ ಜಾನ್ವಿ ನರ್ಸಿಂಗ್ ಹೋಮ್ ಅಂತ ಬರ್ಸ್ಬೇಕು. ಸರಿ ಸರ್, ಬರ್ತೇನೆ. ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ. ಹೋಗ್ಬನ್ನಿ ಸರ್. ಹೋದ್ರಲ್ಲ ಅವ್ರಿಗೆ ಯಾರು ಅಂತ ಗೊತ್ತಾ? ಅವರು ಡಾಕ್ಟರ್ ಸುಮೇಶ್ ಅಂತ ಹೇಳ್ರಿ, ದೊಡ್ಡ ಡಾಕ್ಟರ್ ರೀ. ಅವ್ರ ಕೈಗುಣ ಬಹಳ ಚಲೋ ರೀ. ಅವ್ರು ಎಷ್ಟು ದಿವಸ ಇಲ್ಲಿ ಬರ್ತಾ ಇದಾರೆ? ಒಂದು ವರ್ಷದಿಂದ ಬರ್ತಾರೆ. ಹೋದಾಗಿಂದ್ಲೂ ಕಾದ್ದಾನೆ ಬಂದಿಲ್ವಾ? ಇಲ್ಲ ಮಾವ, ಅವನ ಆಸೆ ಬಿಟ್ಬಿಡೋದೇ ಒಳ್ಳೇದು. ಅಯೋಗ್ಯ, ನನಗ್ ಸುಳ್ಳು ಹೇಳಕ್ ನಾಚಿಕೆ ಆಗೋಲ್ಲ ನಿನಗೆ. ಇಲ್ಲ ಮಾವ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಬಹಳ ದಿವಸಗಳಿಂದ ನನ್ ಸುಳ್ಳು ಹೇಳ್ತಾ ಇದ್ದೀಯ. ಈಗ ತಾನೇ ನಿಮ್ಮಣ್ಣ ಬಂದಿಲ್ಲ ಅಂತ ಹೇಳ್ತೀಯಲ್ಲ, ಅದ್ ಸುಳ್ಳು ಅಲ್ವೇನೋ? ಸುಳ್ಳು ಅಲ್ವೇನೋ? ಈಗ ತಾನೇ ನಾನು ನಿಮ್ಮಣ್ಣ ನೋಡ್ಕೊಂಡು ಬಂದಿದ್ದೆ. ಅವ್ನು ಇವ್ರಿಗೆ ಬಂದು ಬಹಳ ದಿವಸಗಳಾಯ್ತು. ನೀನು ಈ ರೀತಿ ನನಗೆ ಮೋಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಇಲ್ಲ ಮಾವ, ಈ ವಿಷಯ ನಿಮ್ಮ ಹತ್ರ ಹೇಳಬಾರ್ದು ಅಂತ ಅದಕ್ಕೆ ನನ್ನ ಹತ್ರ ಭಾಷೆ ತಗೊಂಡ್ರು. ಏ
ಏನು ನಮ್ ಜಾನಿಗೆ ಹಾಗ ಭಾಷೆ ತಗೊಂಡ್ಲ? ಅವರಿಬ್ರು ಒಂದೇ ಹಾಸ್ಪಿಟಲ್ ಅಲ್ಲಿ ಒಂದ್ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಮಾವ. ಚಂದ್ರವಿ, ನನ್ನ ಮಗಳು, ನನ್ನ ಪ್ರೀತಿ ಜಾನ್ವಿ ನನಗ್ ಸುಳ್ಳು ಹೇಳಿದ್ಲ, ಮಗಳಿಂದ ತಂದೆಗೆ ಮೋಸ. ಜಾನ್ವಿ, ತುಂಬಾ ಸೀರಿಯಸ್, ಅವರಿಗೆ ಬ್ರೈನ್ ಟ್ಯೂಮರ್ ಆಗಿರ್ಬೋದು ಅಂತ ನಂಗೆ ಡೌಟ್. ಎಲ್ಲಿದ್ದಾರೆ? ಓಟಿ ಹತ್ರ ಇದ್ದಾರೆ. ಬನ್ನಿ ಹೋಗೋಣ. ಆಪರೇಷನ್ ರೆಡಿ ಮಾಡಿ, ನೀವೆಲ್ಲ ಬನ್ನಿ, ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಿಮ್ಮನ್ನೆಲ್ಲ ಇಷ್ಟು ಅರ್ಜೆಂಟ್ ಆಗಿ ಇಲ್ಲಿಗೆ ಯಾತ ಕರೆಸಿದ್ದೀನಿ ಅಂದ್ರೆ, ಈಗ ಬಂದಿರೋ ಪೇಷಂಟು ಬ್ರೈನ್ ಟ್ಯೂಮರ್ನಿಂದ ಸಫರ್ ಮಾಡ್ತಿದ್ದಾರೆ. ಇನ್ನು 3 ಗಂಟೆ ಒಳಗೆ ಆಪರೇಷನ್ ಆಗದಿದ್ರೆ ಅವ್ರ ಜೀವಕ್ಕೆ ಅಪಾಯ. ಅದಕ್ಕೆ ನಿಮ್ಮ ಸಜೆಷನ್ ಕೇಳೋಣ ಅಂತ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಬ್ರೈನ್ ಟ್ಯೂಮರ್ ಆಪರೇಷನ್ ಮಾಡೋದು ಸ್ಪೆಷಲಿಸ್ಟ್ ಯಾರೂ ಇಲ್ಲ ಸರ್. ಡಾಕ್ಟರ್ ಸುಮೇಶ್ ಇದ್ರ ಸ್ಪೆಷಲಿಸ್ಟ್ ಸರ್, ಅವರೇ ಈ ಕೇಸ್ನ ಅಟೆಂಡ್ ಮಾಡೋದು ಒಳ್ಳೇದು ಸರ್. ಆದರೆ ಸುಮೇಶ್ ಊರಲ್ಲಿಲ್ಲ, ಮೈಸೂರಲ್ಲಿ ಕೇಸ್ ಅಟೆಂಡ್ ಮಾಡಕ್ಕೆ ಹೋಗಿದ್ದಾರೆ. ಅವ್ರನ್ನ ಅಲ್ಲಿಂದ ಕರೆಸ್ಬೇಕಾಗುತ್ತಲ್ಲ ಸರ್. ಡಾಕ್ಟರ್ ಸುಮೇಶ್ ಅವ್ರನ್ನ ಕರೆಸೋದಕ್ಕೆ ನೀವೆಲ್ಲ ಒಪ್ಕೋತೀರಾ? ಹಲೋ, ಕೆನ್ ಐ ಸ್ಪೀಕ್ ಟು ಡಾಕ್ಟರ್ ಸುಮೇಶ್? ಒಂದ್ ನಿಮಿಷ, ಕರಿತೇನೆ. ಡಾಕ್ಟರ್ ಸುಮೇಶ್, ನಾನ್ ಡೀನ್, ಬೆಂಗಳೂರಿಂದ ಮಾತಾಡ್ತಿರೋದು. ಓ, ಏನ್ ಸರ್? ನಿಮ್ ಫಾದರ್ ಇಂದಲಾಗೆ ಬ್ರೈನ್ ನಲ್ಲಿ ಟ್ಯೂಮರ್ ಇದೆ, ಇನ್ 3 ಗಂಟೆ ಒಳಗೆ ಆಪರೇಷನ್ ಆಗದಿದ್ರೆ ಜೀವಕ್ಕೆ ಅಪಾಯ. ಸರ್, ನಾನು ಈಗಲೇ ಹೊರಡ್ತೀನಿ. ಅಲ್ಲಿ ಆಪರೇಷನ್ ಎಲ್ಲ ರೆಡಿ ಮಾಡಿ, ನಾನು ಈಗಲೇ ಹೊರಟೆ. ಡಾಕ್ಟರ್ ಜಾನಕಿಯಲ್ಲಿ ಅವ್ರು ಇಲ್ಲೇ ಇದ್ದಾರೆ, ನೀವು ದಯವಿಟ್ಟು ಬೇಗ ಬನ್ನಿ. ರೈಟ್, ನಾನು ಈಗಲೇ ಹೊರಡ್ತೀನಿ. ಓಕೆ. Everything is ready for operation. Right, doctor. I'll do my best. Dr. Janthi, not good. Aitu. You're not going to die. That's what you're going to die. Here we go.
ಹೌದು ಮಾವ, ನಾನು ನಿಮ್ಮ ಸುಮೇಶ್. ಮಾವ, ಇವಾಗ ಮಾತಾಡಿ ನೀವು ಆಯಾಸ ಮಾಡ್ಕೋಬೇಡಿ. ನನಗೂ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ. ಇವಾಗ ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣವಂತೆ. ಬಂದು ಆಪರೇಷನ್ ಮಾಡಿ ನಮ್ಮ ತಂದೆ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಉಳಿಸಿದ್ದು ನಿನ್ನ ತಂದೆ ಅನ್ನಲ್ಲ, ನನ್ನ ಮಾವನ್ನ. ಪ್ರೊಫೆಸರ್, ಒಳ್ಳೆ ನಾಟಕ ಮಾಡಿದ್ರಿ ಅಲ್ಲ? ನಾಟಕ? ಯಾವ ನಾಟಕ? ಅದೇ ನಮ್ಮ ತಂದೆ ಉಳಿಸಿದ್ದು. ಅವ್ರಿಗೆ ಆಪರೇಷನ್ ಮಾಡಿ ಅವ್ರನ್ನ ನಿಮ್ ಕಡೆ ಒಲಿಸ್ಕೊಂಡ್ರಿ. ನಿಮ್ ತಂತ್ರ, ನಿಮ್ ಬುದ್ಧಿ ಮೆಚ್ಚೋ ಅಂಥದ್ದು. ನಿನ್ನ ಮೆಚ್ಚುಗೆಗೋಸ್ಕರ ನಾನೇನು ಮಾಡಿಲ್ಲ. ನಾನೊಬ್ಬ ಡಾಕ್ಟರ್, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ತಿಳಿತಾ? ತಿಳಿತು. ಆದ್ರೆ ಒಂದ್ ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ, ಇದರಿಂದ ನನ್ನ ಮನಸ್ಸು ಕರಗಿ ನಾನ್ ನಿಮ್ ಚರಣದಾಸಿ ಆಗ್ತೀನಿ ಅಂತ ಕನಸು ಕಾಣಬೇಡಿ. ನಾಯಿ ಬಾಲ ಯಾವತ್ತೂ ಡೊಂಕೆ. ನೀನು ಬದಲಾಗೋ ಕನಸು ಕಾಣೋದನ್ನ ನಾನು ಯಾವತ್ತೋ ಬಿಟ್ಟೆ. ಏನಿದು? ನಮ್ ತಂದೆ ಆಪರೇಷನ್ ಮಾಡಿದ್ದಕ್ಕೆ ಫೀಸ್. ನಾನು ಮಾಡಿದ ಆಪರೇಷನ್ಗೆ ಫೀಸ್ ಕೊಡುವಷ್ಟು ಸೊಕ್ಕು ಬಂತ ನಿನಗೆ? ನಾನು ತಪ್ಪು ಮಾಡಿದೆ. ಈ ಕೆಲಸ ನಾನು ಮೊದಲೇ ಮಾಡಬೇಕಾಗಿತ್ತು. ಬಾ. ಮಾವ, ನಾನು ನಿಮ್ಮ ಆಪರೇಷನ್ ಮಾಡಿದ್ದಕ್ಕೆ ನಿಮ್ಮ ಮಗಳು 10,000 ರೂಪಾಯಿ ಫೀಸ್ ಕೊಡೋಕೆ ಬಂದಿದ್ದಾಳೆ. ಹೆತ್ತವ್ರನ್ನ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವಳನ್ನ ಕಡೆಗಾಣಿಸಿ ಪರದೇಶಕ್ಕೆ ಹೋಗಿ ಮತ್ತೊಬ್ಬಳನ್ನ ಮದುವೆ ಮಾಡ್ಕೊಂಡಿದ್ದು ಹಣಕ್ಕಾಗಿ ಅಲ್ವೇನು? ಈಗ ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ಜ್ವರ ಬಂದ ಬಾಯಿಗೆ ಸಿಹಿ ಕಹಿ ಆಗೋದು ಸ್ವಾಭಾವಿಕ ಜಾನ್ವಿ. ಆದ್ರೆ ಮಾವ, ನಾನು ಅವತ್ತು ವಿದೇಶಕ್ಕೆ ಹೋದ್ಮೇಲೆ ಎಂಥೆಂಥ ಸುಳಿಗಳಿಗೆ ಸಿಕ್ಕಾಕೊಂಡೆ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಬಿದ್ದ ಗೂಳಿಗೆ ಆಳಿಗೊಂದು ಕಲ್ಲು ಎಂಬಂತೆ ಸಾಗಿದೆ ನನ್ನ ಜೀವನ. ಅಪ್ಪ ಅಮ್ಮ ಕೂಡ ತೀರ್ಕೊಂಡಿದ್ದು ನನಗೆ ಗೊತ್ತಾಗಿದ್ದು ನಾನು ಇಲ್ಲಿ ಹಿಂತಿರುಗಿ ಬಂದ ಮೇಲೇನೆ. ಆದ್ರೆ ನನ್ನ ದುಃಖ, ನನ್ನ ತಳಮಣ ತೋಡ್ಕೊಳ್ಳೋಕೆ ನನ್ನವರು ಅಂತ ಯಾರೂ ಇರಲಿಲ್ಲ. ಆ ನಡೆದ ಸತ್ಯ ಏನು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ. ಅದೇನು ಎಲ್ಲ ವಿವರವಾಗಿ ಹೇಳಪ್ಪ. ನಾನು ಇಲ್ಲಿಂದ ವಿದೇಶಕ್ಕೆ ಹೋದೆ. ಹೇಗಾದರೂ ಮಾಡಿ ನನ್ನ ಗುರಿ ಸಾಧನೆ ಮಾಡಬೇಕು ಅನ್ನೋ ಛಲ ಉತ್ಸಾಹ ನನಗೆ. ಡಾಕ್ಟರ್ ಸೋಮೇಶ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ವರ್ಕ್ ಇನ್ ಮೈ ಹಾಸ್ಪಿಟಲ್ ಫ್ರಮ್ ಟುಡೇ. ಯು ವಿಲ್ ಬಿ ಪೇಡ್ $2,000 ಇನಿಷಿಯಲಿ, ಫ್ರೀ ಅಪಾರ್ಟ್ಮೆಂಟ್ ಅಂಡ್ ಅ ಕಾರ್ ಟು ಯುವರ್ ಸರ್ವಿಸ್. ಅಂಡ್ ಬೈ ದ ಬೈ, ಲೂಸಿ ವಿಲ್ ಬಿ ಅಟ್ ಯುವರ್ ಅಸಿಸ್ಟೆನ್ಸ್. ಹಾಯ್. ಹಲೋ ಸುಮೇಶ್, ಈಗ ಸಂತೋಷ ಅಲ್ಲ? ತುಂಬಾ ಸಂತೋಷ. ಡಾಕ್ಟರ್ ವಿಲಿಯಮ್ಸ್, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ನಾರಾಯಣ್, ಹ್ಯಾವ್ ಯು ಎಕ್ಸ್ಪ್ಲೇನ್ಡ್ ಆಲ್ ಡೀಟೇಲ್ಸ್ ಟು ಡಾಕ್ಟರ್ ಸುಮೇಶ್? ಐ ಡೂ ಸೋ ನೌ. ಸುಮೇಶ್, ಒಂದ್ ನಿಮಿಷ ಬಾ. ಮುಂದಿನ ವಾರ ನಿನಗೂ ಲೂಸಿಗೂ ಮದುವೆ ಏರ್ಪಾಟ್ ಮಾಡಿದ್ದೀವಿ. ಮದುವೆ? ನೀ ಲೂಸಿನ ಮದುವೆ ಆಗಲೇಬೇಕು. ಏನ್ ಹೇಳ್ತಿದ್ದೀರಿ ನಾರಾಯಣ್? ನಿನಗ್ ಸಿಟಿಜನ್ಶಿಪ್ ಬೇಡ. ನೋಡು ಸುಮೇಶ್, ಇಲ್ಲಿರೋ ಇಮಿಗ್ರೇಷನ್ ರೂಲ್ಸೇ ಹಾಗೆ. ನೀನ್ ಲೂಸಿನ ಮದುವೆ ಆಗಿದ್ದನ್ನ ಇಮಿಗ್ರೇಷನ್ ಅಫಿಷಿಯಲ್ ಬಂದು ಚೆಕ್ ಮಾಡಿ ಒಪ್ಪಿಗೆ ಕೊಟ್ಟು ನಿನಗೆ ಸಿಟಿಜನ್ಶಿಪ್ ಗ್ರ್ಯಾಂಟ್ ಮಾಡೋವರೆಗೂ ನೀನು ಲೂಸಿ ಗಂಡ ಹೇಳಿ.
ಸಿಟಿಸನ್ಶಿಪ್ಗೋಸ್ಕರ ನಾನು ಲೂಸಿಯನ್ ಮದುವೆ ಆಗೋಕ್ಕೆ ಒಪ್ಕೊಳ್ಳೇಬೇಕಾಯ್ತು. ಮದುವೆ ನಂತರ ಕೆಲಸ ಮಾಡ್ಕೊಂಡು ಓದೋಕ್ ಶುರು ಮಾಡಿದೆ, ನಿಮ್ಮೆಲ್ರಿಗೂ ಪತ್ರ ಹಾಕಿದೆ. ನಿಮ್ಮಿಂದ ಯಾಕೆ ಪತ್ರ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಕೆಲಸ ವ್ಯಾಸಂಗದಲ್ಲಿ ದಿನಗಳು ತಿಂಗಳಾಯ್ತು, ತಿಂಗಳು ವರ್ಷವಾಯ್ತು. ಒಂದು ದಿನ ನನ್ನ ಎದೆ ಬಿರಿಯುವಂತಹ ದೃಶ್ಯ ನನ್ನ ಮನ ಕಲಕಿತು. ಲೂಸಿ ಇನ್ನೊಬ್ಬ ಭಾರತೀಯನಿಗೆ ಸಿಟಿಸನ್ಶಿಪ್ ಕೊಡಿಸೋದಕ್ಕೆ ಆತನ ಜೊತೆ ಮಲಗಿದ್ರು. ಆಗ್ಲೇ ನಾನು ತಿಳಿದಿದ್ದು ಇವರ ಜಾಲ, ಇಂಡಿಯನ್ ಡಾಕ್ಟರ್ಗಳನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ. ನಾರಾಯಣ್ ಪತ್ರ ಬಂದಿತ್ತು. ಪ್ರಿಯ ಮಿತ್ರ ಸುಮೇಶ್, ಪ್ಲೇನ್ ಆಕ್ಸಿಡೆಂಟ್ನಿಂದಾಗಿ ನಾನೀಗ ಸಾವಿನಂಚಿನಲ್ಲಿದ್ದೇನೆ. ನೀನು ಬರೆದ ಯಾವ ಪತ್ರಗಳನ್ನು ನಾನು ಪೋಸ್ಟ್ ಮಾಡಲಿಲ್ಲ, ಇಂಡಿಯಾದಿಂದ ಬಂದ ಯಾವ ಪತ್ರಗಳನ್ನು ನಿನಗೆ ತಲುಪಿಸಲಿಲ್ಲ. ನಿನ್ನನ್ನು ನನ್ನ ಬಲೆಯಲ್ಲಿ ಸಿಲುಕಿಸಿಕೊಂಡು ಅಪಾರ ಧನ ಸಂಪಾದಿಸಲು ಯೋಚಿಸದೆ ಲೂಸಿಯೊಂದಿಗೆ ಮದುವೆ ಮಾಡಿಸಿದೆ. ನನ್ನ ಪಾಪದ ಕೆಲಸಕ್ಕೆ ದೇವರು ಸರಿಯಾದ ಶಿಕ್ಷೆ ನೀಡಿದರು. ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸು ಸುಮೇಶ್. ಆವತ್ತೇ ನಾನು ಅವರೆಲ್ಲರಿಂದ ದೂರಾದೆ, ನನ್ನ ಧ್ಯೇಯ ಸಾಧಿಸಿಯೇ ನಾನು ನನ್ನ ದೇಶಕ್ಕೆ ಹಿಂತಿರುಗ್ತೀನಿ ಅಂತ ಪಣ ತೊಟ್ಟೆ. ಬುದ್ಧಿ ಮನಸ್ಸುಗಳ ಇತಿಮಿತಿ ಅಸ್ತಿತ್ವ ಕಳ್ಕೊಂಡು ಪರದೇಶದಲ್ಲಿ ನಡೆದ ಆಘಾತವನ್ನು ಅಂತರಂಗದಲ್ಲಿಯೇ ಅದ್ಮಕೊಂಡು ಅದನ್ನು ಮರಿಬೇಕು, ನಿಮ್ಮನ್ನೆಲ್ಲ ಸೇರ್ಬೇಕು ಅಂತ ಇಲ್ಲಿ ಬಂದೆ. ಆದರೆ ಇಲ್ಲಿ ಬಂದ ಮೇಲೂ ನನ್ನ ಬಾಳು ಬಿರುಗಾಳಿಗೆ ತೆರೆದಿಟ್ಟು ಕಾಡ್ಗಿಚ್ಚಿನಂತಾಯ್ತು. ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸುಮೇಶ್. ನೀ ಮೊದಲು ನನ್ನ ಹತ್ರ ಬರಬೇಕಾಗಿತ್ತು, ನಾನೆಲ್ಲ ಸರ್ ಮಾಡ್ತಿದ್ದೆ. ನಾನು ನಿಮ್ಮನ್ನು ನೋಡಬೇಕು ಅಂದ್ಕೊಂಡಾಗ್ಲಿಲ್ಲ, ಇವಳ ಆಣೆ ಭಾಷೆಗಳು ಅಡ್ಡಿ ಆಗ್ತಿದ್ರು. ನಾನು ಪ್ರತಿನಿತ್ಯ ಹೊತ್ಕೊಂಡು ತರ್ತಿದ್ದ ಪ್ರೀತಿಯ ಹೊಂಗನಸುಗಳ ಮೇಲೆ ಕೆಂಡದ ಮಳೆ ಸುರಿತಾ ಇತ್ತು. ಆಗಲೇ ನಾನು ಅಂದ್ಕೊಂಡೆ ಇನ್ನು ನಾನು ಕನಸು ಕಾಣೋದ್ರಲ್ಲಿ ಯಾವ ಅರ್ಥವೂ ಇಲ್ಲ, ಅವಳೊಂದು ತೀರ ನಾನೊಂದು ತೀರ. ಜಾಹ್ನವಿ, ಈಗಲಾದ್ರೂ ಸತ್ಯ ಸಂಗತಿ ಏನು ಅಂತ ಗೊತ್ತಾಯ್ತಲ್ಲ. ನೋಡು, ಆದದ್ದನ್ನೆಲ್ಲ ಮರೆತು ಅವನ ಜೊತೆ ಸುಖವಾಗಿ ಬಾಳೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಜಾಹ್ನವಿ ಬೇಡ ಮಾವ, ಅವಳ ಇಚ್ಛೆ ವಿರುದ್ಧ ಅವಳು ನನ್ನ ಜೊತೆ ಬಾಳೋದು ನನಗೂ ಬೇಕಾಗಿಲ್ಲ. ಒಂದ್ ನಿಮಿಷ ಬಂದೆ. ಮಾವ, ನಿಜ ಹೇಳಬೇಕು ಅಂದ್ರೆ ಇಂದಲ್ಲ ನಾಳೆ ನಾನು ಈ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗುತ್ತೆ ಅನ್ನೋದನ್ನು ಮನಗಂಡೇ ನಾನು ಡೈವರ್ಸ್ ಪೇಪರ್ಸ್ ರೆಡಿ ಮಾಡಿದ್ದೆ. ಹೆಂಡತಿ ಗಂಡನಿಂದ ವಿಚ್ಛೇದನೆ ಪಡೆಯುವಾಗ ನ್ಯಾಯವಾಗಿ ಅವಳಿಗೆ ಸೇರಬೇಕಾದ ಹಣ ಆಸ್ತಿನೆಲ್ಲ ನಾನು ಜಾನ್ವಿ ಹೆಸರಿಗೆ ಬರೆದಿದ್ದೀನಿ. ಅವಳು ತನಗಿಷ್ಟವಾದವನನ್ನು ಮದುವೆಯಾಗಿ ಸಂತೋಷವಾಗಿರ್ಬೇಕನ್ನೋದೇ ನನ್ನ ಆಸೆ. ನಾನಿನ್ನು ಬರ್ತೀನಿ ಮಾವ. ಈ ಆಪರೇಷನ್ ನೆಪದಿಂದಾದರೂ ನಾನು ನಿಮ್ಮನ್ನು ನೋಡುವಂತಾಯ್ತು. ನಿಮ್ಮನ್ನು ಮತ್ತೆ ನಾನು ಈ ಜನ್ಮದಲ್ಲಿ ನೋಡ್ತೀನೋ ಇಲ್ಲೋ, ನನ್ನ ವರ್ತನೆಯಿಂದ ನಿಮ್ಮೆಲ್ಲರ ಮನಸ್ಸನ್ನು ನಾನು ನೋಯಿಸುತ್ತೀನಿ. ನನಗೆ ಕ್ಷಮಿಸಿ. ನಾನು ಯಾರಿಗೂ ಅಪ್ಪನೂ ಅಲ್ಲ, ನನಗೆ ಯಾವ ಮಗಳೂ ಇಲ್ಲ. ಬಹಳ ವರ್ಷಗಳ ಹಿಂದೆ ನನಗೂ ಒಬ್ಬ ಜಾಹ್ನವಿ ಅಂತ ಮಗಳಿದ್ಲು. ಅವಳು ಮನೆ ತುಂಬ ನಗನಗುತ್ತಾ ಓಡಾಡ್ಕೊಂಡಿರ್ತಿದ್ಲು. ಆದರೆ ಒಂದು ದಿವಸ ಸುಳ್ಳು ಹೇಳಿ ನನ್ನ ಪಾಲಕ್ಕೆ ಸತ್ತೋದ್ಲು. ಯಾಕಪ್ಪ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಹೌದಮ್ಮ, ಇಷ್ಟು ದಿವಸ ಮಗಳ ಮೇಲಿನ ಪ್ರೀತಿ ವಾತ್ಸಲ್ಯದ ಪೊರೆ ನನ್ನ ಕಣ್ಣನ್ನು ಆವರಿಸಿತ್ತು. ಇವತ್ತು ಡಾಕ್ಟರ್ ಸುಮೇಶ್ ಬಂದು ಅಪ್ಪರೇನ್ ಕಿತ್ ಹಾಕಿದ್ರು, ಈಗ ಸತ್ಯ ದರವಾಯ್ತು. ಅಪ್ಪ, ಗಾಜಿನ ಚೂರಿನ ವಜ್ರ ಮಾಡ್ತಿದ್ದೀರಾ? ಮದುವೆಗೆ ಮುಂಚೆನೆ ನಮ್ಮ ಬಾಳ್ನ ಹಾಳು ಮಾಡಿದವರು ಅವರು, ಈಗ ಅವ್ರ ಪರ ವಹಿಸಿ ಮಾತಾಡ್ತಿದ್ದೀರಾ? ಸಾಕು ಸುಮ್ನಿರಮ್ಮ, ತಪ್ಪು ಒಬ್ಬರಿಂದ ನಡೆದಿಲ್ಲ, ತಪ್ಪು ಇಬ್ಬರಿಂದ ನಡೆದಿದೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಆದ್ರೆ ಅವನು ತನ್ನ ತಪ್ಪನ್ನು ಒಪ್ಕೊಂಡು ದೊಡ್ಡವನಾಗೋದ? ನೀನು ಮಾತ್ರ ಒಪ್ಕೊಳ್ದೆ ಇನ್ನು ಹಾಗೇ ಇದೀಯ ಅಲ್ವೇ ಜಾಹ್ನವಿ? ನಾನು ಇಷ್ಟು ವರ್ಷ ನಿನ್ನ ಕಷ್ಟಪಟ್ಟು ಓದಿಸಿ ಡಾಕ್ಟರ್ ಮಾಡಿದ ಯಾತಕ್ಕೋಸ್ಕರ ಅವನ ಮೇಲೆ ಛಲ ತೀರಿಸ್ಕೊಳಕ? ಏನೋ ಸಮಾಜಕ್ಕೆ ನಿನ್ನಿಂದ ಸೇವೆ ಆಗಲಿ ಅಂತ.
ಅವತ್ತು ಅವನು ನಿನ್ನ ಅಡಿಗೆ ಮನೆಗೆ ಲಾಯಕ್ಕು ಅಂದಿದ್ದಕ್ಕೆ ತಾನೆ ನೀನ್ ಕಷ್ಟಪಟ್ಟು ಈ ಪರಿಸ್ಥಿತಿಗೆ ಬಂದಿರೋದು. ಹಾಗೆ ಹೇಳ್ದೇನೆ ಹೋಗಿದ್ದಿದ್ರೆ ನೀನು ಎಲ್ರಂತೆ ನಾಲ್ಕಾರು ಮಕ್ಕಳನ್ನ ಹೆತ್ತು ಸಾಮಾನ್ಯ ಸಂಸಾರಿಸ್ಲಾಗಿರ್ತಿದ್ದೆ. ನೋಡಮ್ಮ, ಗಂಡನಾದವನು ಸೋತು ಬಂದಾಗ ಹೆಣ್ಣು ಅವನನ್ನು ಕ್ಷಮಿಸಿ ತನ್ನ ಎದೆಗೆ ಒಪ್ಕೊಂಡ್ರೇನೆ ಹೆಣ್ಣು ಸಂಸಾರದ ಕಣ್ಣಾಗೋದು. ನೀನ್ ಇಷ್ಟು ವರ್ಷ ಆದ್ರೂ ಅವನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲೇ ನೋಡು, ತನ್ನ ಸರ್ವಸ್ವನೆಲ್ಲ ನಿನಗ್ ಧಾರೆ ಎರೆದಿದ್ದಾನೆ. ನೀನ್ ಇನ್ನೊಂದ್ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ನೋಡು ಈ ಡೈವರ್ಸ್ ಪೇಪರ್ಸ್ ಗೆಲ್ಲ ಸೈನ್ ಮಾಡಿಟ್ಟಿದ್ದಾನೆ ಅಲ್ವೇ. ನೀನ್ ಗಂಡ ಬಿಟ್ಟವಳಾಗಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ಕೊಂಡಿರ್ಬಲ್ಯ? ಗಂಡ ಕಟ್ಟಿದ ತಾಳಿ ಕಿತ್ತಾಕಿ ಇನ್ಯಾವನೊಬ್ ಕಟ್ಟಿದ ತಾಳಿ ಕಟ್ಕೊಂಡು ನೆಮ್ಮದಿಯಾಗಿರ್ಬಲ್ಯ? ಕ್ಷಮಿಸ್ಬೇಕಾದವ್ ನಾನಲ್ಲಮ್ಮ ಅವನು. ನೋಡು, ಇನ್ನೂ ಕಾಲ ಮೀರಿಲ್ಲ, ಅವನ್ ಎಲ್ಲಿದ್ರು ಹೋಗಿ ಹುಡುಕೊಂಡ್ ಬಾ. ಈ ಸಂಬಂಧ ಮತ್ತೆ ಉಳಿಬೇಕಾಯ್ತು ಅಂದ್ರೆ ಮತ್ತೆ ನೀವಿಬ್ರು ನಗನಗುತ್ತಾ ಬಂದ್ ನನ್ನ ಎದುರುಗಡೆ ನಿಂತಾಗ್ಲೆ. ಅಲ್ಲಿವರೆಗೂ ನಾನ್ ನಿನಗ ಅಪ್ಪನಲ್ಲ, ನೀನ್ ನನಗ ಮಗಳು ಅಲ್ಲ.
ಹೋಗ್ಬೇಡಿ.